ಕೃಪೆಯಿಂದಾಗಿ ನಾವು ತಂದೆ ದೇವರ ಸನ್ನಿಧಾನದಲ್ಲಿ ಈ ಒಂದು ಝೂಮ್ ಸಂಪರ್ಕ ಮಾಧ್ಯಮದ ಮೂಲಕ ಮಾನಸಿಕವಾಗಿ ಕೂಡಿ ಬಂದು ವಾರದ ಮೊದಲನೇ ದಿನದಲ್ಲಿ ತಂದೆ ದೇವರನ್ನ ಆತ್ಮೀಯ ರೀತಿಯಲ್ಲಿ ಸತ್ತಿರ್ತಕ್ಕಂತೆ ಆರಾಧಿಸುವಂತೆ ಆತನಿಂದ ಆತನಿಗೆ ಆರಾಧಿಸಿ ರಕ್ಷಕನ ಯೇಸು ಸ್ವಾಮಿ ಮುಖಾಂತರ ನಮಗೆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದನ್ನು ಪಡೆದುಕೊಳ್ಳುವಂತೆ ಅನುಗ್ರಹವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಸ್ತೋತ್ರ ಹೇಳಲಾಗ್ತೇನೆ. ವಿಶೇಷವಾಗಿ ಈ ಅಂತ್ಯದ ದಿನಗಳಲ್ಲಿ ಲೋಕಾದ್ಯಂತ ಉಂಟಾಗಿರುವಂಥ ಒಂದು ಆತಂಕಕಾರಿ ಸನ್ನಿವೇಶಗಳಲ್ಲಿ ದೇವರು ತನ್ನ ಮಕ್ಕಳನ್ನು ಈ ರೀತಿಯಲ್ಲಿ ಒಟ್ಟಾಗಿ ಸೇರುವುದಕ್ಕೆ ಸಾಧ್ಯವಾಗದೇ ಇದ್ದರೂ ನೂತನವಾಗಿ ಲಭ್ಯವಾಗಿರುವಂಥ ಸಂಪರ್ಕ ಮಾಧ್ಯಮಗಳ ಮುಖಾಂತರ ನಮ್ಮ ನಮ್ಮ ಸ್ವಸ್ಥಳದಲ್ಲೇ ನಾವಿದ್ದು ದೇವರನ್ನು ಆರಾಧಿಸಿ ದೇವರು ವಾಕ್ಯಗಳನ್ನು ನಮ್ಮ ಸ್ವಸ್ಥಳದಲ್ಲಿ ಕೇಳುವಂತೆ ಕೃಪೆ ಮಾಡೋದಕ್ಕಾಗಿಯೂ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಸ್ತೋತ್ರ ಹೇಳಲಾಗ್ತೇನೆ. ಮತ್ತಲ್ಲದೆ ಈ ಅವಕಾಶ ಮಾಡಿಕೊಟ್ಟಂತ ಸಭೆಯ ಹಿರಿಯರಿಗೆ ಹಾಗೂ ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆ ಹೇಳಲಾಗ್ತೇನೆ. ಇಂದು ನಾವು ಧ್ಯಾನ ಮಾಡುತ್ತಿರುವಂತ ಭಾಗ ಅದು ಈಗ ವಾಕ್ಯಕ್ಕಾಗಿ ಹೋದ ಭಾಗ ಅದು ಕೆಲವು ಕಡೆ ಅನ್ಯಾಯಗಾರನಾದ ಮನೆ ವಾರ್ತೆಯವನಾದ ಸಾಮ್ಯ ಅಂತ ಹೇಳ್ತಾರೆ. ಕನ್ನಡದ ಬೈಬಲ್ನಲ್ಲಿ ಕಳ್ಳನಾದ ಮನೆ ವಾರ್ತೆಯವನು ಸಾಮ್ಯ ಅಂತ ಹೇಳಿ ಹೇಳಿದ್ದಾರೆ. ಇದ್ರ ವಿಷಯ ಸ್ವಾಮಿ ಇದನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಯಾರಿಗೆ ಹೇಳಿದ್ರು ಅನ್ನೋದನ್ನ ನಾವು ನೋಡಿ ಇದರಲ್ಲಿ ಕ್ರಿಸ್ತನಲ್ಲಿ ಕರೆಪಟ್ಟಂತ ನಮಗೆ ಏನು ಇದರಲ್ಲಿ ನಮಗೆ ಪಾಠಗಳು ಇವೆ ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡೋಣ. ಧ್ಯಾನ ಮಾಡಕ್ಕೆ ಮುಂಚೆ ತಲೆಬಾಗಿ ಪ್ರಾರ್ಥನೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ಅತಿಶಯ ಪ್ರೀತಿ ಕೃಪೆಗಳಿಂದ ನಡೆಸ್ತಿರುವಂತಹ ಪರಲೋಕಿನ ನಮ್ಮ ತಂದೆ, ನಮ್ಮ ಮಾತುಗಳು ಅನ್ಯಾಯಗಾರನಾದ ಮನೆ ವಾರ್ತೆನ ವಿಷಯ ಸಾಮ್ಯದ ವಿಷಯವಾದ ನಮ್ಮ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕ ಯೇಸು ಸ್ವಾಮಿಯ ದಿವ್ಯನಾಮದಲ್ಲಿ ಬೇಡುತ್ತೆ ತಂದೆ. ಆಮೇಲೆ ಹಾಗಾದ್ರೆ ಇದು ಒಂದು ಸಾಮ್ಯ ಅಂತ ಹೇಳ್ತೀವಿ. ಸಾಮ್ಯ ಅಂತ ಹೇಳ್ಬೇಕಂದ್ರೆ ಅದು ಅರ್ಥ ಏನು ಅಂತ ಹೇಳ್ಬೇಕಂದ್ರೆ ಕೆಲವು ಮುಖ್ಯವಾದ ಸತ್ಯಾರ್ಥಗಳನ್ನ ಒಳಗೊಂಡಿರುವಂತ ಉಪಕಥೆಗಳು ಅಂತ ಹೇಳ್ತಾರೆ. ಎ ಪ್ಯಾರಬಲ್ ಇಸ್ ಎ ಬ್ರೀಫ್ ನರೇಟಿವ್ಸ್ ಇನ್ ವಿಚ್ ವೀಲ್ಡ್ ಇಂಪಾರ್ಟೆಂಟ್ ಟ್ರೂತ್ ಅಂತ. ನಂತರ ಅದು ಅಷ್ಟೇ ಅಲ್ಲದೆ ಇದರಲ್ಲಿ ಟ್ರೂತ್ ಯಾವುದು ಅಂತ ನೋಡ್ಬೇಕಂದ್ರೆ ಸಾಮ್ಯಗಳಲ್ಲಿ ನಾವು ಪ್ರವಾದನೆ ವಿಷಯದಲ್ಲಿ ದೇವರ ರಾಜ್ಯದಲ್ಲಿ ಪರಲೋಕ ರಾಜ್ಯದಲ್ಲಿ ನಡೆಯುವಂತ ಸಂಗತಿಗಳ ವಿಷಯದಲ್ಲಿ ಸಾಮ್ಯ ಪ್ರವಾದನೆ ಸತ್ಯಾರ್ಥ ಪ್ರವಾದನಾ ಸತ್ಯಾರ್ಥಗಳು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನೀತಿ ಪಾಠಗಳು ದೇವರ ರಾಜ್ಯದಲ್ಲಿ ಸೇರಿದವರು ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಹೇಗೆ ನಡ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀತಿ ಪಾಠಗಳು ಅನ್ನುವಂಥದ್ದು ಇಲ್ಲಿ ಇರುವಂಥದ್ದನ್ನ ಈ ಒಂದು ಸತ್ಯಾರ್ಥಗಳು ಇರುವಂಥದ್ದನ್ನ ನಾವು ನೋಡ್ತೀವಿ. ಈ ಒಂದು ಸಾಮ್ಯದ ಹಿನ್ನೆಲೆ ಇದನ್ನ ಸ್ವಾಮಿ ಹೇಳೋದಕ್ಕೆ ಕಾರಣ ಏನು, ಯಾವ ಸಂದರ್ಭ ಅಂತ ನೋಡ್ಬೇಕಂದ್ರೆ ಆ ಸಂದರ್ಭ ನಮ್ಗೆ ಅದೇ ಲೂಕ 15:1-2 ನೋಡ್ತೀವಿ. ಲೂಕ 15:1-2. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಕೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಹೌದು, ಹಾಗಾದ್ರೆ ಇಲ್ಲಿ ನಾವು ನೋಡ್ಬೇಕಂದ್ರೆ ಮೊದಲನೇದಾಗಿ ಇದು ಆಗ ಯೇಸು ಸ್ವಾಮಿ ಇದಕ್ಕೆ ಉತ್ತರವಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಈ ಸ್ವಾಮಿ ಹೇಳೋದಕ್ಕೆ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿಗೆ
ಸುಂಕದವರು ಪಾಪಿಗಳು ಆತನ ಬಳಿಗೆ ಬಂದು ಆಸಕ್ತಿಯಿಂದ ಉಪದೇಶವನ್ನು ಕೇಳ್ತಾ ಇರುವಾಗ ಆಗಿನ ಕಾಲದಲ್ಲಿ ಫರಿಸಾಯರು ಶಾಸ್ತ್ರಿಗಳು ಇದನ್ನು ನೋಡಿ ಇವರು ಪಾಪಿಗಳನ್ನು ಸೇರಿಸ್ಕೊಂಡು ಊಟ ಮಾಡ್ತಿದ್ದಾರೆ, ಪಾಪಿಗಳ ಜೊತೆ ಇವರು ಸೇರ್ತಾರೆ ಅನ್ನೋ ಒಂದು ಒಂದು ಅಪಾದನೆ ಮಾಡ್ತಾರೆ. ಈ ಒಂದು ಅಪಾದನೆ ಅಂದರೆ ಗುಣಗುಟ್ಟುವಿಕೆಗೆ ಸ್ವಾಮಿ ಉತ್ತರವಾಗಿ ನಾಲ್ಕು ಸ್ವಾಮಿಗಳನ್ನ ಇಲ್ಲಿ ಹೇಳ್ತಾರೆ. ಹಾಗಾದರೆ ಮೊದಲನೇದಾಗಿ ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು ಇವರು ಯಾರು? ಇವರು ಸುಂಕದವರು ಮತ್ತು ಪಾಪಿಗಳನ್ನ ಯೇಸು ಸ್ವಾಮಿ ಬಳಿಗೆ ಬರೋದಕ್ಕೆ ಆಕ್ಷೇಪಣೆ ಮಾಡಿದಂಥದ್ದು ಯಾಕೆ? ಹಾಗಾದರೆ ಸುಂಕದವರು ಪಾಪಿಗಳು ಯಾರು? ಮೊದಲನೇದಾಗಿ ಫರಿಸಾಯರು ಅಂತ ನೋಡ್ಬೇಕಂದ್ರೆ ಇದು ಯೇಸು ಸ್ವಾಮಿ ಸಮಯದಲ್ಲಿ ಇದ್ದಂಥ ಧಾರ್ಮಿಕ ಪಂಥಗಳು, ಇಸ್ರಾಯೇಲ್ನಲ್ಲಿ ಇದ್ದಂಥ ಧಾರ್ಮಿಕ ಪಂಥಗಳು. ಬಹಳ ಮುಖ್ಯವಾಗಿ ನೋಡ್ಬೇಕಂದ್ರೆ ಫರಿಸಾಯರು ಶಾಸ್ತ್ರಿಗಳು ಸದ್ದುಕಾಯರು, ನಾವು ಹೊಸ ಒಡಂಬಡಿಕೆನಾಗಿ ಕೇಳ್ತೀವಿ. ಫರಿಸಾಯರು ಅನ್ನೋರು ಯಾರು? ಆ ಒಂದು ಗುಂಪು ಹೇಗೆ ಆರಂಭ ಆಯ್ತು ಹಾಗೆ ನೋಡ್ಬೇಕಾದ್ರೆ ಮೋಶೆ ಧರ್ಮಶಾಸ್ತ್ರವನ್ನ ದೇವರು ಅನುಗ್ರಹಿಸಿಕೊಟ್ಟ ನಂತರ ನಾವು ನೋಡ್ತೀವಿ ನ್ಯಾಯಾಧಿಪತಿಗಳ ಸಮಯದಲ್ಲೇನೆ ಜನರ ಅಂಕೆ ಮೀರಿ ಮೋಶೆ ಧರ್ಮಶಾಸ್ತ್ರನ ಅವರು ಅಸಡ್ಡೆ ಮಾಡಿ ಆಜ್ಞೆ ಮೀರಿದಂತ ಸಂದರ್ಭದಲ್ಲಿ ತೊಂದರೆ ಉಂಟಾಯ್ತು ಅನ್ನುವಂಥದ್ದು ನೋಡ್ತೀವಿ. ಇದು ಎಲ್ಲಿವರೆಗೆ ಬಂತಂದ್ರೆ ಮುಂದೆ ಅರಸರ ಕಾಲದಲ್ಲಿ ಅದಾದ ನಂತರ ನೋಡ್ಬೇಕಂದ್ರೆ ಇಸ್ರಾಯೇಲರು ಮತ್ತೆ ಬಾಬೆಲ್ನಿಂದ ಹಿಂದಿರುಗಿ ಬಂದಾಗ ಅವರು ಅವ್ರನ್ನ ಬೇರೆ ಅನ್ಯ ಒಂದು ಜನಾಂಗಗಳು, ಮೊದಲು ಬಾಬೆಲ್ ಅವ್ರನ್ನ ಆಳಿದ್ರು, ನಂತರದಲ್ಲಿ ಮೇಧೋ ಪರ್ಷ್ಯಾದವರು ಆಳಿದ್ರು, ನಂತರದಲ್ಲಿ ಗ್ರೀಕರು ಆಳಿದ್ದು, ಯೇಸು ಸ್ವಾಮಿ ಸಮಯದಲ್ಲಿ ರೋಮನ್ಸ್ಗಳು ಆಳ್ತಾ ಇದ್ರು. ನೋಡಿ ಹೀಗೆ ಯೇಸು ಸ್ವಾಮಿ ಬರುವುದಕ್ಕೆ 200 ವರ್ಷಗಳ ಹಿಂದೆ ಹೀಗೆ ಜನರು ಬಹಳ ಅಂಕೆ ಮೀರಿ ಅವರು ದಾರಿ ತಪ್ಪಿ ಹೋಗಿರುವಾಗ ಯಹೂದರಲ್ಲಿ ಒಂದು ಗುಂಪು, ನಾವು ಈ ಸಾಮಾನ್ಯ ದಾರಿ ತಪ್ಪಿ ಆಜ್ಞೆ ಮೀರಿ ಹೋಗ್ತಿರುವಂತಹ ಜನರ ಮಧ್ಯದೊಳಗಿಂದ ನಾವು ಪ್ರತ್ಯೇಕಿಸಲ್ಪಟ್ಟವರು ಅಂತ ಹೇಳಿಕೊಂಡು ಮೋಶೆ ಧರ್ಮಶಾಸ್ತ್ರವನ್ನ ಚಾಚು ತಪ್ಪದೆ ಕಟ್ಟುನಿಟ್ಟಾಗಿ ಆಜ್ಞೆಗಳನ್ನು ಪಾಲಿಸ್ತಾ ಬರ್ತಾ ಇರುವಂತವರು ಅಂತ ಹೇಳ್ಕೊಂಡು ತಮ್ಮನ್ನ ಫ್ಯಾರಿಸೀಮ್ ಅಂತೆ, ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಫ್ಯಾರಿಸಿಮ್ ಅಂತ ಹೇಳ್ತಾರೆ. ಫ್ಯಾರಿಸಿಮ್ ಅಂದ್ರೆ ಸೆಪರೇಟೆಡ್ ಅಥವಾ ತಮ್ಮನ್ನು ಪ್ರತ್ಯೇಕ ಪಡಿಸ್ಕೊಂಡಂಥವ್ರು. ಈ ಒಂದು ಪಂಥ ಯಾವಾಗ ಆರಂಭವಾಯಿತು ಅನ್ನೋದು ಇಸ್ರಾಯೇಲ್ ಚರಿತ್ರೆ ಸಿಗೋದಿಲ್ಲ, ಆದ್ರೆ ಸುಮಾರು 200 ವರ್ಷಗಳ ಹಿಂದೆ ಚರಿತ್ರೆಯಲ್ಲಿ ಈ ಒಂದು ಗುಂಪು ಇತ್ತು. ಇವರು ಆಗಿನ ಕಾಲದಲ್ಲಿ ಈ ಗ್ರೀಕ್ ಸಾಮ್ರಾಜ್ಯ ಆಂಟಿಯೋಕಸ್ ಇವರೆಲ್ಲ ಇಸ್ರಾಯೇಲರ ಮಧ್ಯದಲ್ಲಿ ಅವರ ಗ್ರೀಕ್ ದೇವತೆ ದೇವರುಗಳನ್ನ ಆರಾಧನೆನ ಅವರು ತರಬೇಕಂತ ಇಂಪೋಸ್ ಮಾಡಿ ಇಸ್ರಾಯೇಲರಿಗೆ ಹಿಂಸೆ ಕೊಟ್ಟು ದೇವಾಲಯದಲ್ಲಿ ವಿಗ್ರಹ ಆರಾಧನೆ ಮಾಡೋದಕ್ಕೆ ಪ್ರಯತ್ನಗಳು ಮಾಡಿದಾಗ ಈ ಒಂದು ಗುಂಪು ಬಹಳ ಕಟ್ಟುನಿಟ್ಟಾಗಿ ನಿಂತು ವಿರೋಧಿಸಿ ಬಹಳ ಆಸಕ್ತಿಯಿಂದ ಇವರಲ್ಲಿ ಕೆಲವು ರಕ್ತ ಸಾಕ್ಷಿಗಳಾದರು ಅಂತ ಹೇಳ್ತಾರೆ. ಇದು ಇಸ್ರಾಯೇಲರ ಚರಿತ್ರೆಯಲ್ಲಿ ಹೇಳ್ತಾರೆ. ಅದರಲ್ಲಿ ನೀತಿವಂತನಾದ ಸೈಮನ್ ದಿ ಜಸ್ಟ್ ಅಂತ ಹೇಳಿ ತುಂಬಾ ಒಳ್ಳೆ ಹೆಸರು ಇತ್ತು ಅನ್ನೋದಂತದ್ದು ಹೇಳ್ತಾರೆ. ಹಾಗೆ ನಂತರದಲ್ಲಿ ಅವರು ದೇವರ ಆಕೆ ಅನುಸರಿಸ್ಕೊಂಡು ಬಂದು ಕಡೆಯದಾಗಿ ಅವ್ರಿಗೂ ಒಂದು ಧಾರ್ಮಿಕ ಹೆಮ್ಮೆ, ರಿಲಿಜಿಯಸ್ ಪ್ರೈಡ್ ಅನ್ನೋದು ಬಂದು ನಾವೇ ದೇವರ ವಾಕ್ಯಗಳನ್ನ ದೇವರ ಮಾಜ್ಞೆಗಳನ್ನ ಕೈಕೊಂಡು ಅನಿಸ್ತಾ ಇರೋ ಅನುಸರಿಸಿ ನಡೀತಾ ಇರೋರು ಅಂತೇಳಿ ಅವರು ಹೆಮ್ಮೆ ಪಡೋದಕ್ಕೆ ಶುರುವಾಗಿ ಯೇಸು ಸ್ವಾಮಿ ಸಮಯದಲ್ಲಿ ಅವರು ತೋರ್ಕೆಗೆ ಅವರು ಧರ್ಮಿಷ್ಠರಂತೆ ಭಕ್ತರಂತೆ ನಟನೆ ಮಾಡ್ತಿದ್ರು, ಆದರೆ ಹೃದಯದಲ್ಲಿ ಅವರು ತುಂಬಾ ಕೆಟ್ಟತನಗಳು ಇತ್ತು. ಅದನ್ನ ಮತ್ತೆ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಎಷ್ಟು ಬಹಳ ಚೆನ್ನಾಗಿ ಅವರ ಒಂದು ಕಪಟದ ವಿಷಯವಾಗಿ ಕಪಟಿಗಳಾಗಿದ್ದರು ಅಂತ ಹೇಳ್ತಾರೆ. ಈ ಒಂದು ಇಂಥ ಒಂದು ಗುಂಪು, ನಾವು ಮೋಶ ಆಜ್ಞೆಗಳನ್ನ ಚಾಚು ತಪ್ಪದೆ ನಡೆದುಕೊಂಡು ಕೈಕೊಂಡು ನಡೀತಾ ಇರಂಥವ್ರು ಅನ್ನೋರು ಆ ಒಂದು ಪಾಪಿಗಳು ಅಂದ್ರೆ ಇವ್ರನ್ನ
ಸುಂಕದವರು ಪಾಪಿಗಳ ಜೊತೆ ಸೇರದ್ನ ಆಕ್ಷೇಪಣೆ ಯೇಸುಸ್ವಾಮಿ ಮಾಡ್ತಾ ಇದ್ರು. ಎರಡನೇದಾಗಿ ನೋಡಬೇಕಂದ್ರೆ ಇದು ಶಾಸ್ತ್ರಿಗಳು ಅಂತ ಹೇಳ್ತಾರೆ. ಶಾಸ್ತ್ರಿಗಳು ಇಂಗ್ಲಿಷ್ನಲ್ಲಿ ಸ್ಕ್ರೈಬ್ಸ್ ಅಂತ ಹೇಳ್ತಾರೆ. ಸ್ಕ್ರೈಬ್ಸ್ ಅಂದ್ರೆ ಲೇಖಕರು ಅನ್ನೋ ಅರ್ಥ ಬರ್ತದೆ. ಇವ್ರು ಯಾರು ಅಂತ ಹೇಳಿದ್ಮೇಲೆ ಇಸ್ರೇಲ್ನಲ್ಲಿ ರಾಜರು ಆಳ್ವಿಕೆ ಪ್ರಾರಂಭ ಮಾಡಿದಾಗ ಅವರ ಒಂದು ರಾಜರ ಆಸ್ಥಾನದಲ್ಲಿ ರಾಜರ ದಿನಚರ್ಯಗಳನ್ನು ಬರೆಯೋದಕ್ಕೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಲೇಖಕರುಗಳು ಅಪಾಯಿಂಟ್ ಆದರು. ಅವರು ವಿಶೇಷವಾಗಿ ಯಾರಂದ್ರೆ ಲೇವಿಯರ್ನಲ್ಲಿ ಮತ್ತು ಯಾಜಕರ್ನಲ್ಲಿ ಆಗ ಅಕ್ಷರಗಳನ್ನು ಬಲ್ಲಂಥವ್ರು. ಅವರು ಏನು ಮಾಡಿದ್ರು ಅಂದರೆ ರಾಜನ ಆಸ್ಥಾನದಲ್ಲಿ ಇವರು ದಿನಚರ್ಯಗಳನ್ನ ರಾಜನ ಲೆಕ್ಕಗಳನ್ನ ಅವರು ಬರೆಯೋದಕ್ಕೆ ಖರ್ಚು ವೆಚ್ಚಗಳ ಲೆಕ್ಕ ಬರೆಯೋದಕ್ಕೆ ಇವರು ಪ್ರಾರಂಭ ಆಯಿತು. ಒಂದು ಲೇಖಕರು ಅನ್ನೋ ಒಂದು ಇದು ಪ್ರಾರಂಭ ಆಯಿತು. ಇವರಿಗೆ ಇಬ್ರಿಯ ಭಾಷೆಯಲ್ಲಿ ಝೋಫೆರಿಮ್ ಅಂತ ಹೇಳ್ತಾರೆ, ಅಂದರೆ ರೈಟರ್ಸ್ ಅನ್ನೋ. ಬರಬರ್ತಾ ಬರಬರ್ತಾ ಇವ್ರಿಗೆ ಏನಾಗ್ತದೆ ಅಂದರೆ ಇವರು ಬರವಣಿಗೆಯಲ್ಲಿ ತುಂಬ ಇವರು ಪಾರಂಗತರಾದ ನಂತರ ಇವರು ಏನು ಮಾಡ್ತಾರಂದರೆ ಮೋಶ ಧರ್ಮಶಾಸ್ತ್ರವನ್ನು ಕಾಪಿ ಮಾಡೋದಕ್ಕೆ ನಕಲು ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ ಆಗ್ತದೆ. ಹಾಗೆ ಮೋಶ ಧರ್ಮಶಾಸ್ತ್ರವನ್ನು ಇವರು ನಕಲು ಮಾಡ್ತಾ 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 ಏನಾಗ್ತದೆ ಅಂತ ಹೇಳಿದ್ರೆ ಇವರು ಧರ್ಮಶಾಸ್ತ್ರದಲ್ಲಿ ಪಾರಂಗತರಾಗ್ತಾರೆ. ಆ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅವರು ವಿಶೇಷ ಪಾಂಡಿತ್ಯ ಧರ್ಮಶಾಸ್ತ್ರದಲ್ಲಿ ಹೊಂದುತ್ತಾರೆ, ಪಂಡಿತರುಗಳು ಆಗ್ತಾರೆ. ಅದಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಧರ್ಮಶಾಸ್ತ್ರನ ಬೋಧಿಸೋದಕ್ಕೆ ಅವರು ಶುರು ಮಾಡ್ತಾರೆ. ಶಾಸ್ತ್ರಿ ಅಂದರೆ ಶಾಸ್ತ್ರಗಳನ್ನು ಬೋಧಿಸಲು ಸಮರ್ಥನಾದವನು ಅಂತ ಹೇಳಿ ಆ ಒಂದು ಮಾತನ್ನು ಹೇಳ್ತಾರೆ. ಹೀಗೆ ಕೇಳಿಸ್ತಾ ಇಲ್ಲ ಈಗ ಸಿಸ್ಟರ್, ಕೇಳ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ಸ್ವಲ್ಪ ಸೌಂಡ್. ಅಲ್ಲೇನು ಪ್ರಾಬ್ಲಮ್ ಬೇಕು? ಕ್ಲಿಯರ್ ಇಲ್ಲ ಬ್ರದರ್, ನಾನು ಅಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ. ಸ್ವಲ್ಪ ಜೋರ, ಸರಿ ಜೋರಾಗಿ ಮಾತಾಡಿ, ಜೋರಾಗಿ ಮಾತಾಡಿ ಸರ್, ಜೋರಾಗಿ ಮಾತಾಡಿ ಸರ್. ಈಗ ಕೇಳಿಸ್ತಾ ಇದೆಯಾ? ಇಲ್ಲ ಬ್ರದರ್, ಮೈಕ್ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಇಟ್ಕೊಂಡಿದ್ದೀನಿ ಬ್ರದರ್, ಕ್ಲಾರಿಟಿ ಇದೆ ಅಲ್ವಾ? ಕ್ಲಿಯರ್ ಇದೆ ಬ್ರದರ್, ಕ್ಲಾರಿಟಿ ಕ್ಲಾರಿಟಿ ಇದೆ ಅಂತ ಸೌಂಡ್ ಸ್ವಲ್ಪ. ಏರ್ಫೋನ್ ಮಾಡಿದ್ರು ಆ ಕಡೆ ಇರ್ಬೋದು, ಇಲ್ಲಿ ಎಲ್ಲರು ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಬ್ರದರ್. ಇವಾಗ ಓಕೆ, ಹಿಂಗ್ ಮಾತಾಡಿ ಜಯಪ್ರಸಾದ್ ಇವಾಗ ಮಾತಾಡದಲ್ಲ, ನಾರ್ಮಲ್ ಆಗಿ ಆತರ. ಸರಿ ರೀ, ಹಾಗಾದ್ರೆ ಈ ಒಂದು ಶಾಸ್ತ್ರಿಗಳು ಈ ರೀತಿ ಬರ್ತಾರೆ. ಶಾಸ್ತ್ರಿಗಳಿಗೆ ಬಹಳ ಮುಖ್ಯವಾದವರು ಯಾರಂದ್ರೆ ಎಜ್ರನ್ನು ಅಂತ ಹೇಳ್ತಾರೆ. ಆತನು ಬಾಬಿಲೋನಿದ್ದಾಗ ಅವನು ವೇದ ಪಾರಂಗತನಾಗಿ ಮತ್ತೆ ಇಸ್ರೇಲರು ಪುನಃಸ್ಥಾಪನೆ ಆದಾಗ ಅವರಿಗೆ ಧರ್ಮೋಪದೇಶ ಮಾಡೋದಕ್ಕೆ ಬಂದಂತ ಧರ್ಮೋಪದೇಶಕ ಅಂತ ಹೇಳ್ತಾರೆ. ಇವರು ಕೂಡ ಏನಾಯ್ತು ಅಂತ ಹೇಳಿದ್ರೆ ತಾವೇ ಧರ್ಮವನ್ನು ಅಂದ್ರೆ ಮೋಶ ಧರ್ಮಶಾಸ್ತ್ರವನ್ನ ಬೋಧಿಸುವಂತವರು, ಅರಿತಂಥವರು ಅನ್ನೋ ಒಂದು ಹೆಮ್ಮೆಯಿಂದ ಯೇಸುಸ್ವಾಮಿ ಸಮಯದಲ್ಲಿ ಇವರುಗಳು ಕೂಡ ಇಸ್ರೇಲ್ ಪರಿಸಾಯರಂತೆ ಅವರು ತೋರಿಕೆಗೆ ಅವರು ಭಕ್ತರಂತೆ ನಟಿಸ್ತಾರೆ. ಆದರೆ ಅವರ ಒಂದು ಒಳಗೆ ಆಂತರ್ಯ ಬಹಳ ದುರಾಶೆಗಳಿಂದ ಕೆಟ್ಟತನದಿಂದ ಲೋಭದಿಂದ ತುಂಬಿರುವಂಥದ್ದು. ಇದನ್ನು ಸ್ವಾಮಿ ಮತ 23 ಪರಿಸಾಯರು, ಅಯ್ಯೋ ಪರಿಸಾಯರೇ ಶಾಸ್ತ್ರಿಗಳೇ ಅಂಥೇಳಿ ಇಬ್ಬರಿಗೂ ಹೋಲಿಕೆ ಮಾಡಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ನಿಕೋದೇಮನು ಆತನು ಒಳ್ಳೆಯ ಒಂದು ಯಶ್ ಸ್ವಾಮಿ ಸಮಯದಲ್ಲಿ ಇದ್ದಂಥ ಶಾಸ್ತ್ರಿ, ನ್ಯಾಯಶಾಸ್ತ್ರಿ ಅಂತ ಹೇಳ್ತಾರೆ ಅವರು, ಹಾಗಿದ್ರು ಅಂತ ಹೇಳ್ತಾರೆ. ಇದು ಪರಿಸಾಯರು ಮತ್ತು ಶಾಸ್ತ್ರಿಗಳು ಹೇಗೆ ಪ್ರಾರಂಭ ಆದರು, ಯೇಸುಸ್ವಾಮಿ ಬಂದಾಗ ಯಾವ ಸ್ಥಿತಿಯಲ್ಲಿದ್ದರು, ಅವರ ಒಂದು ಮಾನಸಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಕಪಟಗಳಿಂದ ತುಂಬಿದ್ರು, ತೋರಿಕೆಗೆ ಮಾತ್ರ ಅವರು ಭಕ್ತರಂತೆ ಕಾಣ್ತಾ ಇದ್ರು ಅನ್ನೋಂಥದ್ದು ಇಲ್ಲಿ ಅಲ್ಲಿದ್ದಂಥ ಒಂದು ವಾಸ್ತವ ಸಂಗತಿ. ಹಾಗಾದ್ರೆ ಸುಂಕದವರು ಯಾರು, ಪಾಪಿಗಳು ಯಾರು ಅಂತೇಳಿ ಮೊದಲ ಪಾಪಿಗಳು ಅನ್ನೋದಾಗ ನೋಡ್ಬೇಕಂದ್ರೆ ಆಗಿನ ಕಾಲದಲ್ಲಿ ಈ ರೀತಿ ಪರಿಸಾಯರುಗಳು ಇವರೆಲ್ಲ ಮೋಶ ಧರ್ಮಶಾಸ್ತ್ರವನ್ನ ಬಹಳ ನಮಗೆ ಗೊತ್ತು. ಮೋಶ ಧರ್ಮಶಾಸ್ತ್ರದಲ್ಲಿ ಸುಮಾರು 600 ಆಜ್ಞೆಗಳಿವೆ, ಅಂದ್ರೆ 10 ದಶಾಜ್ಞೆಗಳನ್ನ
ಹೇಗೆ ಕೈಕೊಂಡು ನಡಿಬೇಕು ಅನ್ನೋದಕ್ಕೆ ಮೋಶೆ ಸುಮಾರು 600 ಆಜ್ಞೆಗಳನ್ನ ಅವರು ಬರೆದ್ರು. ಅದಾದ ನಂತರ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಮೋಶೆ ಅಲ್ಲಿ ಇಸ್ರೇಲರಿಗೆ ಹೇಳಿದಾಗ ಲಿಖಿತ ರೂಪದ ಆಜ್ಞೆಗಳನ್ನ ಕೊಟ್ಟರು, ಅಲ್ಲದೆ ಅವರು ಬಾಯಿ ಮಾತಿನಲ್ಲಿ ಕೆಲವು ಆಜ್ಞೆಗಳನ್ನ ಕೊಟ್ಟರು. ಓರಲ್ ಲಾಸ್ ಅಂತ ಹೇಳ್ತಾರೆ, ರಿಟರ್ನ್ ಲಾಸ್ ಅಂಡ್ ಓರಲ್ ಲಾಸ್ ಅಂತ ಹೇಳಿ, ಅದು ಸುಮಾರು ಒಂದು 600 ಆಜ್ಞೆಗಳಿತ್ತು. ಹೀಗೆ ಒಟ್ಟು ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವರ 10 ಆಜ್ಞೆಗಳನ್ನು ನೆರವೇರಿಸೋದಕ್ಕೆ ಸುಮಾರು 1200 ಆಜ್ಞಾ ವಿಧಿಗಳು ಅದು ಏರ್ಪಟ್ಟಿತ್ತು ಅನ್ನೋಂಥದ್ದು ನೋಡ್ತೀವಿ. ಇದನ್ನೆಲ್ಲ ಅಸಡ್ಡೆ ಮಾಡಿ ಆಗಿನ ಕಾಲದಲ್ಲಿ ಇಸ್ರೇಲ್ ದೇಶನ ಆಳ್ವಿಕೆ ಮಾಡ್ತಾ ಇದ್ದಂಥವ್ರು ರೋಮಾಯರ್. ಹಾಗಾದ್ರೆ ಇದನ್ನೆಲ್ಲ ಅಲಕ್ಷ್ಯ ಮಾಡಿ ರೋಮ್ ಸಂಪ್ರದಾಯಗಳನ್ನ, ಆ ರೋಮ್ ಜನರ ಒಂದು ಆಚಾರ ವಿಚಾರಗಳನ್ನ ಅನುಸರಿಸೋದಕ್ಕೆ, ಅಂದ್ರೆ ಇಸ್ರೇಲ್ ಧರ್ಮವನ್ನು ಅಲಕ್ಷ್ಯ ಮಾಡಿ ಈ ಒಂದು ಅನ್ಯ ಜನಗಳ ಒಂದು ಸಂಪ್ರದಾಯಗಳು ಧರ್ಮಗಳನ್ನು ಆಚರಣೆ ಅನುಸರಿಸೋದಕ್ಕೆ ಪ್ರಾರಂಭ ಮಾಡಿದವ್ರನ್ನ ಇವರು ಪಾಪಿಗಳು, ಮೋಶ ಧರ್ಮಶಾಸ್ತ್ರಗಳನ್ನು ಮೀರಿದರೆ ಅಂತೇಳಿ ಅವರಿಗೆ ಪಾಪಿಗಳು ಅಥವಾ ಸಿನ್ನರ್ಸ್ ಅನ್ನೋ ಒಂದು ಮಾತು ಇವರು ಹೇಳ್ತಾ ಇದ್ದ ಪರಿಸಾಯ ಶಾಸ್ತ್ರಗಳು. ಎರಡನೇ ಗುಂಪು ಸುಂಕದವರು ಹೇಳ್ತಾರೆ. ಈ ಸುಂಕದವರು ಯಾರು ಅಂತ ನೋಡ್ಬೇಕಾದ್ರೆ, ಈ ಆಗಿನ ಕಾಲದಲ್ಲಿ ರೋಮ್ ಒಂದು ಸಾಮ್ರಾಜ್ಯ ನಮಗೆ ಈಜಿಪ್ಟಿಂದ ಅದು ಇಡೀ ಇದುವರೆಗೆ ಏಷ್ಯಾ ಖಂಡದವರೆಗೆ ಇತ್ತು ಅಂತಂತ ನೋಡ್ತೀವಿ. ಅವರು ಏನು ಮಾಡ್ತಿದ್ರು, ಟ್ಯಾಕ್ಸ್ ಕಲೆಕ್ಷನ್, ಕಸ್ಟಮ್ಸ್ ಮತ್ತು ಟ್ಯಾಕ್ಸ್ಗಳು ಕಲೆಕ್ಷನ್ಸ್ಗಳನ್ನ ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ನಮ್ಮ ದಿನಗಳಲ್ಲಿ ಈ ಒಂದು ಸುಂಕ ಮತ್ತು ಟ್ಯಾಕ್ಸ್ನ ಗೌರ್ಮೆಂಟೇ ಅದು ಕಲೆಕ್ಟ್ ಮಾಡ್ತದೆ. ಅದು ಗೌರ್ಮೆಂಟ್ ಡಿಪಾರ್ಟ್ಮೆಂಟು ಓಪನ್ ಮಾಡಿದರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಸ್ಟಮ್ಸು ಮಾಡಿ ಮತ್ತೆ ಅದನ್ನ ಅದಕ್ಕೆ ಸರ್ಕಾರನೇ ನೌಕರನ್ನ ನೇಮಕ ಮಾಡಿಕೊಂಡು ಅವ್ರ ಮೂಲಕ ಈ ಕಾರ್ಯವನ್ನ ಮಾಡ್ತದೆ. ಆದರೆ ಆಗ ಯೇಸುಸ್ವಾಮಿ ಸಮಯದಲ್ಲಿ ರೋಮ್ ಸಾಮ್ರಾಜ್ಯದವರು ಏನು ಮಾಡ್ತಿದ್ರು ಅಂದರೆ, ಅವರು ಈ ದೊಡ್ಡ ದೊಡ್ಡ ಧನಿಕರಿಗೆ ಈ ಸುಂಕ ಒಂದು ವಸೂಲಿ ಮಾಡುವಂಥ ಒಂದು ಕಾರ್ಯವನ್ನ ವಹಿಸ್ಕೊಡ್ತಾ ಇದ್ರು. ಇದು ಗುತ್ತಿಗೆ ಅಂತ ಹೇಳ್ತಾರೆ. ಈಗ ನಮ್ಮಲ್ಲೂ ಕೂಡ ಈ ಗೌರ್ಮೆಂಟು, ಕಾರ್ಪೊರೇಷನ್ ಇವೆಲ್ಲ ನೋಡ್ಬೇಕಂದ್ರೆ, ಈ ಸೈಕಲ್ ಸ್ಟ್ಯಾಂಡ್ಗಳು, ಸ್ಕೂಟರ್ ಸ್ಟ್ಯಾಂಡ್ಗಳು, ಅದರ ಒಂದು ವಿಷಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗುತ್ತಿಗೆಗಳನ್ನ ಕೊಡುವಂಥದ್ದು. ಏನಂತ ಹೇಳಿದ್ರೆ, ಈ ಒಂದು ಇದರಲ್ಲಿ ಇಷ್ಟು ಆದಾಯ ಬರಬಹುದು ಅನ್ನೋ ಒಂದು ಅಂದಾಜು ಮಾಡಿ ಅದ್ರ ಹೆಚ್ಚು ಯಾರು ಕೊಡ್ತಾರೋ ಅವರಿಗೆ ಈ ಸುಂಕ ಆ ಸಂದಾಯ ಮಾಡಿ ಹಣವನ್ನ ಆ ಒಂದು ಸುಂಕ ಅಲ್ಲಿ ಒಂದು ಬರುವಂತ ಆದಾಯ ವಸೂಲಿ ಮಾಡ್ಕೊಳ್ಳೋದು, ಕಲೆಕ್ಟ್ ಮಾಡುವಂತ ಒಂದು ಹಕ್ಕು ಅವರಿಗೆ ಕೊಟ್ಟು ವರ್ಷ ವರ್ಷ ನವೀಕರಿಸುವಂಥದ್ದು ನೋಡ್ತೀವಿ. ಹಾಗೆ ರೋಮ್ ಸಾಮ್ರಾಜ್ಯದವರು ಏನ್ ಮಾಡ್ತಿದ್ರು ಅಂದ್ರೆ, ಇದೇ ರೀತಿ ಒಂದೊಂದು ಊರಿನಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಮಾರಾಟ ಸುಂಕಗಳು, ಇವೆಲ್ಲ ಸುಂಕ ಅಂದ್ರೆ ಕಸ್ಟಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಊರಿಗೆ ವಸ್ತುಗಳು ಮಾರಾಟಕ್ಕೆ ವಸ್ತುಗಳು ತಗೊಂಡು ಬಂದಾಗ ಅದ್ರ ಮೇಲೆ ಸುಂಕಗಳು, ಇದೆಷ್ಟು ಬೆಲೆ ಇದೆ, ಎಷ್ಟಕ್ಕೆ ಹೋಗ್ಬೋದು ಅಂತೇಳಿ ಒಂದು ಅಂದಾಜು ಮಾಡಿ ಅದ್ರ ಮೇಲೆ ಸುಂಕಗಳನ್ನ, ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಇದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ, ಅವರು ಗುತ್ತಿಗೆ ಕೊಟ್ಬಿಡ್ತಿದ್ರು. ದೊಡ್ಡ ದೊಡ್ಡ ಶ್ರೀಮಂತರು ಒಂದೊಂದು ಊರಿನಲ್ಲಿ ಬರೋ ಒಂದು ಈ ಒಂದು ಸರಕು ಸಾಗಣೆಗಳಿಗೆ ಮೇಲೆ ಸುಂಕ ವಸೂಲು ಮಾಡುವಂತ ಒಂದು ಅಧಿಕಾರ ಪಡ್ಕೊಳ್ತಿದ್ರು. ಅದಕ್ಕಾಗಿ ಸರ್ಕಾರದವ್ರಿಗೆ ಅವರು ಒಂದು ಅಂದಾಜು ಹಾಕಿ ಹಣವನ್ನು ಅವರು ಮೊದಲು ಪಾವತಿ ಮಾಡಿ ಅಲ್ಲಿಂದ ಸುಂಕದಲ್ಲಿ ಸುಂಕ ಅವರು ನೇಮಕ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಕೆಲಸಗಾರನ ನೇಮಕ ಮಾಡಿ ಅವ್ರ ಊರು ಬಾಗಿಲಲ್ಲಿ ಕುಂತ್ಕೊಂಡು ಒಳಗೆ ಬರುವಂತ ಎಲ್ಲ ಸರಕುಗಳ ಮೇಲೆ ಅವ್ರು ಸುಂಕ ವಸೂಲಿ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ಇದು ಪಬ್ಲಿಕ್ ಆನಿ ಅಂತ ಹೇಳ್ತಾರೆ. ರೋಮ್ ಅವರ ಒಂದು ಹೆಸರು ಪಬ್ಲಿಕ್ ಆನೀಸ್ ಅಂತ ಹೇಳ್ತಿದ್ರು. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪಬ್ಲಿಕಾನ್ಸ್ ಅಂತ ಹೇಳ್ತಾರೆ, ಸುಂಕದವರು ಅಂತೇಳಿ. ಇವರು ಶ್ರೀಮಂತ ವರ್ಗದವರು ಈ ರೀತಿ ಒಂದು ಹಕ್ಕುಗಳನ್ನ ಪಡ್ಕೊಂಡು ಆಮೇಲೆ ಅದು ಮೊದಲೇ ಅವರು ಹಣಗಳನ್ನ ರೋಮ್ ಸಾಮ್ರಾಜ್ಯಕ್ಕೆ ಕಟ್ಟಿ ಆಯಾ ಸ್ಥಳಗಳಲ್ಲಿ ಕೆಲವು ಸ್ಥಳದಲ್ಲಿ ಊರುಗಳಲ್ಲಿ ಅದಕ್ಕೆ ಪ್ರತಿಯಾಗಿ ಇವರು ಸುಂಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳುವಂತ ಒಂದು ಕಾರ್ಯ ಆಗ್ತಾ ಇತ್ತು. ಹಾಗಾದ್ರೆ ಇಸ್ರೇಲರು ಮೊದಲನೇದಾಗಿ ನಾವು ಸ್ವತಂತ್ರರು, ಅಬ್ರಾಹ್ಮ ವಂಶಸ್ಥರು ಲೋಕವನ್ನ
ನಾವು ಆಳ್ವಿಕೆ ಮಾಡೋಕ್ಕೆ ಹೋಗುವಂಥವ್ರು, ಬೇರೊಬ್ಬರ ಆಕ್ರಮಣದಲ್ಲಿ ನಾವಿದ್ದೀವಿ ಅಂತೇಳಿ ರೋಮ್ ಸಾಮ್ರಾಜ್ಯದ ಮೇಲೆ ಬಹಳ ವಿರೋಧಗಳಿರ್ತದೆ. ಅಂಥವ್ರಿಗೆ, ನಮ್ಮನ್ನು ಆಕ್ರಮಿಸಿದಂಥವ್ರಿಗೆ ಸಹಕಾರ ಮಾಡುವಂಥವ್ರು ಅಂಥೇಳಿ ಸುಂಕದವ್ರನ್ನ ಬಹಳ ನಿಷ್ಕೃಷ್ಟವಾಗಿ ಕೀಳಾಗಿ ಅವರು ಕಾಣ್ತಾ ಇದ್ರು. ಆಗ ಇದರಲ್ಲಿ ಸುಂಕದವರಲ್ಲಿ ಬಹಳ ನಮಗೆ ಫೆಮಿಲಿಯರ್ ಅಂದರೆ ಜಕಾಯನ ವಿಷಯವಾಗಿ ನಾವು ನೋಡ್ತೀವಿ. ಆತನೊಬ್ಬ ಸುಂಕದ ಅಧಿಕಾರಿಯಾಗಿದ್ದರು ಅಂತ ಹೇಳ್ತಾರೆ. ಹಾಗಾದ್ರೆ ಹೀಗೆ ನೋಡ್ಬೇಕಂದ್ರೆ ಪರಿಸರ ಶಾಸ್ತ್ರಿಗಳು ನಾವು ಮೋಕ್ಷ ಧರ್ಮಶಾಸ್ತ್ರಗಳನ್ನ ಕೈಕೊಂಡು ನಾವೇ ನಡೀತಾ ಇರುವಂಥದ್ದು, ಈ ಸಾಮಾನ್ಯ ಜನರಿಂದ ಪ್ರತ್ಯೇಕವಾಗಿ ನಾವು ನಡೀತಾ ಇದ್ದೀವಿ ಅಂತ ಹೇಳಿ ಹೆಮ್ಮೆಯಲ್ಲಿ ಇರೋಂಥವ್ರು ಶಾಸ್ತ್ರಿಗಳು ನಾವೇ ಬೋಧಿಸ್ತಾ ಇರೋಂಥದ್ದು ಹೇಳಿ ಹೆಮ್ಮೆ ಇರುವಂಥವ್ರು ಯೇಸು ಸ್ವಾಮಿ ಬಳಿಗೆ ಈ ಸುಂಕದವರು. ಹಾಗಾದ್ರೆ ಇಂಥ ಅವ್ರ ಒಂದು ತಿರಸ್ಕಾರ ಒಂದು ಬಹಿಷ್ಕಾರಗಳಿಂದ ಇವರಿಬ್ರು ಬಹಳ ದೈನ್ಯತೆಯಿಂದ ಅವರು ದೇವರಿಗೆ ಮೆಚ್ಚುಗೆಯಾದ ಮನೋಭಾವ ಇಟ್ಕೊಂಡಿದ್ರು. ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿ ಮಾತುಗಳು ಯಥಾರ್ಥವಾಗಿ ಮತ್ತು ಅಧಿಕಾರಯುಕ್ತವಾಗಿತ್ತು, ಅದಕ್ಕೆ ಅವರು ಕೇಳೋಕೆ ಬರ್ತಾ ಇದ್ರು. ಆಗ ಅದನ್ನ ಆಕ್ಷೇಪಣೆಗಾಗಿ ಇವನು ಪಾಪಿಗಳಲ್ಲಿ ಸೇರಿ ಊಟ ಮಾಡ್ತಾನೆ, ಇತನು ಕುಡುಕನು, ಇತನು ಹೊಟ್ಟೆ ಬಾಕನು, ಪಾಪಿಗಳ ಗೆಳೆಯನು ಅಂತ ಹೇಳಿ ಅವ್ರ ಮೇಲೆ ಆಕ್ಷೇಪಣೆ ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ಸ್ವಾಮಿ ಅಲ್ಲಿ ನಾಲ್ಕು ಸ್ವಾಮಿಗಳು ಹೇಳ್ತಾರೆ. ಇದನ್ನ ಶಿಷ್ಯರ ಸಮ್ಮುಖದಲ್ಲಿ ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ಅವರು ಮೂರು ಸ್ವಾಮಿಗಳನ್ನ ಹೇಳ್ತಾರೆ. ಮೊದಲನೇದು ನಮಗೊತ್ತು, 99 ಕುರಿಗಳಲ್ಲಿ ಒಂದು ಕಳೆದು ಹೋದ್ರು 99 ಬಿಟ್ಟು ಅದು ಸಿಕ್ಕುವುದನ್ನು ಹುಡುಕಿ ಆ ಒಂದು ಸಿಕ್ಕಿದಾಗ ಅವನು ನೆರೆಯವರ ಜೊತೆ ಸ್ನೇಹಿತರೆ ಸಂತೋಷ ಪಡ್ತಾರೆ, ಕಳೆದು ಒಂದು ಸಿಕ್ಕಿತ್ತು ಅಂಥೇಳಿ ಒಂದು ಒಂದು ಸಾಮ್ಯ, ಸಣ್ಣ ಒಂದು ಸಾಮ್ಯ ಹೇಳಿ ಅದರಂತೆ ನೋಡ್ಬೇಕಂದ್ರೆ ಸ್ವಾಮಿ ಒಂದು ಸತ್ಯಾರ್ಥ ಹೇಳ್ತಾರೆ. ಅದನ್ನ ಅದೇ ಲೂಕ 15:7 ನೋಡ್ತೀವಿ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಇದು ಒಂದು ಬುದ್ಧಿಪಾಠವಾಗಿ ಹೇಳುವಂಥದ್ದು. ನೋಡಿ, ಒಬ್ಬ ಪಾಪಿ 100 ನೀತಿಗಿಂತ ಒಬ್ಬ ಪಾಪಿ ದೇವರ ಕಡೆ ತಿರ್ಕೊಂಡ್ರೆ ಪರಲೋಕ ರಾಜ್ಯ ಸಂತೋಷ ಆಗ್ತದೆ. ನೀವು ಪರಲೋಕ ರಾಜ್ಯದ ನಾವು ಹತ್ತಿರವಾದವರು, ನಾವು ಆಗ್ನೇ ಕೈಕೊಂಡು ನಡೀತಾ ಇದ್ದೀವಿ ಅಂತ ಹೇಳ್ಕೊಳ್ಳೋರು ಇದನ್ನ ನೋಡಿ ಸಂತೋಷ ಪಡಬೇಕು. ಆಗ ದೇವ್ರ ಕಡೆ ತಿರ್ಕೊಳ್ಳೋದಂದ್ರೆ ದೇವ್ರು ಕಳಿಸ್ಕೊಟ್ಟವನಾದ ಯೇಸು ಕ್ರಿಸ್ತನ ಕಡೆ ಬರುವಂತದ್ದಕ್ಕೆ ದೇವ್ರ ಕಡೆ ತಿರ್ಕೊಳ್ಳುವಂಥದ್ದು ಅನ್ನೋದು ಇಲ್ಲಿ ಹೇಳ್ತಾರೆ. ಅದಾದ ನಂತರ ಇನ್ನೂ ಒಂದು ಇದಕ್ಕೆ ಒತ್ತು ಕೊಟ್ಟು ಆ ಒಂದು ಏನ್ ಹೇಳ್ತಾರೆ ಅಂದ್ರೆ ದೂತರ್ನಲ್ಲಿ ಸಂತೋಷ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ದೃಷ್ಟಾಂತವಾಗಿ ಈ 10 ಪಾವಲಿಗಳ ವಿಷಯವಾಗಿ ಸ್ವಾಮಿ ಹೇಳ್ತಾರೆ. ಅದನ್ನ ಬಹಳ ಚಿಕ್ಕದಾಗಿದೆ, ನೋಡ್ಬೇಕಂದ್ರೆ 8:9-10 ವಾಕ್ಯ ಲೂಕ 15. ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೇ ಇದ್ದಾಳು. ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನು ನೆರೆಹೊರೆಯವರನ್ನು ಕೂಡಿಸಿ ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುವಳಲ್ಲವೇ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಅಂದನು. ಹೌದು, ಹಾಗಾದ್ರೆ ಪರಿಸರ ಶಾಸ್ತ್ರಿಗಳಿಗೆ ಒಬ್ಬ ಪಾಪಿ ಇಟ್ಕೊಂಡ್ರೆ ಇದೊಂದು 10 ಪಾವಲಿಗಳ ದೃಷ್ಟಾಂತ ಕೊಟ್ಟು ಅಲ್ಲಿ ದೇವರ ಪರಲೋಕದಲ್ಲಿ ಸಂತೋಷ ಆಗ್ತದೆ ಅಂತ ಹೇಳಿದ್ರು. ಇಲ್ಲಿ ದೇವದೂತರು ಸಹ ಸಂತೋಷ ಪಡ್ತಾರೆ, ದೇವ್ರ ಬಳಿ ಇರುವಂತ ಜನರು ಕೂಡ ಸಂತೋಷ ಪಡ್ತಾರೆ. ನೀವು ದೇವ್ರಿಗೆ ಹತ್ತಿರವಾಗಿದ್ದೀರಿ ಅಂತೇಳಿ ಹೇಳ್ಕೊಳ್ಳುವಂಥವ್ರು ನೀವು ಇನ್ನು ಸಂತೋಷ ಪಡಬೇಕು ಅನ್ನೋ ಒಂದು ಅಂಶ ಹೇಳೋದಕ್ಕೆ ಇದೊಂದು ಸಾಮ್ಯವನ್ನ, ಸಣ್ಣ ಸಾಮ್ಯವನ್ನ ಹೇಳ್ತಾರೆ. ಅದಾದ್ಮೇಲೆ ಇನ್ನೂ ಎಕ್ಸ್ಪ್ಲನೇಟಿವ್ ಆಗಿ ವಿವರವಾಗಿ ಮತ್ತೂ ಒಂದು ಸಾಮ್ಯ ಅವರು ಹೇಳ್ತಾರೆ. ಅದು ಅದನ್ನು ಇನ್ನೂ ಒಂದು ಹೇಳಿದ್ದೇನೆಂದರೆ ಅಂತೇಳಿ ಇದು ನಮಗೆ ಚೆನ್ನಾಗಿ ಗೊತ್ತಿರುವಂತ ಸಾಮ್ಯ. ಒಬ್ಬ ಮನುಷ್ಯನಿಗೆ 2 ಮಕ್ಕಳು ಇರ್ತಾರೆ, ಅದರಲ್ಲಿ ಹಿರಿಯವನು ಮತ್ತೆ ಕಿರಿಯವನು. ಕಿರಿಯವನು ತಂದೆಗೆ ನನ್ನ ಆಸ್ತಿಯಲ್ಲಿ ಪಾಲು ಕೊಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವನ ಪಾಲು ತಕೊಂಡೋಗಿ ದೂರದೇಶಕ್ಕೆ ಹೋಗಿ
ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಆಸ್ತಿನ ಬದುಕನ್ನೆಲ್ಲ ಹಾಳು ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಅದಾಗಿ ಅಲ್ಲಿ ಕ್ಷಾಮ ಬಂದಾಗ ಅಲ್ಲಿ ಆ ದೇಶ ನಿವಾಸಿಗಳಲ್ಲಿ ಒಬ್ಬರಿಗೆ ಕೆಲಸಕ್ಕೆ ಸೇರ್ಕೊಡ್ತಾರೆ ಆಳಾಗಿ. ಅಲ್ಲಿ ಇತರಿಗೆ ಆಳುಗಳಿಗೆ ಕೊಡೋಂಥದ್ದು ಊಟಗಳು ಗೊತ್ತಿರಬಹುದು ಅಂತ ಒಂದು ಊಟ ತೃಪ್ತಿ ಆಗದಿರೋ ಊಟಗಳು ಕೊಟ್ಟಾಗ ಆತನಿಗೆ ಹಂದಿಯೇ ಕೊಟ್ಟಂತ ಆಹಾರ ಆದ್ರೂ ಕಾಯಿಪಲ್ಯ ತಿಂದು ನಾನು ಹಸು ತೀರಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವನಿಗೆ ಅದು ಸಿಗೋದಿಲ್ಲ. ಆಗ ಆತನಿಗೆ ಒಂದು ಜ್ಞಾನೋದಯ ಆಗ್ತದೆ, ನನ್ನ ತಂದೆಯ ಮನೆಯಲ್ಲಿ ಕೂಲಿಗಳಿಗೂ ಬೇಕಾದಷ್ಟು ಆಹಾರ ಇದೆ ಅಂತೇಳಿ ನಾನು ಈಗಲೇ ತಟ್ಟನೆ ಹೋಗಿ ತಂದೆಗೆ ನನ್ನ ಪಾಪವನ್ನು ಅರಿಕೆ ಮಾಡ್ತೀನಿ ಅಂತೇಳಿ, ಪಾಪ ಪರಲೋಕ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಿನ್ನ ಮನದ ಯೋಗ್ಯನಲ್ಲ, ನನ್ನನ್ನು ಕೂಲಿ ಆಳಗಂತ ಓಪನ್ ಮಾಡಿದಂತೇಳಿ ಅವರು ಒಂದು ತೀರ್ಮಾನ ತಗೊಂಡು ತಟ್ಟನೆ ಹೋಗಿ ತಂದೆಯ ಬಳಿಗೆ ಬರೋದನ್ನು ನಾವು ನೋಡ್ತೀವಿ. ತಂದೆ ತನ್ನ ಮಗನು ಮಗನು ದೂರದಿಂದ ಅವ್ರು ಬರ್ತಾ ಇದ್ದದ್ನೇ ಯಾವಾಗಲೂ ಎದುರು ನೋಡ್ತಿದ್ದವರು ದೂರದಿಂದನೇ ಗುರುತು ಪಟ್ ಹಿಡಿದು ಓಡಿ ಹೋಗಿ ಆತನ ತಪ್ಪಿಕೊಂಡು ಅಪ್ಪು ಮತ್ತಿಟ್ಟು ಮತ್ತೆ ಆತನಿಗೆ ಏನ್ಮಾಡ್ತಾರಂದ್ರೆ ಅವನಿಗೆ ನಿಲುವಂಗಿಗಳನ್ನು ಕೊಟ್ಟು ಆತನಿಗೆ ಮುದ್ರೆ ಉಂಗುರ ಮತ್ತೆ ಉಂಗುರಗಳನ್ನು ಶ್ರೇಷ್ಠವಾದ ಇದು ಕೊಟ್ಟು ಮತ್ತೆ ಕಾಲಿಗೆ ಜೋಡು ಮೆಡಿಸಿ ಅವರು ಹಬ್ಬವನ್ನ ಔತಣವನ್ನ ಮಾಡುವಂಥದ್ದನ್ನ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಹಿರಿಯ ಮಗನು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಮನೆ ಹತ್ರ ಬರುವಾಗ ವಾದ್ಯ ನರ್ತನಗಳನ್ನ ಕೇಳಿದಾಗ ಏನು ಅಂತ ಕೇಳಿದಾಗ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಏನಂದ್ರೆ, ನಿನ್ನ ತಮ್ಮ ಆತನ ಮನೆಗೆ ಹಿಂದಿರುಗಿ ಬಂದಿದ್ದಾನೆ, ಅದಕ್ಕೆ ತಂದೆ ಆ ಒಂದು ಕೊಯ್ಸದ ಪಶುವನ್ನು ಕೊಯ್ಸಿ ಹಬ್ಬ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಅವನ ಕೋಪ ಬಂದುಬಿಟ್ಟು ನಾನು ಇಷ್ಟು ದಿನ ಇದ್ದೀನಿ, ನನಗೆ ಒಂದು ಒಂದು ಏನೂ ಕೊಡಲಿಲ್ಲ ಸ್ನೇಹಿತರ ಸಂತೋಷ ಪಡೋದಕ್ಕೆ, ಈಗ ಈ ಒಂದು ಕೊಬ್ಬಿದ ಕರುವನ್ನು ಕುಯಿಸಿ ಇದು ಮಾಡ್ತಿದ್ದಾರೆ ಅಂತೇಳಿ ಮನೆ ಒಳಗೆ ಅವರು ಹೋಗದೆ ಮನೆ ಒಳಗೆ ಹೋಗದೆ ಆಚೆ ಕಡೆ ಮುನಿಸ್ಕೊಂಡಿರ್ತಾರೆ. ಆಗ ತಂದೆ ಬಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ರೀತಿ ತಪ್ಪಿ ಹೋದವರು ಮತ್ತೆ ಬಂದರೆ ಸಂತೋಷ ಪಡೋದು ನ್ಯಾಯನೇ ಇದು ಅಂಥೇಳಿ ಅದೊಂದು ತಿದ್ದುಪಾಟಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೊಡ್ಡ ಹಿರಿಯ ಮಗನಿಗೆ ತಿದ್ದುಪಟ್ಟಿಯಾಗಿ ಅವ್ರ ಬುದ್ಧಿ ಮಾತು ಹೇಳುವಂಥದ್ದು ನೋಡ್ತೀವಿ. ಅದನ್ನ ಅದೇ ಲೂಕ 15:31-32 ವಚನದಲ್ಲಿ ನಾವು ನೋಡ್ತೀವಿ. ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ, ಅದೇ ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ, ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಕೋಲಿ ಹೋಗಿದ್ದನು, ಸಿಕ್ಕನು ಎಂದು ಹೇಳಿದನು. ಹೌದು, ಹಾಗಾದ್ರೆ ಈಗ ಸಂತೋಷ ಪಡೋದು ಆಗ್ತದೆ ಅಂತ ಹೇಳಿದ್ರು, ಹಾಗೆ ಪಡೋದು ನ್ಯಾಯನೇ ಅಂತ ಒತ್ತು ಕೊಟ್ಟು ಹೇಳಕ್ಕೆ ಈ ಸಾಮ್ಯ ಸ್ವಾಮಿ ಹೇಳ್ತಾರೆ. ಇಲ್ಲಿ ನೋಡ್ಬೇಕಾದ್ರೆ ಈ ಸತ್ತವನಾಗಿದ್ದನು ಅಂತ ಹೇಳ್ತಾರೆ. ಸತ್ತವನಾದ್ರೆ ತಂದೆ ಮನೆಗೆ ಯಹೂದಿ ಧರ್ಮಕ್ಕೆ ಇವನು ಸತ್ತವನಾಗಿದ್ದನು ಅಂತೇಳಿ. ಹಾಗಾದ್ರೆ ಯಾರಾದರೂ ಈ ರೀತಿ ಆಸ್ತಿಗಳನ್ನ ಎತ್ಕೊಂಡು ಪೋಲ್ ಮಾಡಿ ಓಡೋಗ್ಬಿಟ್ರೆ ಮನೆಯಿಂದ, ಆಗ ಯಹೂದರು ಏನ್ ಮಾಡ್ತಿದ್ರಂದ್ರೆ ಅವ್ರ ಹೆಸರಿನಲ್ಲಿ ಅಂತ್ಯ ಸಂಸ್ಕಾರಗಳನ್ನು ಮಾಡಿಬಿಟ್ಟು ಇವನು ನಮ್ಮ ವಿಷಯಕ್ಕೆ ಸತ್ತವನಾಗಿದ್ದಾನೆ, ಸತ್ತು ಹೋಗಿದ್ದಾನೆ ಅಂತೇಳಿ ಆ ವಿಷಯ ಬಿಟ್ಬಿಡ್ತಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದಿದ್ದಾನೆ ಅಂತ ಅಲ್ಲಿ ಹೇಳುವಂತ ಒಂದು ಸ್ಟೈಲ್ ನಾವು ನೋಡ್ತೀವಿ. ಅದಂದ್ರೆ ಪೋಲಿ ಹೋಗಿದ್ದನು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಕೆಟ್ಟು ಹೋಗಿದ್ದನು ಅನರ್ಥ. ಧರ್ಮಶಾಸ್ತ್ರ ಮೀರಿ ಪಾಪ ಮಾಡಿ ಆತನು ಕೆಟ್ಟು ಹೋಗಿದ್ದನು, ಮತ್ತೆ ಏನಾಗಿದ್ದಾನೆ ಅಂತ ಹೇಳ್ಬೇಕಂದ್ರೆ ಸಿಕ್ಕಿದ್ದಾನೆ, ತಪ್ಪಿ ಹೋಗಿದ್ದನು ಅಂತ ಹೇಳ್ತಾರೆ, ಮತ್ತೆ ಸಿಕ್ಕಿದ್ದಾರೆ ಅಂತ ಹೇಳಿ ಇದು ನ್ಯಾಯವಾದದ್ದು, ಸಂತೋಷ ಪಡುವಂಥದ್ದು ಈ ದೃಷ್ಟಿನಲ್ಲಿ. ಹೀಗೆ ತಪ್ಪಿ ಹೋದಂಥವ್ರು ಕೆಟ್ಟು ಹೋದಂಥವ್ರು ದೇವ್ರ ಕಡೆ ತಿಳ್ಕೊಳ್ಳುವಂಥದ್ದು ಅದು ಸಂತೋಷ ಪಡುವಂಥದ್ದು, ಪರಲೋಕದಲ್ಲಿ ಸಂತೋಷ ಆಗ್ತದೆ. ದೇವದೂತರು ಅಂದ್ರೆ ದೇವ್ರ ಬಳಿಲಿ ಇರೋಂಥವ್ರು ಸಂತೋಷ ಪಡ್ತಾರೆ, ಮತ್ತೆ ಅದು ನ್ಯಾಯವಾದದ್ದೇ ನಾವುಗಳು ಇಲ್ಲಿ ಸಂತೋಷ ಪಡೋದು ಅಂತೇಳಿ ಈ ಒಂದು ಅಂಶನ ಪರಿಸಾರಿಗೆ ಶಾಸ್ತ್ರಿಗಳಿಗೆ ಬುದ್ಧಿಪಾಠವಾಗಿ ತನ್ನ ಶಿಷ್ಯರ ಸಮ್ಮುಖದಲ್ಲಿ ಇದನ್ನು ಹೇಳ್ತಾನೆ. ಈಗ ನೋಡ್ಬೇಕಂದ್ರೆ ಇದು ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ನೇರವಾದಂತ ಬುದ್ಧಿಪಾಠ ಮಾತಾಗಿತ್ತು, ಅಂದ್ರೆ ಡೈರೆಕ್ಟ್ ಲೆಸನ್ ಟು ದಿ ಪ್ಯಾರಿಸಿಸ್ ಅಂಡ್ ಸ್ಕ್ರೈಬ್ಸ್ ಅಂತ ನಾವು ನೋಡ್ತೀವಿ. ಮತ್ತು ತನ್ನ ಶಿಷ್ಯರಿಗೆ ದಿಸ್ ವಾಸ್ ಅನ್ ಇನ್ಡೈರೆಕ್ಟ್ ಲೆಸನ್ ಅಂತ ಹೇಳ್ತಾರೆ, ಪರೋಕ್ಷವಾಗಿ
ಇದು ಒಂದು ಬುದ್ಧಿ ಪಾಠ ನೀತಿ ಪಾಠಗಳು ತಂದೆ ಚಿತ್ತ ಏನು ಅನ್ನೋದನ್ನ ವಿವರಣೆ ಮಾಡೋದಕ್ಕೆ ಈ ಒಂದು ಮಾತಿತ್ತು ಅನ್ನೋದನ್ನು ನೋಡ್ತೀವಿ ಹಾಗಾದ್ರೆ ಏನ್ ಹೇಳ್ತಾರೆ ಅಂದ್ರೆ ದಿಸ್ ವಾಸ್ ಅಟರ್ಡ್ ಟು ದಿ ಪ್ಯಾರಿಸ್ ಅಂಡ್ ಸ್ಕ್ರೈಬ್ಸ್ ಇನ್ ದಿ ಆಡಿಯನ್ಸ್ ಆಫ್ ಹಿಸ್ ಡಿಸೈಪಲ್ಸ್ ಅಂತ ಹೇಳ್ತಾರೆ ಶಿಷ್ಯರು ಕೇಳಿಸಿಕೊಳ್ಳುವಂತೆ ಇದನ್ನ ಪರಿಸರ ಶಾಸ್ತ್ರಕ್ಕೆ ಬುದ್ಧಿ ಮಾತಾಗಿ ಹೇಳಿದ್ರು ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈಗ ತನ್ನ ಶಿಷ್ಯರ ಕಡೆ ತಿರುಕೊಂಡು ಈಗ ನೆಕ್ಸ್ಟ್ ಈ ಸಾಮ್ಯನ ಹೇಳ್ತಾರೆ ಅದನ್ನ 16ನೇ ಅಧ್ಯಾಯ ಮೊದಲನೇ ವಚನ ನಾವು ಓದ್ಬಿಡೋಣ ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಲಾಗಿ ಯಜಮಾನನು ಅವನನ್ನು ಕರೆದು ಕರೆದು ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು ಹೌದು ಹಾಗಾದ್ರೆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಈಗ ಯೇಸು ಸ್ವಾಮಿ ತಿರುಕೊಂಡು ಪರಿಸಾಯರು ಮತ್ತು ಶಾಸ್ತ್ರಿಗಳು ಕೇಳಿಸಿಕೊಳ್ಳುವಂತೆ ತನ್ನ ಶಿಷ್ಯರಿಗೆ ಈ ಒಂದು ಸಾಮ್ಯವನ್ನ ಕೆಲವು ಸತ್ಯಾರ್ಥಿಗಳನ್ನ ಇಲ್ಲಿ ಹೇಳ್ತಾರೆ ಹಾಗಾದ್ರೆ ಇದು ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ಪರೋಕ್ಷವಾದ ಕೆಲವು ಬುದ್ಧಿಮತ್ತ ಸೂಚನೆಗಳಾಗಿತ್ತು ಇಂಡೈರೆಕ್ಟ್ ಲೆಸನ್ ಟು ದಿ ಪ್ಯಾರಿಸೀಸ್ ಅಂತ ಹೇಳ್ತಾರೆ ಮತ್ತೆ ಶಿಷ್ಯರಿಗೆ ಡೈರೆಕ್ಟ್ ಲೆಸನ್ ಶಿಷ್ಯರಿಗೆ ಇದು ನೇರವಾಗಿ ಬುದ್ಧಿಮಾತು ಆಗಿತ್ತು ಅನ್ನುವಂಥದ್ದು ಇದರಿಂದ ನಾವು ತಿಳ್ಕೊಳ್ತೀವಿ ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ಐಶ್ವರ್ಯ ಅಂತ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು ಈ ಮನೆವಾರ್ತೆಯವರು ಯಾರು ಅಂತ ನೋಡ್ಬೇಕಂದ್ರೆ ಈಗ ನಾವು ನೋಡ್ಬೇಕಂದ್ರೆ ಈ ಎಸ್ಟೇಟ್ ಮ್ಯಾನೇಜರ್ಸ್ ಪ್ರಾಪರ್ಟಿ ಮ್ಯಾನೇಜರ್ಸ್ಗಳು ಅಂತ ಹೇಳ್ಬೋದು ಇವರಲ್ಲಿ ಆಗಿನ ಕಾಲದಲ್ಲಿ ಏನಾಗ್ತಿದ್ರು ಅಂದ್ರೆ ಕೆಲವು ದಾಸರುಗಳಲ್ಲಿ ಬಹಳ ಯೋಗ್ಯವಾದವರು ಬುದ್ಧಿವಂತರನ್ನ ಈ ಒಂದು ಒಂದು ಮನೆವಾರ್ತೆತನಕ್ಕೆ ಅಲ್ಲಿ ನೇಮಿಸ್ಕೊಳ್ತಾ ಇದ್ರು ಅದರಲ್ಲಿ ಐಗುಪ್ತ ದೇಶದಲ್ಲಿ ನೋಡ್ಬೇಕಂದ್ರೆ ಪಟ್ಟಿಪರನ ಮನೆಯಲ್ಲಿ ಯೋಸೆಫ್ ಅವನ ಒಂದು ನಿಷ್ಠೆ ಅವನ ಒಂದು ಇದೆಲ್ಲ ನೋಡಿದಾಗ ಅವನ ಎಲ್ಲ ಇದ್ರ ಮುಖ್ಯಸ್ಥರಾಗಿ ಮಾಡ್ತಾರೆ ಅದೇ ಈಗ ಅದು ಒಳ್ಳೆ ಮನೆವಾರ್ತೆಯವರು ಆಗಿದ್ರು ಯಜಮಾನರು ಅವ್ರಿಗೆಲ್ಲ ವಹಿಸ್ಕೊಟ್ಟು ನಿಶ್ಚಿಂತೆಯಾಗಿ ಅವರು ಇರ್ತಿದ್ರು ಅದು ಇಲ್ಲಿ ಮನೆವಾರ್ತೆಯವನು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಈ ಮನೆವಾರ್ತೆಯವರು ಹಿಂದಿನ ಕಾಲದಲ್ಲಿ ಎಷ್ಟು ಮುಖ್ಯವಾಗಿತ್ತು ಅಂದ್ರೆ ಅವ್ರು ಎಷ್ಟು ನಿಷ್ಠೆ ಇದ್ರು ಅಂತ ನೋಡ್ಬೇಕಂದ್ರೆ ಇದನ್ನ ನಮಗೆ ಅಬ್ರಾಹ್ಮನ ಒಂದು ಸಮಯದಲ್ಲಿ ಗೊತ್ತಾಗ್ತದೆ ಅಬ್ರಾಹ್ಮನ್ಗೆ ಎಲಿಯೇಸರ್ ಅಂತ ಒಬ್ಬ ದಮಸ್ಕ ಪಟ್ಟಣದ ದಾಸ ಇರ್ತಾನೆ ಅವನು ಮುಖ್ಯಸ್ಥ ಆಗಿರ್ತಾನೆ ಯಾಕಂದ್ರೆ ಅಬ್ರಾಹ್ಮನು ಇಸಾಕನಿಗೆ ಹೆಣ್ಣು ತರಬೇಕಂತ ಕಳಿಸ್ಕೊಡುವಾಗ ಅಲ್ಲಿ ಹೊರಟಾಗ ಆ ಎಲಿಯೇಸರ್ ಆತನ ನರ್ತನೆ ವರ್ತನೆಗಳು ಅವ್ರು ಮಾಡಿದ ಕೆಲಸಕ್ಕೂ ನೋಡ್ಬೇಕಂದ್ರೆ ಎಷ್ಟು ನಿಷ್ಠೆ ಹೇಳುವನು ಎಷ್ಟು ಭಯಭಕ್ತಿದ್ದವನು ಅಂತೇಳಿ ನಮ್ಗೆ ಗೊತ್ತಾಗ್ತದೆ ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಆಗ ಹಿಂದಿನ ಕಾಲದಲ್ಲಿ ಇವ್ರಿಗೆ ಎಂತ ಒಂದು ಸ್ಥಾನಮಾನ ಇತ್ತು ಅಂತ ಹೇಳ್ಬೇಕಾದ್ರೆ ಅಕಸ್ಮಾತ್ ಮನೆ ಯಜಮಾನರು ಏನಾದ್ರೂ ಅವ್ರಿಗೆ ಆಸ್ತಿ ಏನಾದ್ರೂ ಇದ್ದು ಮಕ್ಕಳಿಲ್ದೆ ಸತ್ತರೆ ಅದು ಯಾರ ಪಾಲಾಗ್ತಿತ್ತು ಅಂತ ಹೇಳಿದ್ರೆ ಅದು ಆ ಮನೆವಾರ್ತೆಯವರಿಗೆ ಅದು ಸೇರ್ತಾ ಇತ್ತು ಮನೆವಾರ್ತೆಯವರ ಪಾಲಾಗ್ತಿತ್ತು ಅಂತ ನಮಗೆ ಚತುರ್ವೇದಿಗೆ ಗೊತ್ತಾಗ್ತದೆ ಅದನ್ನ ಅಬ್ರಾಹ್ಮನು ಹೇಳ್ತಾರೆ ಅಬ್ರಾಹ್ಮನು ದೇವರು ನಿನಗೆ ಅಧಿಕವಾದ ಆಶೀರ್ವಾದಗಳಿದೆ ಅತ್ಯಧಿಕವಾದಂತ ಒಂದು ಸಂಪತ್ತು ನಿನಗೆ ಇದೆ ಅದ್ ಬಹುಮಾನಗಳಿದೆ ಅಂತಾಗ ಅವರು ಹೇಳ್ತಾರೆ ಏನಿದ್ರೇನು ನನ್ನ ಸಂತಾನ ಇಲ್ಲ ಆಸ್ತಿ ಎಲ್ಲ ಯಾರಿಗೋಗ್ತದೆ ಎಲಿಯೇಸರ್ಗೆ ಹೋಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ ಅದನ್ನ ಆದಿಕಾಂಡ 15:1-2 ನಾವು ನೋಡ್ತೀವಿ ಆದಿಕಾಂಡ 15ನೇ ಅಧ್ಯಾಯ 1-2 ವಚನ ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು ಏನೆಂದರೆ ಅಬ್ರಹಾಮನೇ ಭಯಪಡಬೇಡ ನಾನು ನಿನಗೆ ಗುರಾಣಿಯಾಗಿದ್ದೇನೆ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂಬುದೇ ಅದಕ್ಕೆ ಅಬ್ರಹಾಮನು ಕರ್ತನಾದ ಯಹೋವನೇ ನನಗೆ ಏನು ಕೊಟ್ಟರೇನು ನಾನು ಸಂತಾನವಿಲ್ಲದವನಾಗಿ ಹೋಗುವೆನಾದದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಸರನ ಪಾಲಾಗುವುದಲ್ಲ ಅಂದನು
ಹೌದು. ಹಾಗಾದ್ರೆ ಇಲ್ಲೇನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಇಲ್ಲಿ ನೋಡ್ಬೇಕು, ಇವರು ಮನೆಯವರ್ತವ್ರು, ಮನೆಯಲ್ಲಿ ಹುಟ್ಟಿದಂತ ಆಡು ಅಂತ ಹೇಳ್ತಾರೆ. ಅವನು ದಮಸ್ಕದ ಎಲಿಯೇಜರ್ ಅವ್ರ ಪಾಲಾಗ್ತದಲ್ಲ, ಅವನೇ ಬಾಧ್ಯ. ಮೂರನೇ ವಚನ ಓದ್ಬಿಟ್ರೆ ಚೆನ್ನಾಗಿ ಗೊತ್ತಾಗ್ತದೆ. ತಿರುಗಿ ಅಬ್ರಹಾಮನು, ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯಸ್ಥನಾಗಬೇಕಾಯಿತು ಎಂದು ಹೇಳಲು, ಅಷ್ಟೇ. ಹಾಗಾದ್ರೆ ಇದು ನೋಡ್ಬೇಕಂದ್ರೆ, ಇವ್ರು ಹುಟ್ಟು ಗುಲಾಮರು ತರ ಇರ್ತಾರೆ, ಅವ್ರ ಮನೇಲಿ ಬೆಳೆದವ್ರು, ಆದ್ರೆ ಅವ್ರಿಗೆ ಇದು ಹೋಗ್ತದೆ ಅಂತ ಹೇಳಿದಾಗ, ಈ ಮನೆಯವರ್ತೆ ಅವರು ಎಷ್ಟು ಜವಾಬ್ದಾರಿ ಕೆಲಸ ಇತ್ತು, ಅವ್ರಿಗೆ ಎಷ್ಟು ಗೌರವ ಇತ್ತು ಅನ್ನುವಂಥದ್ದನ್ನ ಇಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಆಗಿನ ಸಮಯದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ದೊಡ್ಡ ದೊಡ್ಡ ಶ್ರೀಮಂತರುಗಳು ತಮ್ಮ ಮಕ್ಕಳ ಪರಿಪಾಲನೆ, ಟ್ರೈನಿಂಗ್ಗಳು, ಶಿಸ್ತು ಡಿಸಿಪ್ಲಿನ್ಗೆ ಈ ಮನೆಯವರ್ತೆಯವರು ವಶಕ್ಕೆ ಒಪ್ಪಿಸ್ಕೊಟ್ಬಿಡ್ತಿದ್ರು ಅಂತೇಳಿ ಅದೇ ಗಲಾತ್ಯ 4:1-2 ನಾವು ನೋಡ್ತೀವಿ. ಗಲಾತ್ಯ 4:1-2. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದನಿಯಾಗಿದ್ದರೂ ಬಾಲಕನಾಗಿರುವ ತನಗೆ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆಯಾರ್ತೆಯವರ ಕೈ ಕೆಳಗಿರುವನು. ಹೌದು. ಹಾಗಾದ್ರೆ ಇಲ್ಲಿ ಒಂದು ಸತ್ಯಾಂಶ ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಬಾಧ್ಯಸ್ಥನು ತನ್ನ ಆಸ್ತಿಗೆಲ್ಲ ದಣಿಯಾಗಿದ್ರು ಬಾಲಕನಾಗಿರುವಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ದಾಸನಂತೆ ಅವ್ರನ್ನ ಟ್ರೀಟ್ ಮಾಡ್ತಿದ್ರು. ಅಮ್ಮನೇ ಸಂಪ್ರದಾಯಗಳನ್ನ ಕಲ್ತ್ಕೊಂಡು ಎಲ್ಲಾ ಕೆಲ್ಸಗಳು ಕಲ್ತ್ಕೊಳ್ಬೇಕಾಗಿತ್ತು ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ, ಇವರು ಇವರು ಸ್ಟೀವರ್ಡ್ಸ್ ಕೈಗೆ ವಾಪಸ್ ಕೊಟ್ಬಿಡ್ತಿದ್ರು ಅಂತ ಹೇಳ್ತಾರೆ. ಅದೇ ಹೇಳದು, ಅವನು ಬಾಲಕ ತಂಗದ ನೇಮಿಸಿದ ಕಾಲವರೆಗೆ ಮನೆಯವರ್ತೆಯವ್ರನ್ನ ಕೈ ಕೆಳಗಿರ್ತಾರೆ, ಅವರು ಇವ್ರನ್ನ ಟ್ರೈನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಂದ್ರೆ, ಈ ಮನೆಯವರ್ತೆ ಅವರದ್ದು ಎಷ್ಟು ಜವಾಬ್ದಾರಿ, ಎಷ್ಟು ಗೌರವದ ಸ್ಥಾನ ಇತ್ತು ಅಂತ ನಮಗೆ ಈ ಎರಡು ಅಂಶಗಳಿಂದ ಗೊತ್ತಾಗ್ತದೆ. ಹಾಗಾದ್ರೆ ಇಲ್ಲಿ ಈ ಐಶ್ವರಂತವಾಗಿ ಮನೆಯವರ್ತೆಯವನು ವಿಶ್ವವಾಗಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇವನು ಆಸ್ತಿಯನ್ನ ಹಾಳು ಮಾಡುತ್ತಾ ಇದ್ದಾನೆ ಅಂತೇಳಿ ಮನೆ ಯಜಮಾನನಿಗೆ ದೂರು ಹೇಳ್ತಾರೆ. ಆದ್ರೆ ಇದು ಹೇಗೆ ಅಂತ ನೋಡ್ಬೇಕಂದ್ರೆ, ಈ ಈ ಒಂದು ದೃಷ್ಟಾಂತದಲ್ಲಿ ಈ ಮನೆಯವರ್ತೆಯವನು ಯಾರು ಅಂತ ಹೇಳ್ಬೇಕಂದ್ರೆ, ಒಂಥರ ಎಸ್ಟೇಟ್ ಮ್ಯಾನೇಜರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಈ ಮನೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಮಾಡ್ತಿದ್ರು ಅಂದ್ರೆ, ಊರುಗಳ್ನಲ್ಲಿ ಬೇರೆ ಬೇರೆ ಊರುಗಳ್ನಲ್ಲಿ ತೋಟಗಳನ್ನ ಎಸ್ಟೇಟ್ಗಳನ್ನ ತೆಗೆದುಬಿಟ್ಟು ಅವರು ಏನ್ ಮಾಡ್ತಿದ್ರು ಅಂದ್ರೆ, ಅಲ್ಲಿ ಈ ತರ ಸ್ಟೀವರ್ಡ್ ಮ್ಯಾನೇಜರ್ಗಳನ್ನ ಆಳುಗಳನ್ನ ನೇಮಕ ಮಾಡಿ ಅಲ್ಲಿ ಕೆಲಸ ಮಾಡಿಸ್ತಿದ್ರು. ಇವರುಗಳು ದೊಡ್ಡ ದೊಡ್ಡ ಸಿಟಿನಲ್ಲಿ ಅವರು ವಾಸವಾಗಿದ್ರು. ಅದಕ್ಕೆ ಇದಕ್ಕೆ ಕಾಮೆಂಟೇಟರ್ ಏನಂದ್ರೆ, ಇವರು ಆಬ್ಸೆಂಟಿ ಲ್ಯಾಂಡ್ಲಾರ್ಡ್ಸ್ ಅಂತ ಹೇಳ್ತಾರೆ. ಆಬ್ಸೆಂಟಿ ಲ್ಯಾಂಡ್ಲಾರ್ಡ್ಸ್ ಅಂದ್ರೆ, ಅವರು ಒಂದ್ ಕಡೆ ವಾಸವಾಗಿರ್ತಾರೆ, ಇನ್ನೂ ಎಲ್ಲೋ ಹಳ್ಳಿಗಳ ಕಡೆ ಊರುಗಳ ಕಡೆ ಏನಾಗ್ತದೆ, ಅವ್ರ ಜಮೀನುಗಳನ್ನ ತೆಗ್ತಾರೆ. ಆ ಕೆಲಸಗಳನ್ನ ನಿರ್ವಹಿಸೋದಕ್ಕೆ ಮನೆಯವರ್ತೆಯವರು ಅಂತ ಹೇಳ್ಬೇಕಂದ್ರೆ ಪ್ರಾಪರ್ಟಿ ಮ್ಯಾನೇಜರ್ಸ್ಗಳು ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ, ಇವ್ರು ವರ್ಷಕ್ಕೆ ಒಂದ್ಸತಿ ಎರಡ್ ಸತಿ ಬರ್ತಾ ಇದ್ರು. ಅವರುಗಳಿಗೆ ಈ ಪ್ರಾಪರ್ಟಿ ಮ್ಯಾನೇಜರ್ಗೆ ಏನ್ ಮಾಡ್ತಿದ್ರು ಅಂದ್ರೆ, ಪವರ್ ಆಫ್ ಅಟಾರ್ನಿ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಅವ್ರು ಸಂಪೂರ್ಣವಾಗಿ ಆ ಒಂದು ಎಸ್ಟೇಟ್ ನಲ್ಲಿ ಬರೋ ಹುಟ್ಟುವಳಿಯವರು ಯಜಮಾನ ಪರವಾಗಿ ಮಾರುವುದಕ್ಕೆ, ಕೊಳ್ಳುವುದಕ್ಕೆ ಮತ್ತೆ ಬೇರೆ ಎಲ್ಲಾ ಕಾರ್ಯಗಳು ನಿರ್ವಹಿಸೋದಕ್ಕೆ ಇವ್ರು ಏನ್ ಮಾಡ್ತಿದ್ರು, ಅಲ್ಲಿ ಯಾರನ್ನ ನೇಮಿಸ್ತಿದ್ರು ಪ್ರಾಪರ್ಟಿ ಮ್ಯಾನೇಜರ್ಗೆ, ಅವ್ರಿಗೆ ಪವರ್ ಆಫ್ ಅಟಾರ್ನಿ ಕೂಡ ಕೊಟ್ಬಿಡ್ತಿದ್ರು. ಅವ್ರು ಏನ್ ಮಾಡಿದ್ರು, ನಾನ್ ಜವಾಬ್ದಾರಿ ಹೊಣೆ ಅಂತ ಹೇಳಿ ಕೊಡ್ತಿದ್ರು. ಹಾಗಾಗಿ ಇಲ್ಲಿ ದೂರು ಹಾಳು ಮಾಡ್ತಾನೆ ಇದ್ದಾಗ ಅವರಿಗೆ ಅವ್ರ ಮೇಲೆ ಆಕ್ಷನ್ ತಗೊಳಕ್ ಆಗಲ್ಲ, ಡಿಸಿಪ್ಲಿನ್ ಆಕ್ಷನ್ ಯಾಕೆ ತಗೊಳಕ್ ಆಗಲ್ಲ, ಶಿಕ್ಷೆ ಕೊಡೋಕ್ ಆಗೋದಿಲ್ಲ ಅಂತ ಇದು ನಮ್ಗೆ ಅನಿಸ್ಬೋದು. ಅದಕ್ಕೆ ಕಾರಣ ಏನಂದ್ರೆ, ಇವ್ರಿಗೆ ಆ ಹಕ್ಕು ಕೊಟ್ಬಿಡ್ತಿದ್ರು, ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ. ತನ್ನ ಪರವಾಗಿ ಆತನ ವ್ಯವಹಾರಗಳನ್ನ ಮಾಡೋದಕ್ಕೆ, ಕೊಳ್ಳೋದಕ್ಕೆ, ಮಾರುವುದಕ್ಕೆ ಮತ್ತೆ ಎಂತದೆ ಬರಕಾಲದಲ್ಲಿ ಗುತ್ತಿಗೆದಾರರು, ಕೆಲಸಗಾರರು, ಸಾಲಗಾರರಿಂದ ಹಣನ ಚುಕ್ತಾ ಮಾಡೋದಕ್ಕೆ, ಮಾಫಿ ಮಾಡೋದಕ್ಕೆ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಇವರಿಗೆ ಒಂದು ಇದ್ ಮಾಡಿರ್ತಾರೆ, ಅಧಿಕಾರ ಕೊಟ್ಟಿರ್ತಾರೆ. ಇವ್ರೇನ್ ಮಾಡ್ತಿದ್ರು, ದೊಡ್ಡ ದೊಡ್ಡ ಪ್ರಾಪರ್ಟಿಗಳಿದ್ದಾಗ ಅದು ತೋಟನ ಒಬ್ಬರಿಗೆ ಗುತ್ತಿಗೆ ಮಾಡೋದಕ್ಕೆ, ಇನ್ನೊಂದು ಹೊಲ ಒಬ್ಬರಿಗೆ ಗುತ್ತಿಗೆ ಮಾಡೋದಕ್ಕೆ ಕೊಟ್ಬಿಡ್ತಿದ್ರು. ಅವರಿಗೆ ಏನಂದ್ರೆ, ಅವ್ರು ಬೆಳೆದ್ಮೇಲೆ ಫಲದಲ್ಲಿ ಇಷ್ಟು ಕೊಡಬೇಕು ಅಂತೇಳಿ ಅವ್ರಿಗೆ ಆ ರೀತಿ ರೆಂಟ್ ಅಂತ ಹೇಳ್ತಾರೆ. ಇದಕ್ಕೆ
ರೆಂಟ್ ಅಂತ ಇಲ್ಲಿ ಹೇಳ್ತಾರೆ, ಅದು ಫಿಕ್ಸ್ ಮಾಡ್ತಾ ಇದ್ರು. ಅದನ್ನ ಮನೆಯವರ್ತಿಯವರೇ ಮಾಡ್ತಿದ್ರು. ಮಾಡಿಬಿಟ್ಟು ಅಕಸ್ಮಾತ್ ಆ ವರ್ಷ ಬರ ಬಂದು ಮಳೆ ಆಗದೆ ಫಲಗಳು ಸರಿಯಾಗಿ ಬರದೇ ಆದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಈ ಮನೆಯವರ್ತಿಯವರಿಗೆ ಅಧಿಕಾರ ಇತ್ತು, ಪವರ್ ಪಟಾಣಿ ಕೊಟ್ಟಿದ್ರು ಅಂತ ಇಲ್ಲಿ ಹೇಳ್ತಾರೆ. ಅಂತ ಒಂದು ಸ್ಥಿತಿನಲ್ಲಿ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಇವ್ರೇನ್ ಮಾಡ್ತಾರೆ, ಅದಕ್ಕೆ ಇವ್ರೇನ್ ಹೇಳ್ತಾರೆ ಅಂದ್ರೆ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಆಗುದಿಲ್ಲ, ನಿನ್ ಮನೆಯವರ್ತಿ ಲೆಕ್ಕ ಒಪ್ಪಿಸ್ಬಿಡು ಅಂತ, ಇನ್ನು ಮನೆಯವರ್ತಿ ನೀಡೋದಕ್ಕೆ ಆಗುದಿಲ್ಲ ಅಂತ ಯಜಮಾನರು ಕರೆದು ಇಲ್ಲಿ ಹೇಳ್ತಾರೆ ಇವ್ರನ್ನ ಕರೆಸಿ. ಆಗ ಮನೆಯವರ್ತಿ ಅವನಿಗೆ ಏನಾಗ್ತದೆ ಅಂದ್ರೆ ಇಲ್ಲಿ ಒಂದು ಏನ್ ಸೂಚನೆ ಗೊತ್ತಾಗ್ತದೆ ಅಂದ್ರೆ ಆತನ ವಯಸ್ಸಾಗಿರ್ತದೆ, ಆತನಿಗೆ ಕೆಲಸ ಮಾಡೋದಕ್ಕೆ ಬಲ ಇರಲ್ಲ. ಮತ್ತೆ ಹೋಗಿ ಭಿಕ್ಷೆ ಬೇಡೋದಕ್ಕಂದ್ರೆ ಮನೆಯ ಪ್ರಾಪರ್ಟಿ ಮ್ಯಾನೇಜರ್ಗಳು ಹೆಂಗಿರ್ತಾರೆ, ಅವ್ರ ಯಜಮಾನರಂಗೆ ಅಲ್ಲಿ ನಡ್ಕೊಂಡು ಅಧಿಕಾರ ನಡ್ಸ್ಕೊಂಡಿರ್ತಾರೆ. ಅವ್ರು ಮತ್ತೆ ಹೋಗಿ ಭಿಕ್ಷೆ ಬೇಡೋದು ಬೇರೆಯವ್ರ ಹತ್ರ ಕೇಳೋದಂದ್ರೆ ಅವಮಾನ ಸಂಗತಿ ಅಂತ ಅವನು ಹೇಳ್ಕೊಳ್ತಾನೆ. ಅದಕ್ಕೆ ನಾನು ಏನ್ ಮಾಡ್ಬೇಕಂತ ಗೊತ್ತಾಯ್ತು ಅಂತೇಳಿ ಅವರು ಒಂದು ಪ್ಲಾನ್ ಮಾಡ್ತಾರೆ. ಅದನ್ನ 3-4 ವರ್ಷದಲ್ಲಿ ನಾವು ಓದ್ತೀವಿ. ಬೇಗ ಬೇಗ ಓದ್ಬಿಡೋಣ. ಹೀಗಿರಲಾಗಿ ಆ ಮನೆ ವಾರ್ತೆಯವನು, ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆ ವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ, ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷಾ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆ ವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಯೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡನು. ಈಗ ಅವನಿಗೊಂದು ಐಡಿಯಾ ಬರ್ತದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಜಮಾನನ 5 ಮತ್ತು 6 ವಚನ ಓದ್ಬಿಡಿ. ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನು ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಖಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಖಂಡಗ ಬರಿ ಎಂದು ಹೇಳಿದನು. ಅವಾಗ ಏನ್ ಮಾಡ್ತಾರೆ, ಇದು ಅವನಿಗೆ ಅಧಿಕಾರ ಕೊಟ್ಟಿರ್ತಾರೆ, ಆಗ ಅದನ್ನ ದುರುಪಯೋಗ ಮಾಡ್ಕೊಳ್ತಾನೆ ತನಗ ಅನುಕೂಲ ಆಗೋಕೆ. ನಿಜವಾಗ್ಲು ಏನ್ ಮಾಡ್ಬೇಕಾಗಿತ್ತು ಅಲ್ಲಿ, ನಿಜವಾಗ್ಲೂ ಅದೇನಾದ್ರು ಕ್ಷಾಮಾಗಿ ಬಂದಾಗ ಅಲ್ಲಿ ಫಲ ಸರಿಯಾಗಿ ಬರ್ದಿದ್ರೆ ಈ ತರ ಅವರು ಕಡಿಮೆ ಮಾಡಿಸ್ಬೋದಾಗಿತ್ತು. ಇಲ್ಲಿ ಸಾಲಗಾರ ಯಾರು ಅಂದ್ರೆ ಟೆನೆಂಟ್ಸ್ ಅಂತ ಹೇಳ್ತಾರೆ. ಇವ್ರು ಯಾರಂದ್ರೆ ಗುತ್ತಿಗೆದಾರ, ಆ ಎಣ್ಣೆ ಮರಗಳನ್ನ ಅಲ್ಲಿ ಮಾಡಿ ನೀನು ಉಟ್ಟೊಳ್ಳಿ ಕಟ್ಕೊಂಡು ಇಷ್ಟು ನನ್ ಕೊಟ್ಕೊಡ್ಬೇಕು ಅಂದ್ರೆ ಅವ್ರು ಏನ್ ಕೊಡ್ಬೇಕಾಯ್ತು, ಆ ಎಣ್ಣೆ ಮರದ ಸಾಲಗಾರರು 100 ಬುದ್ದಲಿ ಎಣ್ಣೆ ಅಂತ ಹೇಳ್ತಾರೆ. 100 ಬುದ್ದಲಿ ಅಂದ್ರೆ ಕೆಳಗೆ ಹೇಳ್ತದೆ 1350 ಮಣ ಅಂದ್ರೆ ಈಗಿನ ಕಾಲದಲ್ಲಿ 13 ಟನ್ ಅಂತ ಹೇಳಿ 13,500 kg ಅಂತ ಹೇಳ್ತಾರೆ. 13 ಟನ್ ಅಂದ್ರೆ ಈ ದೊಡ್ಡ ಲಾರಿ ಅದ್ರ ಪೂರ್ತಿ ಹಿಡಿಸುವಷ್ಟು ಎಣ್ಣೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ದೊಡ್ಡದಿರ್ಬೋದು ಜಮೀನು ಅನ್ನೋದ್ ಅಂದಾಜಾಗ್ತದೆ. ಅದಾದ್ಮೇಲೆ ನೋಡ್ಬೇಕಂದ್ರೆ ವರ್ಷದಲ್ಲಿ ಅವನ್ ಫಲ ತಗೊಂಡು ಇಷ್ಟು ಬಾಡಿಗೆ ರೀತಿನಲ್ಲಿ ಯಜಮಾನ್ಗೆ ಕೊಡ್ಬೇಕಾಗಿತ್ತು. ಆಗ ಅವ್ರು ಏನ್ ಮಾಡ್ತಾರೆ, ಅದನ್ನ 50 ಮಾಡೋದು, 50% ರೆಡ್ಯೂಸ್ ಮಾಡೋದನ್ನ ನಾವು ನೋಡ್. ಯಾಕೆಂದ್ರೆ ನನ್ ತೆಗೆದಾಗ್ತಾಗ ಇವ್ರು ನನ್ ಕಡೆ ಸೇರಿಸ್ಕೊಳ್ಳಿ ಅನ್ನೋ ಒಂದು ಒಂದು ಇದ್ರೊಳಗೆ ನನ್ಗೆ ಕರುಣೆ ತೋರಿಸ್ಲಿ ಅವರು ನನ್ ಕೆಲಸ ಹೋದ ಬಳಿಕ ಅನ್ನೋದಕ್ಕೆ ಇಂಥ ಒಂದು ಜಾಣತನ ಮಾಡ್ತಾರೆ. ಅದಾದ್ಮೇಲೆ ನೋಡ್ಬೇಕಂದ್ರೆ 100 ಖಂಡಕ ಅಂತ, 1 ಖಂಡಕ ಅಂದ್ರೆ 20 ಸೇರು ಅನ್ನುವಂಥದ್ದು. ಆವಾಗ ಅದರಲ್ಲೂ ಕೂಡ 80 ಖಂಡಕ ಅಂತ ಹೇಳಿ ಬರೋದಂತದ್ದು ಇವರು ಮಾಡಿಸ್ತಾರೆ. ಇದು ಮಾಡಿಸಿದಾಗ ಏನ್ ಹೇಳ್ತಾರೆ ಅಂದ್ರೆ ಯಜಮಾನರಿಗೆ ಇದು ಮತ್ತೆ ಸಂಗತಿ ಹೋಗ್ತದೆ. ಅದನ್ನ 8 ವಚನದಲ್ಲಿ ನೋಡ್ತೀವಿ, 16:8. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಹಾಗಾದ್ರೆ ಇದೊಂದು ಸ್ಟೇಟ್ಮೆಂಟ್ ಏನಂದ್ರೆ, ಇದು ತಿರ್ಗಾ ಹೋಗ್ತಾರೆ, ನೀನ್ ಇಂಥ ಕೆಲಸ ಮಾಡ್ಬಿಟ್ಟ ನಿಮ್ಮ ಮನೆ ವಾರ್ತೆ ಅಂದಾಗ ಯಜಮಾನರು ಬಹಳ ಜಾಣತನ ಮಾಡದಂತೇಳಿ ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಪವರ್ ಕೊಟ್ಬಿಟ್ಟಿರ್ತಾರೆ, ಅವ್ನ ಮನೆ ವಾರ್ತೆ ಒಪ್ಸೋರಿಗೆ ಇನ್ಮೇಲೆ ಏನು ಆಕ್ಷನ್ ತಗೊಳಕ್ ಆಗಲ್ಲ, ಅದು ಶಿಕ್ಷೆ ಮಾಡೋದಕ್ಕೂ ಆಗೋದಿಲ್ಲ. ಆಗ ಇವ್ನು ಬಹಳ ಜಾಣತನ ಮಾಡುತ್ತಾ ಹೋಗಲಿದ್ದು ನಾನು ನೋಡ್ತೀನಿ. ಹಾಗಾದ್ರೆ ನಮಗೆ ಇಲ್ಲಿ ಏನಾಗ್ತದಂದ್ರೆ, ಯಶ್ವಾಮಿ ನೋಡ್ಬೇಕಂದ್ರೆ ಅನ್ಯಾಯನ ಹೊಗಳಿಕೆ ಹೊಗಳಿದ್ ನೋಡಿದ್ರಲ್ಲಿ ನಾವು ಸ್ವಲ್ಪ ಏನಾದರೂ ಅನ್ಯಾಯನ ಮಾಡಬಹುದು ಅಥವಾ ಏನಾದರೂ ಕನ್ಸೆಷನ್ಸ್ಗಳು ಇರಬಹುದಾ ಅನ್ನಿಸ್ತದೆ.
ಆದ್ರೆ ನಿಜವಾಗ್ಲೂ ನೋಡ್ಬೇಕಂದ್ರೆ ಇದು ಏನಾಗಿತ್ತು ಅಂತ ಹೇಳಿದ್ರೆ, ಇದು ಯೇಸುಸ್ವಾಮಿ ಶಿಷ್ಯರಿಗೆ ಸಮ್ಮುಖದಲ್ಲಿ ಪರಿಸಾಯರಿಗೆ ಶಾಸ್ತ್ರಗಳಿಗೆ ಸೂಚನೆ ಆಗಿ ಒಂದು ಇಂಡೈರೆಕ್ಟ್ ಲೆಸನ್ ಆಗಿ ಹೇಳಿತ್ತು. ನೀವೇನ್ ಮಾಡಿದ್ದೀರಾ, ಭಾರವಾದ ಹೊರೆಗಳನ್ನ ಹಾಕ್ಬಿಟ್ಟು ಜನರು ಬೆನ್ನ ಮೇಲೆ ಹೊರಿಸ್ಬಿಟ್ಟಿದ್ದೀರಾ, ನೀವು ಅದು ಕಿರು ಬೆರಳಿಂದ ನೀವು ಮುಟ್ತೀರಾ, ಹಾಗೆ ದೇವರಿಗೆ ಸಾಲುಗಾರರಾಗಿ ಮಾಡಿಬಿಟ್ಟಿದ್ದೀರಾ ನೀವು ಜನರನ್ನ. ಆಜ್ಞೆ ಮೇಲೆ ಆಜ್ಞೆ, ಸೂತ್ರದ ಸೂತ್ರ ಹಾಕಿಬಿಟ್ಟು ನೀವು ಅವ್ರಿಗೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಪರಿಯಿಂದ ಕೈಕೊಂಡು ನಡೀಬೇಕು. ಯೇಸು ಸ್ವಾಮಿ ಸಮಯದಲ್ಲಿ ಪರಿಸಾಯರ ಶಾಸ್ತ್ರಿಗಳು ವಿಷಯ ಹೇಳ್ತಾರೆ, ಮನೆಗೆ ಬಂದಾಗ ಏನು ಮಾಡಬೇಕು, ಹೆಂಗೆ ಕೈಕಾಲು ತೊಳ್ಕೊಳ್ಬೇಕು ಅಂತ. ಆಮೇಲೆ ಮನೆ ಪಾತ್ರೆಗಳು ಹೇಗೆ ತೊಳೆದ್ಬೇಕು, ಅದೇ ನೀವು ಪಂಚಪಾತ್ರೆ ಬಟ್ಟಲುಗಳನ್ನ ಶುಚಿ ಮಾಡ್ತೀರಾ, ಅದಕ್ಕೊಂದು ಸಂಸ್ಕಾರ ಇತ್ತು ಅಂತ ಹೇಳ್ತಾರೆ. ಹಿಂಗೆ ಏನೇನೋ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಬರೀ ಇದನ್ನ ಕೈ ಕಾನ್ಸಸ್ ನಡೆದ್ರೆ ಅವರು ಮಾಡಿ ಬೇರೆ ಏನು ಯೋಚನೆ ಮಾಡಕ್ ಆಗುದಿಲ್ಲ. ಅಂತ ಒಂದು ಭಾರವಾದ ಒಂದು ದೇವರ ಧರ್ಮಶಾಸ್ತ್ರನ ಭಾರವಾದ ನೊಗವಾಗಿ ಭಾರವಾಗಿ ಮಾಡಿಬಿಟ್ಟಿದ್ರು, ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದು ಇಂಡೈರೆಕ್ಟ್ ಆಗಿ ಇವ್ರಿಗೆ ಹೇಳಿದ್ರು, ಅವ್ರಿಗೆ ಭಾರ ಮಾಡಿಬಿಟ್ಟಿದ್ದೀರಾ, ಅದನ್ನ ಕಡಿಮೆ ಮಾಡಿ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಎಸೆನ್ಸ್ ಲಾ ಮೋಶ ಧರ್ಮಶಾಸ್ತ್ರ ತಿರುಳ್ನ ಯೇಸು ಸ್ವಾಮಿ ಎರಡೇ ಆಜ್ಞೆಗಳನ್ನ ಹೇಳಿಬಿಡ್ತಾರೆ. ನಿನ್ನ ದೇವರನ್ನ ಪೂರ್ಣ ಮನಸ್ಸು, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ನೀನು ಸೇವಿಸ್ಬೇಕಿದೆ. ಮೊದಲನೇ ಆಜ್ಞೆ ಉತ್ಕೃಷ್ಟವಾದಂಥದ್ದು, ನಿನ್ನ ನೆರೆಯನ್ನ ನಿನ್ನಂತೆ ಸೇವಿಸ್ಬೇಕಂತ ಹೇಳಿ ಎರಡೇ ಆಜ್ಞೆಗಳು ಹೇಳ್ತಾರೆ. ಅಂದ್ರೆ ಯೇಸು ಸ್ವಾಮಿ ಅದನ್ನ ರೆಡ್ಯೂಸ್ ಮಾಡ್ತಾರೆ, ಆ ಭಾರವಾದದ್ದು ನೀವು ಹೃದಯದಲ್ಲಿ ಇದನ್ನ ಮಾಡಿದ್ರೆ ಸಾಕು. ಇದನ್ನ ಹೇಗೆ ಅಂತ ಹೇಳ್ಬೇಕಂದ್ರೆ, ಪರ್ವತ ಪ್ರಸಂಗದಲ್ಲಿ ಸ್ವಾಮಿ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇದನ್ನ ಇಂಡೈರೆಕ್ಟ್ ಆಗಿ ಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಂತದ್ದು. ಅದನ್ನ ಇಲ್ಲಿ ಪರಿಸಾಯರಿಗೆ ಶಾಸ್ತ್ರಗಳಿಗೆ ಇದು ಸೂಚನೆ, ಶಿಷ್ಯರಿಗೆ ಒಂದು ಕ್ಲೂ ಕೊಡ್ತಾರೆ, ನೀವು ಯಾವುದರಲ್ಲಿ ಬುದ್ಧಿವಂತರಾಗಿರಬೇಕು. ಅದಕ್ಕೆ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಸ್ವಾಮಿ ಏನಂತ ಹೇಳಿದ್ರೆ, ಇನ್ನೊಂದ್ಸತಿ ಬುದ್ಧಿ ಸಿಸ್ಟರ್ದು 16:8 ವಚನ. ಯಜಮಾನನು ಇದನ್ನು ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಲೌಕಿಕರು ತಮ್ಮಂತಹವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಇಲ್ಲಿ ಒಂದು ಮಾತು ಸ್ವಾಮಿ ಹೇಳ್ತಾರೆ, ಇದನ್ನ ಏನಂದ್ರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ, ಅಂದ್ರೆ ತಮ್ಮಂತ ಲೌಕಿಕರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂತ ಕೊಡ್ತೀವಿ, ಅಂದ್ರೆ ಲೌಕಿಕ ಜನರು ತಮ್ಮ ಲೌಕಿಕ ವಿಷಯಗಳಲ್ಲಿ ತಮ್ಮಂತ ಲೌಕಿಕ ಜನರಲ್ಲಿ ಬಹಳ ಜಾಣತನಗಳನ್ನ ಮಾಡ್ತಾರೆ ಅಂತೇಳಿ. ಅಂದ್ರೆ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ ಅಂತ. ಹಾಗಾದ್ರೆ ಅಂದ್ರೆ ಈ ಲೌಕಿಕ ಜಾಣನ ಇಲ್ಲಿ ಸಡನ್ ಆಗಿ ನೋಡಿದ್ರೆ ಲೌಕಿಕ ಜಾಣತನ ಯೇಸು ಸ್ವಾಮಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡದಂಗೆ ಹೊಗಳದಂಗೆ ಇಲ್ಲಿ ನಮಗೆ ಕಾಣ್ತದೆ. ಆದ್ರೆ ನಿಜವಾಗ್ಲೂ ಬೇರೆ ಕಡೆ ಬೆಳಕಿನ ರಾಜ್ಯದ ಮಕ್ಕಳು ಯಾರು ನಿಷ್ಕಪಟಿಗಳಾಗಿರ್ಬೇಕು ಅನ್ನೋದನ್ನ ಬೇರೆ ಕಡೆ ಸ್ವಾಮಿ ಹೇಳಿದ್ದಾರೆ. ಅದನ್ನ ನೋಡೋಣ. ಲೌಕಿಕ ವಿಷಯಗಳಲ್ಲಿ ಲೌಕಿಕರಲ್ಲಿ ಅವ್ರಿಗಿಂತ ಜಾಣರಾಗಿರ್ತಾರೆ, ಒಬ್ರಿಗಿಂತ ಒಬ್ರು ಜಾಣತನ ತೋರಿಸ್ತಾರೆ. ಹೌದು, ನಾವು ಲೋಕದಲ್ಲಿ ನೋಡ್ಬೇಕಂದ್ರೆ ಸಾಮಾನ್ಯಗೆ ಏನಾದ್ರೂ ಒಂದು ಆಸ್ತಿ ಕೊಂಡ್ಕೊಳ್ಳೋದು, ಮನೆ ಒಂದು ಕೊಂಡ್ಕೊಳ್ಳೋ ವಿಷಯದಲ್ಲಿ ಒಳ್ಳಿ ನನ್ನ ಲೋಕದಲ್ಲಿ ಎಂತ ಜಾಣತನಗಳು ಮಾಡ್ತಾರೆ, ಹೋದೆ ಹಿಂಗೋದೆ ಅಲ್ಲಿ ಹೇಳದೆ ಇಲ್ಲಿ ಕೇಳ್ಕೊಂಡೆ ಅಂತ ಹೇಳ್ತಾರೆ. ಮಕ್ಕಳು ಒಳ್ಳೆ ಇನ್ಸ್ಟಿಟ್ಯೂಷನ್ ಅಪಾಯಿಂಟ್ಮೆಂಟ್ ವಿಷಯದಲ್ಲಿ ಏನೇನು ತನ್ಗಳು, ಹಾಗಾದ್ರೆ ಇದನ್ನ ಹೇಳ್ದಾಗ ಇರೋದು ನೆಟ್ವರ್ಕ್ ತುಂಬಾ ಕಟ್ ಆಗ್ತದೆ ನಿಮ್ದು. ಹಾಗೆ ಏನಾಯ್ತು ಗೊತ್ತಿಲ್ಲ ಅಲ್ಲ, ನಮ್ದು ಅದೇ ಮೊಬೈಲ್ ಅದಿದ್ದು
ಇದು ವೈಫೈಗೆ ಕನೆಕ್ಟ್ ಆಗಲ್ಲ ಇದು ಓಕೆ ಈಗ ಬ್ರದರ್ ಇವಾಗ ಈಗ ಕೇಳಿಸ್ತಾ ಇದೆಯಾ ಹಾ ಓಕೆ ಈಗ ಕೇಳಿಸ್ತಾ ಇದೆಯಾ ಹಾಗಾದ್ರೆ ಓಕೆ ಓಕೆ ಸರಿ ಬ್ರದರ್ ಥ್ಯಾಂಕ್ಸ್ ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ದೇವರು ಎಲ್ಲಿ ದೇವ್ರ ಮಕ್ಕಳು ಜಾಣತನ ಇರಬೇಕು ಅನ್ನೋದನ್ನ ಬೇರೆ ಕಡೆ ಸ್ವಾಮಿ ಹೇಳಿದ್ದಾರೆ ಅದನ್ನ ನಾವು ಮತ್ತಾಯನ ಸುವಾರ್ತೆ 10:16 ವಚನದಲ್ಲಿ ನೋಡ್ತೀವಿ ಬೇಗ ಬೇಗ ಓದ್ಬಿಡೋಣ ಇಲ್ಲಿಂದ ನಮಗೆ ಪಾಠಗಳು ಶುರು ಆಗ್ತದೆ ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಹೊಯಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದುದರಿಂದ ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಹೌದು ಹಾಗಾದ್ರೆ ಇಲ್ಲಿ ನೋಡಿ ದೇವರ ಮಕ್ಕಳು ಎಲ್ಲಿ ಜಾಣರಾಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ ಈ ಸಂದರ್ಭ ಏನಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಸುವಾರ್ತೆ ಸಾರದಕ್ಕೆ ಕಳಿಸುವಾಗ ಈ ಮಾತು ಹೇಳ್ತಾರೆ ನೋಡ್ಬೇಕಂದ್ರೆ ಇಲ್ಲಿ ಎಲ್ಲಿ ನಾವು ಜಾಣತನ ದೇವರ ಮಕ್ಕಳು ಉಪಯೋಗಿಸ್ಬೇಕಂದ್ರೆ ಅಲ್ಲಿ ಶಿಷ್ಯರಿಗೆ ಹೇಳದಂಥದ್ದು ಸುವಾರ್ತೆ ಸರ್ಪಗಳಂತೆ ಜಾಣರು ಅಂತ ಹೇಳ್ತಾರೆ ಈ ಸರ್ಪ ಅನ್ನೋದು ಜಾಣತನ ಏನಂದ್ರೆ ಸರ್ಪದ್ದು ಅದು ಎಲ್ಲಿ ಅಪಾಯ ಇದೆ ಅಂತ ಗೊತ್ತಾದ ತಕ್ಷಣ ಅದು ಔತ್ಕೊಂಡು ಬಿಡ್ತದೆ ಆ ರೀತಿ ಅದು ಜಾಣತನ ಅಂತ ಹೇಳಿ ಪಾರಿವಾಳಗಳಂತೆ ನಿಷ್ಕಪಟಿಗಳು ಅಂತ ಹೇಳ್ತಾರೆ ಹಾಗಾದ್ರೆ ಈ ಸಂದರ್ಭ ಎಲ್ಲಿ ಜಾಣತನ ಇರಬೇಕಂದ್ರೆ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದರಲ್ಲಿ ನೀವು ಜಾಣರಾಗಿರಬೇಕು ಅಂತ ಹೇಳ್ತಾರೆ ಬೇರೆ ವಿಷಯಗಳಲ್ಲಿ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕು ಅನ್ನೋಂಥದ್ದು ನಿಮ್ಮ ಜಾಣತನ ಎಲ್ಲಿರ್ಬೇಕಂದ್ರೆ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವುದರಲ್ಲಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಇತರರಿಗೆ ಸಾಕ್ಷಿಯಾಗಿರುವುದರಲ್ಲಿ ಪರಲೋಕ ರಾಜ್ಯದ ವಿಷಯದಲ್ಲಿ ನೀವು ಬಹಳ ಜಾಣತನರಾಗಿರ್ಬೇಕು ಲೌಕಿಕ ವಿಷಯದಲ್ಲಿ ಏನಾಗಬೇಕು ನಿಷ್ಕಪಟಿಗಳಾಗಿರಬೇಕು ಅನ್ನೋಂಥದ್ದು ಇಲ್ಲಿ ನಮಗೆ ಬುದ್ಧಿಪಾಠ ಮಾತು ಲೌಕಿಕರು ಲೌಕಿಕ ವಿಷಯ ಜಾಣತನಾಗಿರ್ತಾರೆ ಆದರೆ ನೀವು ನೋಡ್ಬೇಕಂದ್ರೆ ಪರಲೋಕ ರಾಜ್ಯದವರು ಪರಲೋಕ ರಾಜ್ಯದವರು ಅಥವಾ ಬೆಳಕಿನವರು ಅಂತ ಹೇಳ್ಬೋದು ಇಲ್ಲಿ ಬೆಳಕಿನ ರಾಜ್ಯದ ಬೆಳಕಿನ ವಿಷಯದಲ್ಲಿ ಜಾಣರಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಒಂದು ಮಾತನ್ನ ಹೇಳುವಂತ ನೋಡ್ತೀವಿ ನಾವು ಎಲ್ಲಿ ನಮ್ಮ ಜಾಣತನ ತೋರಿಸಬೇಕು ಅಂತ ಬಿ ವೈಸ್ ಆಸ್ ಸರ್ಪೆಂಟ್ಸ್ ಅಂತ ಹೇಳ್ತಾರೆ ಅಂಡ್ ಇನ್ನೋಸೆಂಟ್ ಆಸ್ ಡೋವ್ ಅಂತ ಹೇಳ್ತಾರೆ ಅದೇ ರೀತಿ ರೋಮಾಯ 16:19 ಸ್ವಾಮಿ ಹೇಳ್ತಾರೆ ಇನ್ನು ಯಾವ ಕಡೆ ನಾವು ಜಾಣರಾಗಿರ್ಬೇಕು ರೋಮಾಪುರದ ಪತ್ರಿಕೆ 16:19 ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದದರಿಂದ ಇದನ್ನು ಬರೆದಿದ್ದೇನೆ ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಸ್ವಾಮಿ ಇನ್ನೊಂದು ಮಾತು ಪೌಲ್ ಹೇಳ್ತಾರೆ ನೀವೆಲ್ಲಿ ಜಾಣರಾಗಿರ್ಬೇಕು ಒಳ್ಳೆತನಗಳ ವಿಷಯದಲ್ಲಿ ನಿಮ್ಮೆಲ್ಲಾ ಬುದ್ಧಿ ಉಪಯೋಗಿಸಿ ನಿಮ್ಮ ಜಾಣತನ ಉಪಯೋಗಿಸಿ ಅಂತ ಹೇಳ್ತಾರೆ ಇತರರು ಒಳ್ಳೆಯದನ್ನು ಮಾಡೋದ್ರಲ್ಲಿ ಒಳ್ಳೆಯ ಮಾರ್ಗ ಒಳ್ಳೆಯದನ್ನು ಅನುಸರಿಸಿ ನಡೆಯೋದ್ರಲ್ಲಿ ಇತರರಿಗೆ ಒಳ್ಳೆಯದನ್ನ ಸಾಕ್ಷಿಯಾಗಿ ತೋರಿಸ್ಕೊಡೋದ್ರಲ್ಲಿ ನೀವು ಎಲ್ಲಾ ಜಾಣತನಗಳನ್ನ ತೋರಿಸಿ ಅಂತ ಹೇಳ್ತಾರೆ ಅದಕ್ಕೆ ಒಳ್ಳೆಯತನದ ವಿಷಯದಲ್ಲಿ ನೀವು ಜಾಣರಾಗಿರ್ರಿ ಕೆಟ್ಟತನದ ವಿಷಯದಲ್ಲಿ ನೀವು ನಿಷ್ಕಪಟಿಗಳಾಗಿರ್ರಿ ಅಂತ ಇಲ್ಲಿ ಹೇಳೋದನ್ನ ನೋಡ್ತೀವಿ ನಮ್ಮಿದೇನಾದ್ರೂ ಅಚಾತುರ್ಯ ತಪ್ಪು ಏನಾದ್ರೆ ಅದು ಏನಾಗಿರ್ಬೇಕಂದ್ರೆ ಔಟ್ ಆಫ್ ಇನೋಸೆನ್ಸ್ ಅಂತ ಹೇಳ್ತಾರೆ ನಮಗೆ ತಿಳಿದೆ ಗೊತ್ತಿಲ್ಲದೆ ಆ ಚಾತುರ್ಯಗಳಾಗಬೇಕು ಹೊರತು ನಮಗೆ ತಿಳಿದು ನಾವು ಯಾವುದು ಮಾಡೋದಿಲ್ಲ ಅನ್ನೋಂಥದ್ದು ಇಲ್ಲಿ ನಮಗೆ ಹೇಳಿರುವಂತ ಮಾತು ನಾವು ಎಲ್ಲಿ ಜಾಣತನ ತೋರಿಸ್ಬೇಕಂದ್ರೆ ಅಲ್ಲಿ ಸುವಾರ್ತೆಯನ್ನು ಸಾರದ್ರಲ್ಲಿ ಮತ್ತೆ ಎರಡನೇದಾಗಿ ಒಳ್ಳೆತನದಲ್ಲಿ ಒಳ್ಳೆಯದನ್ನು ಮಾಡೋದ್ರಲ್ಲಿ ಇದರಲ್ಲಿ ನಿಮ್ಮ ಒಳ್ಳೆತನದ ನೀವೆಲ್ಲ ಬುದ್ಧಿಗಳನ್ನ ಓಡಿಸಿ ಜಾಣತನ ತೋರಿಸಿ ಅಂತ ಹೇಳಿ ಇಲ್ಲಿ ಹೇಳುವಂತದನ್ನ ನಾವು ನೋಡ್ತೀವಿ ಅದೇ ರೀತಿ ಪೌಲ್ ಇನ್ನೊಂದು ಕಡೆ ಕೊರಿಂಥದವ್ರಿಗೆ ಹೇಳ್ತಾರೆ ಅದೇ ಕೊರಿಂಥ 14:20 ಇನ್ನೊಂದು ಮಾತು ಹೇಳ್ತಾರೆ ಮೊದಲನೇ ಕೊರಿಂಥ 14 ಸಹೋದರರೇ ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು ಪ್ರಾಯಸ್ಥರಾಗಿರ್ರಿ ಬಿ ಮೆಚೂರ್ಡ್ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಒಳ್ಳೆತನದ ವಿಷಯದಲ್ಲಿ ಮತ್ತೆ ಬುದ್ಧಿ ವಿಷಯದಲ್ಲಿ ಕೂಡ ನಾವೇನಾಗಿರ್ಬೇಕಂದ್ರೆ ನಾವು ಶಿಶುಗಳಾಗಿರಬಾರ್ದು ಅಂತ ಹೇಳ್ತಾರೆ ಮೊದಲನೇದಾಗಿ ದೇವರ ಜ್ಞಾನದ ವಿಷಯವಾಗಿ
ದೇವರ ಮಾರ್ಗಗಳ ವಿಷಯವಾಗಿ ತಿಳ್ಕೊಳ್ಳೋದ್ರಲ್ಲಿ ಕೈಕೊಂಡು ನಡೆಯೋದ್ರಲ್ಲಿ ನಾವು ಏನಾಗ್ಬೇಕಂದ್ರೆ ಪ್ರಾಯಸ್ಥರಾಗಿರ್ಬೇಕು. ಅದಕ್ಕೆ ಪೌಲನ್ನು ಕೊರಿಂಥದ ಇದ್ರ ಇಬ್ಬರಿ ಅದ್ರಲ್ಲಿ ಹೇಳ್ತಾರಲ್ವೇ, ಅದನ್ನ ನಾವು ಈ ಆತ್ಮೀಯ ಆಹಾರವನ್ನು ತಕ್ಕೊಂಡು ಮಾಡಿಕೊಂಡು ವಾಕ್ಯಗಳಿಂದ ಅಭಿವೃದ್ಧಿ ಹೊಂದಿ ನಾವು ಬೆಳೀಬೇಕು ಅಂತ ಹೇಳ್ತಾರೆ. ಬುದ್ಧಿಯ ವಿಷಯದಲ್ಲಿ ನಾವೇನಾಗ್ಬೇಕಂದ್ರೆ ಶಿಶುಗಳಾಗಿರಬಾರ್ದು ಅಂತ ಹೇಳ್ತಾರೆ ಅನ್ನುವಂಥದ್ದು. ಇಲ್ಲಿ ನೀವು ಪ್ರಾಯಸ್ಥರನ್ನು ಆವಾಗಾದ್ರೆ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ನೀವು ಪ್ರಾಯಸ್ಥರಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಬುದ್ಧಿಯನ್ನ ವಿಷಯದಲ್ಲಿ ಇಂಟೆಲಿಜೆಂಟ್ ನಲ್ಲಿ ನಾವು ಇನ್ನೋಸೆಂಟ್ ಆಗಿರಬಾರ್ದು, ಅದನ್ನ ಜ್ಞಾನವನ್ನ ಪಡ್ಕೊಂಡು ಬುದ್ಧಿವಂತರು ಜ್ಞಾನವಂತರು ಆಗಬೇಕು ಅನ್ನುವಂಥದ್ದು ನೋಡ್ತೀವಿ. ಇದೆಲ್ಲ ನಾವು ಮಾಡ್ಬೇಕಂದ್ರೆ ನಮ್ಗೆ ಬೇರೆ ನಮ್ದು ಲೌಕಿಕ ಕಾರ್ಯಗಳಿಗೆ ನಮ್ಗೆ ಬೇರೆ ಒಂದು ಇದಕ್ಕೆ ಲೌಕಿಕ ಕಾರ್ಯಗಳಿಗೆ ವಿಷಯ ಮಾಡೋದಕ್ಕೆ ಮತ್ತೆ ಲೌಕಿಕವಾಗಿ ಕೆಲವು ಅನುಕೂಲಗಳನ್ನ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ಬೇಕು ಅದನ್ನ ಬಿಟ್ಟೇ ಬಿಡ್ಬೇಕಾ ಅಂತ ಒಂದು ಮನಸ್ಸು ಬಂದ್ರೆ ಅದಕ್ಕೆ ಶ್ರೇಷ್ಠವಾದ ವಾಗ್ದಾನಗಳಿದೆ. ನೀತಿಗಾಗಿ ಪರಲೋಕಕ್ಕಾಗಿ ತೌಕ ಪಡೀರಿ, ಅದ್ರ ಜೊತೆ ಏನಾಗ್ತದೆ ಇದೆಲ್ಲವೂ ನಿಮಗೆ ಕೊಡಲ್ಪಡ್ತದೆ. ದೇವ್ರ ಎಂತ ವಾಗ್ದಾನ ಇದ್ರೆ ನಾವು ಬೇಡುವುದಕ್ಕಿಂತಲೂ ಆಲೋಚಿಸೋದಕ್ಕಿಂತಲೂ ಮೊದಲೇ ತಂದೆಗೆ ಏನಾಗಿದೆ ನಮ್ಗೆ ಏನು ಬೇಕು ಬೇಡ ಅಂತ ಗೊತ್ತಿದೆ. ಅದನ್ನ ಅವರು ಸೂಕ್ತ ಸಮಯದಲ್ಲಿ ನಮ್ಗೆ ಕೊಡ್ತಾರೆ. ನಾವಾದ್ರೂ ನಮ್ಮ ದಾನತನವನ್ನ ನಮ್ಮ ಬುದ್ಧಿಯನ್ನ ಒಳ್ಳೆತನವನ್ನ ಈ ಮಾರ್ಗದಲ್ಲಿ ಕೈಕೊಂಡು ನಡೆದಾದ್ರೆ ಬೇರೆ ಎಲ್ಲಾ ಇದಕ್ಕೆ ಕೂಡಿ ಬರ್ತದೆ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಸೂಪರ್ ಆಡೆಡ್ ಅಂತ ಹೇಳ್ತಾರೆ. ಯಥೇಚ್ಛವಾಗಿ ದೇವರು ಮಾಡೋ ಕೆಲಸಗಳು ಮನುಷ್ಯ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾಗಿರ್ತದೆ. ಇದು ನನ್ನ ಮಗನು ನನಗೆ ಅನುಗ್ರಹಿತನಂತ ಹೇಳಿ ವಿಶೇಷವಾದ ಆಶೀರ್ವಾದಗಳು ತೋರಿಸ್ತಾರೆ. ಇದು ನಮಗೆ ದೇವರ ಮಕ್ಕಳು ಪ್ರತಿಷ್ಠೆ ಮಾಡಿಕೊಂಡು ಆ ವಾಕ್ಯಲ್ಲಿ ಕೈಕೊಂಡು ನಡೆಯುವಾಗ ಲೌಕಿಕ ಕಾರ್ಯಗಳಲ್ಲಿ ಅವ್ರಿಗೆ ಉಂಟಾದ ಕೆಲವು ಆಶೀರ್ವಾದಗಳು ನೋಡಿದಾಗ ಅಕ್ಕಪಕ್ಕದವ್ರು ಸಂತೋಷ ಪಡ್ತಾರೆ. ನಾವೇನೇನೋ ಮಾಡ್ತೀವಿ ನಮಗೇನು ಸರಿಗಾಗ್ತಿಲ್ಲ, ಅದೇಂಗಾಗ್ತದೆ ನಿಮಗೆ ಇಷ್ಟು ಬೇಗ ಇಷ್ಟು ಅನುಕೂಲ ಅಂತ ಕೇಳೋರು ಬಹಳ ಮಂದಿ ಇದ್ದಾರೆ. ಅನುಭವಗಳು ನಮ್ಮೆಲ್ಲರ ಅನುಭವ ಬರ್ತದೆ. ಇದೆಲ್ಲ ನೋಡ್ಬೇಕಂದ್ರೆ ದೇವರು ಅದನ್ನ ಆ ರೀತಿ ಅವರು ತಮ್ಮ ಒಂದು ಫೇವರ್ಸ್ನ ಮಕ್ಕಳಿಗೆ ಅಲ್ಲಿ ತೋರಿಸ್ತಾರೆ. ಆದ್ರಿಂದನೇ ನಾವೇನ್ ಮಾಡ್ಬೇಕಂದ್ರೆ ಬೆಳಕಿನವರು ಬೆಳಕಿನ ವಿಷಯದಲ್ಲಿ ಜಾಣರಾಗಿರ್ಬೇಕು ಅಂತ ಹೇಳ್ತಾರೆ. ಲೌಕಿಕರು ತಮ್ಮಂತ ವಿಷಯದಲ್ಲಿ ಜಾಣರಾಗಿರ್ತಾರೆ, ಅದರಿಂದನೇ ಬೆಳಕಿನ ಮಕ್ಕಳು ಬೆಳಕಿನ ವಿಷಯದಲ್ಲಿ ನೀತಿ ವಿಷಯದಲ್ಲಿ ಒಳ್ಳೆತನದ ವಿಷಯದಲ್ಲಿ ಬುದ್ಧಿ ವಿಷಯದಲ್ಲಿ ಏನಾಗ್ಬೇಕಂದ್ರೆ ಜಾಣರಾಗಿರ್ಬೇಕು. ಕೆಟ್ಟತನದಲ್ಲಿ ಶಿಶುಗಳಾಗಿನೇ ಇರ್ಬೇಕು. ನಮ್ಮಿಂದ ಏನಾದರೂ ತಪ್ಪು ಅಚಾತುರ್ಯ ಏನಾದ್ರೂ ಆದ್ರೆ ಅದು ಚಿಕ್ಕ ಮಕ್ಕಳು ಅಂತ ತಪ್ಪು ತಿಳಿದೇ ಮಾಡೋದಾಗ್ಬೇಕು. ಒಟ್ಟು ಶುಡ್ ನಾಟ್ ಬಿ ವಿಲ್ಫುಲ್ ಅಂತ ಹೇಳ್ತಾರೆ. ಅದರಿಂದನೇ ಇದೊಂದು ನಮಗೆ ಬಹಳ ನೇರವಾಗಿ ಬುದ್ಧಿ ಪಾಠ ನೋಡ್ತೀವಿ. ನೆಕ್ಸ್ಟ್ ಇನ್ನೂ ಒಂದು ಮಾತು ಬಹಳ ಚೆನ್ನಾಗಿ ಇದೆ. ಇದು ಇದು ಅತಿಯಾಗಿ ಕನ್ಫ್ಯೂಸ್ ಆಗುವಂಥದ್ದು ಅಪಾರ್ಥ ಬರುವಂತ ಮಾತು, ಆದ್ರೆ ಇದು ಸತ್ಯವಾಗಿ ಕರೆಕ್ಟ್ ಆಗಿ ತಕೊಂಡ್ರೆ ಇದು ಎಷ್ಟು ಚೆನ್ನಾಗಿದೆ ಅಂತ ನಾವು ಈಗ ನೋಡ್ತೀವಿ. 9ನೇ ವಚನ, ಅದು 16:9. ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಹೌದು, ಹಾಗಾದ್ರೆ ಇಲ್ಲಿ ಏನಿರ್ತದೆ, ಅನ್ಯಾಯದ ದನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಈಗ ಈ ಒಂದು ಅಡ್ವೈಸ್ ಕೊಡ್ತಾರೆ, ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ 8ನೇ ವರ್ಷದಲ್ಲಿ. ಇಲ್ಲಿ ಒಂದು ಹೊಗಳಿಕೆ ಒಂದು ಅಡ್ವೈಸ್ ಕೊಡ್ತಾರೆ ಶಿಷ್ಯರಿಗೆ. ಇದು ಏನಂತ ಹೇಳ್ಬೇಕಂದ್ರೆ ಅನ್ಯಾಯದ ದನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಇದು ಹಂಗೆ ಹೋದ್ರೆ ಏನನ್ಸದ್ ನಮ್ಗೆ, ಅನ್ಯಾಯದಿಂದ ಧನ ಸಂಪಾದನೆ ಮಾಡಬಹುದು, ಅದರಿಂದ ನೀವು ಸ್ನೇಹಿತರನ್ನು ಮಾಡಿಕೊಳ್ಳಿ ಅಂತ ಲೌಕಿಕ ವಿಷಯವಾಗಿ ಅಡ್ವೈಸ್ ಕೊಟ್ಟಂಗೆ ಹೇಳ್ತದೆ. ಹೀಗೆ ಮಾಡಿದರೆ ಅದು ನಿಮ್ಮನ್ನು ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತ ವಾಸಸ್ಥಾನದಲ್ಲಿ ಸೇರಿಸಿಕೊಳ್ಳುವರು ಎಂದು ನಿಮ್ಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ತರ್ಜುಮೆ ಸರಿಯಾಗಿ ಇಂಟರ್ಪ್ರಿಟೇಷನ್ ಒಂದು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ಪಾಸ್ಟರ್ಸಲ್ಲಿ ಕೂಡ ಮಾತಾಡಿದರೆ, ಇಂಗ್ಲಿಷ್ನಲ್ಲಿ ಮೇಕ್ ಯುವರ್ ಸೆಲ್ಫ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ನೆಸ್ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಈ ಪ್ರಶ್ನೆ ಕೇಳಿದಾಗ ಎಲ್ಲರಿಗೆ ಅನಿಸ್ತಾ ಇತ್ತು. ಅದಕ್ಕೆ ಇವಾಗ ಅನ್ರೈಚಸ್ನೆಸ್ ಅನ್ನೋದನ್ನ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಸರಿಯಾಗಿ ತರ್ಜಮೆ ಆಗಬೇಕು ಅಂತ ಹೇಳ್ತಾರೆ. ಅದನ್ನ
ಅದನ್ನು ಏನು ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ಮೇಕ್ ಯುವರ್ ಸೆಲ್ಸ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ ವರ್ಲ್ಡ್ ಅಂತ. ಅದು ಒಂದು ವರ್ಡ್ ಆ್ಯಡ್ ಮಾಡಿಬಿಟ್ರೆ, ಅದು ಅಬ್ಜೆಕ್ಟಿವ್ ಆಗಿ ಕನ್ವರ್ಟ್ ಮಾಡಿ ಒಂದು ಆ್ಯಡ್ ಮಾಡಿಬಿಟ್ರೆ ಇದು ಅರ್ಥ ಕರೆಕ್ಟಾಗಿ ಬರ್ತದೆ. ಕನ್ನಡದಲ್ಲಿ ಹೇಗೆ ಹೇಳಿದ್ರು ಬಂದರೆ, ಅನ್ಯಾಯ ತುಂಬಿದ ಲೋಕದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅನ್ಯಾಯದ ಧನ ಅಲ್ಲ, ಅನ್ಯಾಯ ತುಂಬಿದ ಅಥವಾ ಅನ್ಯಾಯದ ಲೋಕದ, ಅನ್ಯಾಯದಿಂದ ಕೂಡಿದ ಲೋಕದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಅದು ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತ ಸ್ಥಾನದಲ್ಲಿ ಸೇರಿಸ್ಕೊಳ್ತಾರೆ. ಹಾಗಾದರೆ ಇದು ನಮಗೆ ಲೋಕದಲ್ಲಿ ಇರುವಂಥ ಅನ್ಯಾಯದಿಂದ ಕೂಡಿರುವಂಥ ಈ ಲೋಕದಲ್ಲಿ ನಮಗಿರುವ ಸಂಪತ್ತುಗಳ ಮೂಲಕವಾಗಿ ನಾವೇನು ಮಾಡಬೇಕಂದ್ರೆ ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಇವರು ಸ್ನೇಹಿತರು ಯಾರಂದರೆ ಲೋಕದ ಸ್ನೇಹಿತರಲ್ಲ, ಇಹಲೋಕ ಸ್ನೇಹ ದೇವರಿಗೆ ವೈರ, ಆದರೆ ಕ್ರಿಸ್ತನಲ್ಲಿ ಸ್ನೇಹಿತರನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಅನ್ಯಾಯ ತುಂಬಿದ ಲೋಕದಲ್ಲಿ ಇರುವ ನಿಮ್ಮ ಸಂಪತ್ತಿನ ಮೂಲಕವಾಗಿ, ನಿಮಗಿರುವ ಸಂಪತ್ತುಗಳ ಮುಖಾಂತರವಾಗಿ ನೀವು ಕ್ರಿಸ್ತನಿಗೆ ಸ್ನೇಹಿತರನ್ನು ಮಾಡಿಕೊಡಿರಿ. ಹೀಗೆ ಮಾಡಿದ್ರೆ ಅದು ನಿಮ್ಮನ್ನು ಬಿಟ್ಟು ಹೋದಾಗ ಈ ಲೋಕದ ವಿಷಯಗಳು ಹೇಳ್ತಾರಲ್ವೇ, ನೋಡ್ಬೇಕಂದ್ರೆ ಮನೆ ಎಲ್ಲ ಸತ್ತಾಗ ಎಲ್ಲಿಯವ್ರಿಗೆ ಮನೆ ಆಸ್ತಿ ಸಂಪತ್ತೆಲ್ಲ ಮನೆಯವರಿಗೆ, ಬಂಧು ಮಿತ್ರರು ಸ್ಮಶಾನದವರಿಗೆ ಅಂತ ಹೇಳ್ತಾರೆ. ಇವೆಲ್ಲ ಎಲ್ಲಿ ಬಿಟ್ಟು ಹೋಗ್ತದೆ, ಇಲ್ಲೇ ಬಿಟ್ಟು ಹೋಗ್ತದೆ. ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತ ವಾಸಸ್ಥಾನ ಅಂತ ನೋಡ್ಬೇಕಂದ್ರೆ ಅವರು ಯಾರಂದ್ರೆ ಕ್ರಿಸ್ತನಲ್ಲಿ ಸ್ನೇಹಿತರು. ನಮ್ಮನ್ನು ಶಾಶ್ವತವಾದ ವಾಸಸ್ಥಾನ ಅಂದರೆ ಪರಲೋಕ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತಾರೆ ಅಂತೇಳಿ ಇದೊಂದು ಸತ್ಯಾರ್ಥನ ಸ್ವಾಮಿ ಹೇಳಿರುವಂಥದ್ದು. ಇದನ್ನು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡಿ ಒಂದು ವರ್ಡ್ ಸಪ್ಲೈ ಮಾಡಿಬಿಟ್ರೆ ಕರೆಕ್ಟ್ ಆಗಿರ್ತದೆ ಅಂತ ಹೇಳಿ. ಅನ್ಯಾಯದ ಧನ ಅಂತ ಹೇಳೋದಕ್ಕಿಂತ ಅನ್ಯಾಯ ತುಂಬಿದ ಲೋಕದ ಧನ ಅಂತೇಳಿ ಒಂದು ಹಾಕ್ಬಿಟ್ರೆ ಎಕ್ಸ್ಪ್ಲನೇಟಿವ್ ಆಗಿ ಇದು ಪರಿಪೂರ್ಣವಾಗಿ ಅರ್ಥ ಆಗ್ತದೆ ಅಂತೇಳಿ ಸ್ವಾಮಿ ಇಂಥ ಒಳ್ಳೆ ಮಾತು ಹೇಳಿದ್ದಾರೆ. ಅಂದರೆ ನಾವು ನಮಗೆ ಇರುವಂಥ ಎಲ್ಲ ಸಾಮರ್ಥ್ಯಗಳು, ಪ್ರತಿಭೆಗಳು, ಲೌಕಿಕವಾಗಿ ಇರುವಂಥ ಅನುಕೂಲಗಳು ಇದನ್ನೆಲ್ಲ ನಾವು ಬಳಸಿಕೊಂಡು ಕ್ರಿಸ್ತನಿಗೆ ನಾವು ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಬೇಕು ಕ್ರಿಸ್ತನಲ್ಲಿ ಹೇಳ್ತಾರೆ. ಹಾಗಾದರೆ ಅವರು ಯೋಗ್ಯರಾಗಿ ಪರಲೋಕ ಬಾಧ್ಯದಾಗ ಅವ್ರಿಗೆ ನೀವು ಅವ್ರ ಜೊತೆ ಸೇರಿಕೊಳ್ತೀರಾ, ಪರಲೋಕ ರಾಜ್ಯದಲ್ಲಿ ಶಾಶ್ವತ ವಾಸ್ತಾನದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಳೋರು ಅಂತೇಳಿ ಒಂದು ನೇರವಾಗಿ ನೀವು ಲೌಕಿಕ ವಿಷಯಗಳಲ್ಲಿ ಹೇಗಿರಬೇಕು ಅನ್ನುವಂಥದ್ದಕ್ಕೆ ಒಂದು ಬುದ್ಧಿ ಮಾತು ಶಿಷ್ಯರಿಗೆ ಕೊಟ್ಟಂಥದ್ದು. ಪರಿಸಾರಿಕ ಶಾಸ್ತ್ರಗಳಿಗೆ ಇಂಡೈರೆಕ್ಟ್ ಭಾಳ ಅನ್ನದಾಸರು ಇರ್ತಾರೆ, ಅವರು ಅದನ್ನು ಉಪಯೋಗಿಸಿ ನೀವು ನೀತಿಗೆ ನೀವು ಕೆಲಸಗಳನ್ನ ಮಾಡ್ರಿ ಅಂತ ಅವರಿಗೆ ಸೂಚನೆ ಕೊಟ್ಟಂಥದ್ದು. ಆಮೇಲೆ ಸ್ವಾಮಿ ಜಡ್ಜ್ಮೆಂಟ್ಗಳು, ಮೂರು ಜಡ್ಜ್ಮೆಂಟ್ ಹೇಳ್ತಾರೆ, ಅದು ಓದ್ಬಿಡೋಣ. ಅದೇ ಲೋಕ 16:10. ಸ್ವಲ್ಪವಾದದ್ದರಲ್ಲಿ ನಂಬಿಕಸ್ಥನಾದವನು ಬಹಳವಾದದ್ದರಲ್ಲಿಯೂ ನಂಬಿಕಸ್ಥನಾಗುವನು. ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗಿರುವನು. ಹೌದು, ಇದೊಂದು ಟ್ರೂತ್ ಜಡ್ಜ್ಮೆಂಟ್ ಹೇಳ್ತಾರೆ ಸ್ವಾಮಿ. ಸ್ವಲ್ಪವಾದರಲ್ಲಿ ಅಂದ್ರೆ ಅಲ್ಪ ಸಂಗತಿಗಳಲ್ಲಿ ನಂಬಿಗಸ್ತನಾದವನು ಬಹಳವಾದ ದೊಡ್ಡ ಸಂಗತಿ ನಂಬಿಗಸ್ತನಾಗ್ತಾನೆ ಅಂತೇಳಿ ಹೇಳಿ. ಹಾಗಾದ್ರೆ ದೇವರು ಈ ಲೋಕದಲ್ಲಿ ನಮಗಿರುವಂತ ಕೊಟ್ಟಿರುವಂಥದ್ದು, ನಮಗೆ ನಾವು ಮಾಡೋಕ್ಕೆ ಕೊಟ್ಟಿರೋ ಕೆಲಸಗಳು ಅದೆಲ್ಲ ನೋಡ್ಬೇಕಂದ್ರೆ ಪರಲೋಕ ರಾಜ್ಯದ ನಿತ್ಯ ಆಶೀರ್ವಾದ, ನಿತ್ಯ ಬಾಧ್ಯತೆ ಅವನ್ನ ಕಂಪೇರ್ ಮಾಡಿದ್ರೆ ಇದು ಬಹಳ ಸ್ವಲ್ಪ ಅಂತ ಹೇಳ್ತಾರೆ. ಹಂಗಾದ್ರೆ ನಾವು ಲೌಕಿಕ ಕಾರ್ಯಗಳಲ್ಲಿ ನಾವು ನಂಬಿಗಸ್ತರಾದ್ರೆ ಅದು ಏನಂದ್ರೆ ನಮ್ಗಿರುವಂತ ಹಣ ವಿಷಯವಾಗಿ, ನಮ್ಗೆ ಕೊಟ್ಟಿರುವಂತ ಎಲ್ಲ ನಾವು ನಮ್ಮ ನಡೆ ನುಡಿಗಳ ವಿಷಯವಾಗಿ ನಾವು ನಂಬಿಗಸ್ತರಾಗಿ ನಾವು ನಡ್ಕೊಂಡ್ರೆ ಅದು ಸೂಚನೆ ಏನಂದ್ರೆ ಅದು ದೊಡ್ಡ ಕಾರ್ಯಗಳಲ್ಲಿ ಬಹಳವಾದದ್ರಲ್ಲಿಯೂ ಅಂತ ಹೇಳ್ತಾರೆ. ಈ ನೋಡ ಹೂ ಇಸ್ ಫೇತ್ಫುಲ್ ಇನ್ ದ ಲೀಸ್ಟ್ ಅಂತ ಹೇಳ್ತಾರೆ, ಲೀಸ್ಟ್ ಥಿಂಗ್ಸ್ ಅಂತ ಹೇಳ್ತಾರೆ ಅವರಿಗೆ. ಇ ವಿಲ್ ಬಿ ಫೇತ್ಫುಲ್ ಇನ್ ದಿ ಗ್ರೇಟೆಸ್ಟ್ ಥಿಂಗ್ಸ್ ಅಂತ ಹೇಳ್ತಾರೆ. ಮುಂದೆ ಬರುವ ಮುಂದೆ ಅವರು ಈ ಲೌಕಿಕ ಕಾಲದಲ್ಲಿ ಈ ತಾತ್ಕಾಲಿಕವಾದಂಥ ಸಂಗತಿಗಳ ವಿಷಯದಲ್ಲಿ ಅವ್ರು ನಂಬಿಕಸ್ತರಾದ್ರೆ, ನಂಬಿಕಸ್ತರಾಗಿ ನಡ್ಕೊಂಡ್ರೆ ಅದು ಸೂಚನೆ ಏನಂತ ಹೇಳಿದ್ರೆ ಮುಂದೆ ನಿರಂತರವಾದ ಒಂದು ಬಾಧ್ಯತೆಗಳು, ನಿರಂತರವಾದಂಥ ಸಂಗತಿಗಳು, ನಿರಂತರವಾದ ಕಾಲಗಳಲ್ಲಿ ಅವು ದೊಡ್ಡ ವಿಷಯಗಳು, ಅಲ್ಲಿ ಕೂಡ ಇವರು ನಂಬಿಗಸ್ತರಾಗಿ ನಡೀತಾರೆ
ಅನ್ನೋದಕ್ಕೆ ದೊಡ್ಡ ವಿಷಯಗಳಲ್ಲಿ ಅಂದ್ರೆ ಮುಂದೆ ಬರುವ ಲೋಕದಲ್ಲಿ ಕೂಡ ಇವರು ನಂಬಿಕಸ್ಥರ ನಡೀತಾರೆ ಅನ್ನೋದು ಇದು ಒಂದು ಜಡ್ಜ್ಮೆಂಟ್ ಸೂಚನೆ ಅನ್ನೋದು ನೋಡ್ತೀವಿ. ಹಂಗಂದ್ರೆ ನಮಗಿರುವಂತ ಮಾತ್ರ ಅಂದ್ರೆ ನಮ್ಮ ಇರುವಂತ ಅಲ್ಪ ಸಂಗತಿಗಳ ವಿಷಯದಲ್ಲಿ ಲೌಕಿಕ ಕಾರ್ಯಗಳಲ್ಲಿ ಮನೆಯ ಕಾರ್ಯಗಳಲ್ಲಿ ನಮ್ಮ ಮಿತ್ರರೊಂದಿಗೆ ಸ್ನೇಹಿತರೊಂದಿಗೆ ಮಾಡಿದ ವ್ಯವಹಾರಗಳಲ್ಲಿ ಎಲ್ಲದರಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಿಷಯದಲ್ಲಿ ನಾವು ನಂಬಿಕಸ್ಥರಾಗಿದ್ರೆ ಅದು ದೇವರ ದೃಷ್ಟಿಯಲ್ಲಿ ಏನ್ ಕಾಣ್ತದೆ ಅಂದ್ರೆ ದೊಡ್ಡ ಕಾರ್ಯದಲ್ಲಿ ಇವ್ರು ನಂಬಿಕಸ್ಥರಾಗ್ತಾರೆ ಅಂತ ಹೇಳ್ತಾರೆ. ಸ್ವಲ್ಪ ಆಮೇಲೆ ಹಂಗೆ ಮುಂದೆ ಹೇಳ್ಬೇಕಂದ್ರೆ ಸ್ವಲ್ಪವಾದದ್ರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ರಲ್ಲಿ ಅನ್ಯಾಯಗಾರನಾಗ್ತಾನೆ. ಸಣ್ಣ ಸಣ್ಣ ವಿಷಯದಲ್ಲಿ ನಾವು ಅಲಕ್ಷ್ಯ ಮಾಡಿ ಅನ್ಯಾಯಗಳನ್ನು ಮಾಡಿ ನಾವೇನಾದರೂ ಆದರೆ ಅದ ಅರ್ಥ ಏನಂದ್ರೆ ದೊಡ್ಡ ವಿಷಯದಲ್ಲಿ ಇವರು ಅನ್ಯಾಯಗಾರರು ಆಗ್ತಾರೆ. ಹಾಗಾದ್ರೆ ಸಣ್ಣ ಸಣ್ಣ ನಮ್ಗೆ ಕೊಟ್ಟಂತ ಸಣ್ಣ ಸಣ್ಣ ವಿಷಯಗಳು ಅದ್ರಲ್ಲಿ ನಾವು ಅಲಕ್ಷ್ಯ ತೋರಿಸಿ ಏನಾದರೂ ನಾವು ತಪ್ಪಿದಸ್ಥರಾದ್ರೆ ಅದೇನಾಗ್ತದೆ ಅಂದ್ರೆ ಇದನ್ನು ಮುಂದೆ ಕೂಡ ಇದೇ ರೀತಿ ದೊಡ್ಡ ಕಾರ್ಯ ಕೊಟ್ಟರೆ ಈತನು ಅನ್ಯಾಯ ಮಾಡ್ತಾನೆ ಅಂತ ಹೇಳಿ ಅದು ಒಂದು ಜಡ್ಜ್ಮೆಂಟ್ ಅನ್ನುವಂತ ನೋಡ್ತೀವಿ. ಹಾಗಾದ್ರೆ ನಾವು ಏನ್ ಹೇಳ್ತಾರೆ ಅಂದ್ರೆ ಸಣ್ಣ ವಿಷಯದಲ್ಲಿ ಕೂಡ ನಾವು ನಂಬಿಕಸ್ಥರಾಗಿ ಅನ್ಕೊಳ್ಬೇಕು, ಅನ್ಯಾಯ ಮಾಡಬಾರ್ದು. ಅದು ಮುಂದೆ ನಮಗೆ ದೇವರು ದೊಡ್ಡ ಏನ್ಗೆ ಜಡ್ಜ್ ಮಾಡ್ತಾರೆ ಅಂದ್ರೆ ಮುಂದೆ ದೊಡ್ಡ ವಿಷಯಗಳಲ್ಲಿ ಇವರು ಅನ್ಯಾಯ ಮಾಡೋದಿಲ್ಲ ಅಂತ ಅರ್ಥ ಅನ್ನುವಂಥದ್ದು ಇಲ್ಲಿ ನೋಡ್ತೀವಿ. ಅದೇ ಅದೇ ಇವಾಗ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಅದು ಲೋಕ 16:11 ವಚನ. ಈಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಕಸ್ಥರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಒಂದೊಂದು ವಾಕ್ಯ ವಾಕ್ಯ ಓದ್ಬೇಡ ಸಿಸ್ಟರ್. ಈಗಿರುವುದರಿಂದ ಏನಾಗ್ತದೆ ಅಂದ್ರೆ ಇಂಥ ಇಂಥ ಒಂದು ಒಂದು ಸಂಗತಿ ವಾಸ್ತವವಾಗಿ ಈಗಿರೋದ್ರಿಂದ ನೀವು ಅನ್ಯಾಯ ಧನದ ವಿಷಯದಲ್ಲಿ ಅಂದ್ರೆ ಅನ್ಯಾಯ ತುಂಬಿದ ಲೋಕದ ಧನದ ವಿಷಯದಲ್ಲಿ ನೀವು ನಂಬಿಕಸ್ಥರಲ್ಲದವರಾದರೆ ನಿಜವಾದ ಧನವನ್ನು ನಿಮಗೆ ಯಾರು ಕೊಡ್ತಾರೆ? ನಿಜವಾದ ಧನ ಅಂದ್ರೆ ಪರಲೋಕ ರಾಜ್ಯದಲ್ಲಿ ಕೊಡುವಂಥದ್ದು, ನಾವು ಶಾಶ್ವತವಾದಂತ ಆಸ್ತಿ ಅಂತ ನಾವು ನೋಡ್ತೀವಿ. ಅದನ್ನು ಯಾರು ನಿಮಗೆ ಕೊಟ್ಟಾರು? ದೇವರು ನಮಗೆ ಕೊಟ್ಟಿರುವಂತ ಒಂದು ಲೌಕಿಕ ಸಂಗತಿಗಳು ಅದು ನಮ್ಮಲ್ಲಿರುವಂತ ಏನಾಗ್ಬೋದು, ಹಣ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಸಾಮರ್ಥ್ಯಗಳಾಗಿರ್ಬೋದು, ಅದು ಲೌಕಿಕ ವಿಷಯಗಳಲ್ಲಿ ನಾವು ನಂಬಿಕಸ್ಥರಾಗಿ ನಡೆದ್ರೆ ಆಗ ಇದರಲ್ಲಿ ನಂಬಿಕಸ್ಥರಾಗದೇ ಇದ್ರೆ ನೀವು ಅಂತ ಹೇಳ್ತಾರೆ ನಿಜವಾದ ಧನ ನಿಮ್ಗೆ ಯಾರಿಗೆ ಕೊಡ್ತಾರೆ ಅಂತ ಹೇಳಿ ಸ್ವಾಮಿ ಇದನ್ನ ವಿಶದವಾಗಿ ಇನ್ನ ಪಡಿಸ್ತಾರೆ. ಅಂದ್ರೆ ನಾವು ಮಾಡುವಂತ ಲೌಕಿಕ ಕಾರ್ಯಗಳಲ್ಲಿ ಪ್ರತಿಯೊಂದರಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ದೇವರು ನೋಡ್ತಿದ್ದಾರೆ ಅಂತ ಹೇಳಿ ನಂಬಿಕಸ್ಥರಾಗಿ ಸಣ್ಣ ವಿಷಯದಲ್ಲಿ ಕೂಡ ನಂಬಿಕಸ್ಥರಾಗಿ ನಡೀಬೇಕು. ಅದೇನಂದ್ರೆ ದೊಡ್ಡ ವಿಷಯದಲ್ಲಿ ಇವರು ನಂಬಿಕಸ್ಥರಾಗ್ತಾರೆ, ಸಣ್ಣ ವಿಷಯದಲ್ಲಿ ಅನ್ಯಾಯ ಮಾಡದೆ ಇದ್ರೆ ದೊಡ್ಡ ವಿಷಯದಲ್ಲಿ ಇವರು ಅನ್ಯಾಯ ಮಾಡೋದಿಲ್ಲ ಅನ್ನೋ ಒಂದು ಪ್ರೂಫ್ಗಳು ಆಗುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ಒಂದು ದೇವರ ಒಂದು ಜಡ್ಜ್ಮೆಂಟ್ಗಳು ದೃಷ್ಟಿ ಇಲ್ಲಿ ಹೇಳ್ತಾ ಇರುವಂಥದ್ದನ್ನ ನೋಡ್ತೀವಿ. ಮತ್ತೆ 12ನೇ ವಚನ. ಮತ್ತೊಬ್ಬನ ಸ್ವತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಹೌದು, ಹಾಗಾದ್ರೆ ಮತ್ತೊಬ್ಬನ ಸ್ವತ್ತಿನ ವಿಷಯದಲ್ಲಿ ಹಾಗಾದ್ರೆ ಒಬ್ರು ಸುವಾರ್ತೆಯನ್ನು ಕೇಳಿ ತಮ್ಮದೆಲ್ಲವನ್ನು ದೇವರಿಗೆ ಪ್ರತಿಷ್ಠೆ ಮಾಡಿದಾಗ ತಮ್ಮ ಎಲ್ಲಾ ಸ್ವತ್ತನ್ನ ತಮ್ಮ ಸಮಯವನ್ನ ಸಂಪತ್ತನ್ನ ಸಾಮರ್ಥ್ಯವನ್ನ ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ಅವರಲ್ಲಿರುವಂಥದ್ದು ಅದು ಪರರ ಸ್ವತ್ತಾಗ್ತದೆ, ಅಂದ್ರೆ ದೇವರ ಸ್ವತ್ತಾಗ್ತದೆ. ಅವಾಗ ಆ ವಿಷಯದಲ್ಲಿ ನಂಬಿಗಸ್ತರ ಆಗದೆ ಹೋದ್ರೆ ನಿಮ್ಮದನ್ನು ನಿಮಗೆ ಅಂತ ಹೇಳ್ಬೇಕಂದ್ರೆ ನಮ್ಮದು ಯಾವಾಗ ಅಂದ್ರೆ ನಮಗೆ ಬಾಧ್ಯವಾಗಿ ದೊರೆಯುವಂತ ದೇವರ ಮಕ್ಕಳಿಗೆ ಮುಂದಿನ ಲೋಕದಲ್ಲಿರುವಂತ ನೋಡ್ಬೇಕಂದ್ರೆ ಪ್ರಭಾವ ಮಾನ ನಿರ್ಲಯತ್ವಗಳು ಆಶೀರ್ವಾದಗಳು ಅದು ನಿಮಗೆ ಯಾರಿಗೆ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳೋದನ್ನ ಇನ್ನು ಎಕ್ಸ್ಪ್ಲೈನ್ ಮಾಡಿ ನಾವು ನೋಡ್ತೀವಿ. ಅಂದ್ರೆ ನಮ್ದು ಇಲ್ಲಿ ನಾವು ಒಬ್ರು ದೇವರ ವಾಕ್ಯವನ್ನು ಕೇಳಿ ತಮ್ಮದೆಲ್ಲವನ್ನು ಪ್ರತಿಷ್ಠೆ ಮಾಡಿದಾಗ ತಮ್ಮದಿರೋದೆಲ್ಲವೂ ಸಮಯ ಸಂಪತ್ತು ಸಾಮರ್ಥ್ಯವೆಲ್ಲವೂ ಅದು ದೇವರ ಸ್ವತ್ತಾಗ್ತದೆ. ಅದ್ರ ವಿಷಯದಲ್ಲಿ ನೀವು ನಂಬಿಗಸ್ತರಾಗಿ ಇರಬೇಕು. ಆಗ ಇದು ನೀವು ನಂಬಿಗಸ್ತರಾಗಿ ನಡ್ಕೊಂಡು ಪ್ರೂವ್ ಮಾಡಿದ್ರೆ ಏನಂದ್ರೆ ಮುಂದೆ
ನಿಮಗೆ ನಮಗೆ ಬಾಧ್ಯವಾಗಿ ಕೊಡುವಂತ ಸತ್ತುಗಳು ಅದು ನಮಗೆ ಸಿಗ್ತದೆ. ಅದಕ್ಕೆ ಸತ್ಯವಾದ ನೀವು ನಂಬಿಕೆಸಲು ಆಗದೆ ಇದ್ರೆ ನಿಮ್ಮದನ್ನು ನಿಮಗೆ ಯಾರು ಕೊಡ್ತಾರೆ ಅಂತ ಹೇಳಿ ಈ ಒಂದು ಸಾಮ್ಯನ ಒಂದು ಮಾತು ಮೂರು ಅಂಶಗಳನ್ನ ಇಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಸ್ವಾಮಿ ಒಂದು ಫ್ಯಾಕ್ಟ್ ಹೇಳ್ತಾರೆ, ಸ್ಟೇಟ್ಮೆಂಟ್, ಯಾರು ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ಹದಿಮೂರು ಸಿಸ್ಟು ಓದ್ಬಿಡ್ರಿ. ಯಾವ ಆಳಾದರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ ಅಂದನು. ಹೌದು, ಹಾಗಾದ್ರೆ ಇದೆ ಕನ್ಕ್ಲೂಷನ್. ಇಷ್ಟೆಲ್ಲ ಹೇಳ್ಬಿಟ್ಟು ಏನ್ ಹೇಳ್ತಾರಂದ್ರೆ, ಅಲ್ಲಿ ನೀವು ದೇವರನ್ನ ಯಾರೋ ಇಬ್ರು ಆಳಿಗೆ ಯಜಮಾನ ಸೇವೆ ಮಾಡೋಕ್ಕಾಗುದಿಲ್ಲ. ಇಲ್ಲ ದೇವರ ಸೇವೆ ಮಾಡ್ಬೇಕು, ಇಲ್ಲ ಲೌಕಿಕ ವಿಷಯದಲ್ಲಿ ಸೇವೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಏನಾದ್ರು ನೀವು ಇಬ್ಬರಿಗೆ ಎರಡು ದೋಣಿಯಲ್ಲಿ ಕಾಲಿಟ್ರೆ ಒಬ್ಬರನ್ನ ಹೊಂದುತ್ತೀರ, ಒಬ್ಬರನ್ನ ದ್ವೇಷಿಸ್ತೀರ, ಒಬ್ಬರನ್ನ ಪ್ರೀತಿಸ್ತೀರ, ಒಬ್ಬರನ್ನ ನೀವು ದ್ವೇಷಿಸ್ತೀರ, ತಾತ್ಸಾರ ಮಾಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಸೂಚನೆ ಏನಂದ್ರೆ ನಮಗೆ ಅದಕ್ಕೆ, ಆದ್ರಿಂದ ನೀವು ದೇವರನ್ನ ಧನವನ್ನ ಸೇವಿಸೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಮಗೆ ಅರ್ಥ ಏನಂದ್ರೆ ನೀವು ದೇವರನ್ನ ಸೇವಿಸಬೇಕು ಅಂತ ಹೇಳಿ ಇಷ್ಟೆಲ್ಲ ಹೇಳಿ ಪರಿಸರ ಶಾಸ್ತ್ರಿಗಳು ಏನಾಗ್ತಾರೆ ಅವರಿಗೆ 23ನೇ ಅಧ್ಯಾಯದಲ್ಲಿ ಲೂಕಾದಲ್ಲಿ ತನ್ನ ಮತಾಯದಲ್ಲಿ ಗೊತ್ತಾಗ್ತದೆ ಅವ್ರು ಎಷ್ಟು ಅವ್ರಿಗೆ ಆಸೆಗಳಿತ್ತು, ಎಷ್ಟು ಇದು ಮಾಡ್ಕೊಂಡಿದ್ರು ಅವರು ಅಂತೇಳಿ. ಆಗ ಎರಡೂ ನೀವು ಮಾಡಕ್ ಆಗೋದಿಲ್ಲ ನಿಮ್ಮ ಕೈಲಿ. ಅಂದ್ರೆ ನಮಗೂ ಕೂಡ ಅದೇ ಹೇಳ್ತಾರೆ, ಲೋಕವನ್ನ ಮತ್ತೆ ದೇವರನ್ನ ಒಟ್ಟಿಗೆ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೀವು ದೇವರನ್ನ ನೀವು ಸೇವಿಸದೆ ಮಾಡಿದ್ರೆ ನೀವು ಧನವನ್ನ ಏನಾಗ್ತಾರೆ ನ್ಯಾಚುರಲ್ ಆಗಿ ಅದನ್ನ ಸೆಕೆಂಡ್ರಿ ಇಂಪಾರ್ಟೆನ್ಸ್ ಆಗಿ ನೀವು ಲೋಕದ ಸಂಪತ್ತನ್ನ ಮಾಡ್ತೀರಾ ಅಂತೇಳಿ. ಈ ಧನದ ವಿಷಯವಾಗಿ ನಮಗೆ ನೋಡಕ್ಕೆ ಎಲ್ಲರಿಗೆ ಯಾರಿಗೆ ಸಂಪತ್ತು ಬೇಡ, ಯಾರಿಗೆ ಇದು ಅಕ್ವೈರ್ ಮಾಡುವಂಥದ್ದು ತಗೊಳ್ಳೋದು ನೋಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ನಾವು ಲೋಕದ ವಿಷಯವಾಗಿ ಧನದ ವಿಷಯವಾಗಿ ಮನಸ್ಸು ಕೊಟ್ರೆ ಅಲ್ಲಿ ಮೋಸ ಹೋಗ್ತೀವಿ ಅಂತ ಹೇಳಿ ಒಂದು ನಾಲ್ಕು ಮಾತು ಸಲಮೋನ್ ಹೇಳೋ ಮಾತು ನೋಡೋಣ. ಪ್ರಸಂಗಿ 5:10-12 ವರ್ಷದವರೆಗೆ ನೋಡೋಣ. ಪ್ರಸಂಗಿ 5:10-12 ಈ ಲೋಕದ ಧನದಿಂದ ಆಗುವಂತಹ ಮೋಸಗಳು ವಿಷಯವಾಗಿ ಐಶ್ವರ್ಯದಿಂದ ಮೋಸ. ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು, ಇದು ಸಹ ವ್ಯರ್ಥ. ಸೊತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚುವುದು, ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ಮುಂದೆ ಎರಡು ವಚನ ಓದ್ಬಿಡ್ರಿ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಎಷ್ಟೇ ಉಣ್ಣಲಿ ಆಯಾಗಿ ನಿದ್ರಿಸುವನು, ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಭರಿಸಲದು. ಅವನೇನಾಗ್ತಾನೆ, ಸ್ವರ್ಗ ಹೋಗ್ತಾನೆ ಅದರಲ್ಲಿ ಅಂತ ಹೇಳ್ತಾರೆ. ಮುಂದೆ ಅಲ್ಲಿ ನೋಡ್ಬೇಕಂದ್ರೆ ಐಶ್ವರ್ಯಂತನು ತನ್ನ ಐಶ್ವರ್ಯದಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ ಅವನು ನೋಡ್ಬೇಕಂದ್ರೆ ಅದೇ 12 ನೋಡಿ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಹೆಚ್ಚೇ ಉಣ್ಣಲಿ ಆಯಾಗಿ ನಿದ್ರಿಸುವನು, ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ದೆ ಭರಿಸಲಿದು. ನಿದ್ದೆ ಬರ್ಸೋದಿಲ್ಲ. 13 ಏನಾಗ್ತದೆ ಅಂದ್ರೆ, ಲೋಕದಲ್ಲಿ ಕೇವಲ ಈ ದುರ್ದಶೆಯನ್ನು ನೋಡಿದನು, ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು, ಆ ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗುವುದು. ಹೌದು, ಹಾಗಾದ್ರೆ ಇದು ಏನ್ ಹೇಳ್ಬೇಕಂದ್ರೆ ಈ ಒಂದು ಲೋಕದ ಸಂಪತ್ತಿನಿಂದ ಆಗುವಂತ ಒಂದು ಏನ್ ಹೇಳ್ತಾರೆ ಅಂದ್ರೆ ಇದು ಮೋಸ ಅಂತ ಹೇಳ್ತಾರೆ. ಅದ್ರ ಮೇಲೆ ಮನ್ಸು ಕೊಟ್ರೆ ಅಷ್ಟೇ, ಅದಕ್ಕೆ ಸಿಕ್ಕಾಕೊಂಡು ಅವ್ರ ಹಿಂದಕ್ಕೆ ಬರೋದಿಲ್ಲ. ಕಡೆಗೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನ ಹೊಣೆಗಾರಿಕೆ ನಿಭಾಯಿಸೋದಕ್ಕೆ ಎಷ್ಟು ನಮ್ಗೆ ಸಂಪತ್ತುಗಳು ಹಣಗಳು ನಮ್ಗೆ ಬೇಕೋ ಅಷ್ಟಿದ್ರೆ ಆಸ್ತಿ ನಮ್ಮನ್ನ ಕಾಪಾಡ್ತದೆ. ಅದಕ್ಕಿಂತ ಹೆಚ್ಚು ನಾವು ಗಳಿಸ್ಕೊಂಡೆ ಆದ್ರೆ ಆಸ್ತಿನ ನಾವು ಕಾಪಾಡಬೇಕಾಗ್ತದೆ. ಆಗ ಎಲ್ಲಾ ವಿಧವಾದಂತ ಕಾಂಪ್ರಮೈಸಸ್ಗಳು
ಅಲ್ಲಿ ಪ್ರಾರಂಭ ಆಗ್ತದೆ. ಅವರು ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಲ್ಲೇ ಲೌಕಿಕ ಸಂಗತಿಗಳು ಸಿಕ್ಕಾಕೊಂಡು ಅವರು ಹೊಟ್ಟೋಗೋದನ್ನ ನಾವು ನೋಡ್ತೀವಿ. ಆದ್ರಿಂದನೇ ನೀವು ದೇವರನ್ನ ಒಟ್ಟಿಗೆ ಸೇವಿಸಕ್ ಆಗೋದಿಲ್ಲ. ಅಂದ್ರೆ ಬೆಳಕಿನ ಮಕ್ಕಳಿಗೇನೆ ನೀವು ದೇವರನ್ನ ಸೇವಿಸ್ರಿ, ದೇವರಿಗೆ ಮೊದಲನೇ ಸ್ಥಾನ ಕೊಡ್ರಿ, ದೇವರ ಕಾರ್ಯಗಳನ್ನ ಮೊದಲನೇ ಸ್ಥಾನವಾಗಿ ಮಾಡ್ರಿ. ಆಗ ಎಲ್ಲವೂ ನಿಮಗೆ ಏನಾಗ್ತದೆ ಅಂದ್ರೆ ಕೂಡಿಸಲ್ಪಡ್ತದೆ ಅಂತ ಇಲ್ಲಿ ಹೇಳ್ತದೆ. ಹಾಗಾಗಿ ಈ ದಿನ ನಾವು ನೋಡಿದಂಥದ್ದು ಈ ಒಂದು ಅನ್ಯಾಯಗಾರನಾದಂತಹ ಮನೆಯ ವಾರ್ತೆ. ಇದು ಕಾಂಟ್ರಾಸ್ಟ್ ಮೀನಿಂಗ್ ಅಂತ ಹೇಳ್ತಾರೆ. ಅನ್ಯಾಯ ಮಾಡೋಂಥವ್ರು ಹಿಂಗೆ ಮಾಡ್ತಾರೆ, ನೀವು ನ್ಯಾಯವಾಗಿ ನಡ್ಕೊಳ್ತಾರೋ ಈ ರೀತಿ ಯಾವ ವಿಷಯದಲ್ಲಿ ಇರಬೇಕು ಅಂತ ಹೇಳಿ ನಾವು ನೋಡಿದ್ವಿ. ಇದು ನಮ್ಮ ರಕ್ಷಕನು ಮೇಲಾದ ಸೊಲೊಮೋನನಾಗಿ ಬಹಳ ಸಾಮಾನ್ಯವಾದಂಥ ಎಲ್ಲರೂ ತಿಳ್ಕೊಳ್ಬಹುದಂತ ದಿನದಲ್ಲಿ ನಮ್ಮ ಮುಂದೆನೆ ಆಗು ಹೋಗುವಂತ ಸಂಗತಿಗಳನ್ನ ನಿದರ್ಶನ ಮಾಡಿಕೊಂಡು ಉತ್ಕೃಷ್ಟವಾದ ಜ್ಞಾನದಿಂದ ನಿತ್ಯವಾದ ಪರಲೋಕದ ಸಂಗತಿಗಳನ್ನ ನಾವು ಹೇಗೆ ದೇವರಾಜ್ಯದಲ್ಲಿ ಬಾಧ್ಯತೆಯನ್ನು ಹೊಂದಿ ಆ ಆನಂದದಲ್ಲಿ ಸೇರ್ಬೋದು ಅನ್ನೋದಕ್ಕೆ ಅವರು ಕೊಟ್ಟಂತ ಈ ಒಂದು ನಮಗೆ ಡೈರೆಕ್ಷನ್ಸ್ ಗಳಂತ ನಾವು ನೋಡ್ತೀವಿ. ಅತಿ ಸರಳವಾಗಿದೆ, ಅತಿ ಸರಳವಾದ ಮಾತಿನಲ್ಲಿ ಅತಿ ಒಂದು ಕಷ್ಟಕರವಾದಂತಹ ಸಂಗತಿಗಳನ್ನ ಹೇಳಿರುವಂಥದ್ದು ಸ್ವಾಮಿಯ ಒಂದು ಜ್ಞಾನದ ವೈಖರಿ. ಹೀಗಾಗಿ ನಾವು ಈ ಮಾತುಗಳನ್ನ ಪ್ರಾರ್ಥನೆ ಮೂಲಕವಾಗಿ ದೇವರ ಸಹಾಯದಿಂದ ಕೈಕೊಂಡು ನಡೆದು ಆ ಪರಲೋಕದಲ್ಲಿರುವಂತಹ ನಿತ್ಯ ಬಾಧ್ಯತೆಗೆ ನಾವು ಸೇರುವಂತೆ ಆಶ್ವಾಸ ನಡೆಸಲಿ. ಪರಿಸಾಯರ ಶಾಸ್ತ್ರಿಗಳ ವಿಷಯದಲ್ಲಿ ನಾವು ಅವ್ರು ಮಾಡಿದಂತ ಅನ್ಯಾಯ ಕ್ರಮಗಳ ವಿಷಯ ನಾವು ಎಚ್ಚರಿಕೆ ಮಾತಾಗಿ ತಕೊಂಡು ಲೌಕಿಕ ವಿಷಯದಲ್ಲಿ ಮತ್ತು ಕೆಲವು ಸಂಗೀತಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ನಡೆಯುವಂತೆ ದೇವರು ಈ ಮಾತುಗಳಿಂದ ನಮ್ಮನ್ನ ಆಶ್ವಾಸ ನಡೆಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನೋಡ್ಬೇಕ್ರೆ ಅನ್ಯಾಯಗಾರಂತ ಮನೆ ವಾರ್ತೆವನು ಅಂತ ಒಂದು ಸಾಮ್ಯ ಅದರ ಅದಿ ನೋಡ್ಬೇಕ್ರೆ ನಾವು ಕಳೆದ ಒಂದ್ ಸತಿ ಕೂಡ ನಮ್ಮ ಸಹೋದರರು ನಮ್ಮ ನಡುವೆ ಸಾಮ್ಯಗಳ ಬಗ್ಗೆ ಮಾತಾಡಿದ್ರು. ಅವರು ನಮ್ಮ ಬ್ರದರ್ ಬಂದ್ಬಿಟ್ಟು ಸಾಮ್ಯಗಳ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಬ್ರದರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಾಮ್ಯಗಳ ಬಗ್ಗೆ ಒಂದು ಕಂಟಿನ್ಯೂಸ್ ಆಗಿ ಸ್ಟಡಿ ತೊಗೊಂಗಿ ಅಂತ ಹೇಳಿದ ಮೇಲೆ ಬ್ರದರ್ ಅದಕ್ಕೆ ಒಂದು 2 months ಒಂದ್ಸತಿ 3 months ಒಂದ್ಸತಿ ತಗೊಂತೀನಿ ಅಂತಂದ್ಬಿಟ್ಟು ಈ ತರ ನಮ್ಮ ಮಧ್ಯದಲ್ಲಿ ಈ ಒಂದು ಸಾಮ್ಯನ ಇವತ್ತು ಮಾತಾಡಿದ್ದಾರೆ. ಸೊ ಅದಕ್ಕೆ ನೋಡ್ಬೇಕ್ರೆ ಅನ್ಯಾಯದ ಒಂದು ಮನೆ ವಾರ್ತೆಯವನು ಈ ಸಾಮ್ಯನ ನಾವು ಎಷ್ಟೋ ಸತಿ ಏನ್ ಮಾಡ್ತೀರಿ, ನಾವು ಓದಿರ್ತೀರಿ ಅಲ್ವರ. ಓದ್ಬೇಕಾದ್ರೆ ನಮ್ಗೆ ಹೆಂಗನ್ಸ್ತದೆ, ಓ ಹಂಗಾರೆ ಅನ್ಯಾಯ ಮಾಡಿ ಮೋಸ ಮಾಡೋದು ಒಳ್ಳೇದು, ಯಾಕಂದ್ರೆ ಯಜಮಾನ ಏನ್ ಮಾಡ್ತಾನೆ ಅವನ್ನ ಅಪ್ರಿಷಿಯೇಟ್ ಮಾಡ್ತಾನೆ. ಸೊ ಅದಕ್ಕೆ ನಮ್ಗೆ ಏನ್ ಅನ್ಸ್ಬಿಡ್ತಾನೆ, ಓ ಅನ್ಯಾಯ ಮಾಡಿ ಮೋಸ ಮಾಡೋದಲ್ಲಿ ಏನೋ ತಪ್ಪಿಲ್ಲ, ಸೊ ಅನ್ಯಾಯ ಮಾಡ್ಬೋದು ಅಂತ ರೀತಿಯಲ್ಲಿ ಏನಾಗಿದೆ ಇದು ಈ ಒಂದು ಸಾಮ್ಯ ಇರದ್ದ ನೋಡ್ತೀನಿ. ಏನ್ ಇದ ಅರ್ಥ ಅಂತ ನೋಡ್ಬೇಕ್ರೆ ಮೊದಲನೇದಾಗಿ ಈ ಒಂದು ಸಾಮ್ಯದಲ್ಲಿ ಒಂದೊಂದು ಮ್ಯಾಟ್ರ್ಗಳನ್ನ ಏನ್ ಮಾಡಿದ್ರು ನಮ್ಮ ಸಹೋದರು ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರು. ಮೊದಲನೇದಾಗೆ ಒಂದು ಐಶ್ವರ್ಯವಂತನ್ಗೆ ಒಂದು ಮನೆ ವಾರ್ತೆವನಿದ್ನು ಅಂತಂದು ಹೇಳ್ತಾರೆ. ಸರಿ, ಯಾರಿದ ಮನೆ ವಾರ್ತೆವನು, ಏನಕ್ಕೆ ಇದು ಮನೆ ವಾರ್ತೆವ್ರನ್ನ ಐಶ್ವರ್ಯವಂತನ ಇಟ್ಕೊಂತ ಇದ್ದ ಅಂತಂದ ಹೇಳ್ಬೇಕ್ರೆ ಇದು ಯಾವ ತರ ಅಂತಂದ್ರೆ ಇವೊಂದು ಏನ್ರಿ ರಿಯಲ್ ಎಸ್ಟೇಟ್ ಮ್ಯಾನೇಜರ್ ತರ. ಹಳೆ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಸಾಮಾನ್ಯ ದೊಡ್ಡ ದೊಡ್ಡ ಶ್ರೀಮಂತರುಗಳು ತನ್ನ ಆಸ್ತಿಯ ಎಲ್ಲಾ ವಿಚಾರಗಳನ್ನ ನೋಡ್ಕೊಳಕೋಸ್ಕರ ಏನ್ ಮಾಡೋರು ಅಂತಂದ್ರೆ ಒಬ್ಬ ಕೇರ್ ಟೇಕರ್ನ ಏನ್ ಮಾಡ್ತಾ ಇದ್ರು ಅಲ್ಲೇ ಇರ್ತಾ ಇದ್ರು. ಅಲ್ಲರ ಒಂದ್ ದೊಡ್ಡ ದೊಡ್ಡ ಎಸ್ಟೇಟ್ಗಳು ಇರ್ಬೇಕಾರೆ ಜಮೀನ್ದಾರ್ಗಳು ಅದರ ಆತರ ಒಂದು ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಒಂದು ಮನೆ ವಾರ್ತೆಯನ್ನ ನೇಮಿಸೋದ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಸೊ ಈ ತರ ಬೈಬಲ್ ಅಲ್ಲಿ ಯಾರೋ ನೇಮಿಸಿದಾರ ಹೇಳ್ರಿ, ಬ್ರದರ್ ಹೇಳದಲ್ಲ ಎಕ್ಸಾಂಪಲ್ಗಳು, ಯಾರೋ ನೇಮಿಸಿದಾರ? ಅಬ್ರಹಾಮನು, ವೆರಿ ಗುಡ್. ಅಬ್ರಹಾಮ ಮನೆಯಲ್ಲಿ ಯಾರಿದ್ದಂತ ಸೇವಕ ಎಲಿಯೇಸರ್ ಅಲ್ವರ. ಸೊ ಎಲಿಯೇಸರ್ ಅನ್ನು ಅವ್ರ ಮನೇಲಿ ಏನಾಗಿದ್ರು ಅಲ್ಲಿ ಇದ್ರು. ನೆಕ್ಸ್ಟ್ ಬೇರೆ ಇನ್ಯಾವ ಎಕ್ಸಾಂಪಲ್ ಇದೆ? ವೆರಿ ಗುಡ್. ಫಾರೋ, ಫಾರೋ ಅವ್ರ ಮನೆಯಲ್ಲಿ ಯೋಸೆಫ್ ಅನ್ನ ನೇಮಿಸ್ತಾರೆ. ಆಮೇಲೆ ಇನ್ನೊಬ್ರು, ಇನ್ನೊಂದು ಎಕ್ಸಾಂಪಲ್ ಯಾವ್ದು ಬ್ರದರ್ ಹೇಳದಲ್ಲ, ಅದೇ ಐಗುಪ್ತ ದೇಶದಲ್ಲಿ ಇನ್ನೊಬ್ರು ಇದ್ರು, ಯಾರದು? ಮೋಶೆ ಏನ್ರಿ? ಯೋಚನೆ ಮಾಡಿ, ಅದೇ ಐಗುಪ್ತ ದೇಶದಲ್ಲಿ ಬ್ರದರ್ ಹೇಳದಲ್ಲ, ಯಾರ ಬಗ್ಗೆ ಹೇಳಿದ್ರು? ಜೋಸೆಫ್. ಯಾರ ಮೇಲೆ ಕೆಲಸ ಮಾಡ್ತಾ ಇದ್ರು? ಫೋರ್ಟಿ ಫೋರನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸಲ್ವರ ನೋಡ್ಬೇಕಾರೆ 44 ತನ್ನ ಮನೆಯಲ್ಲಿರುವಂತ ಎಲ್ಲಾ ಆಸ್ತಿ ಮೇಲೆ ಎಲ್ಲಾ ಜವಾಬ್ದಾರಿನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಯೋಸೆಫ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಟ್ಟಿದ್ ನೋಡ್ತಾರೆ. ಈ ತರ ಏನ್ ಮಾಡೋದ್ರೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ಆ ಕಾಲದಲ್ಲಿ ತಮ್ಮ ಒಂದು ಜವಾಬ್ದಾರಿಗಳನ್ನ ಈ ಆಸ್ತಿ ಸಂಬಂಧವಾಗಿರಂತ ಎಲ್ಲಾ ಲೆಕ್ಕಪತ್ರಗಳ ಜವಾಬ್ದಾರಿಗಳನ್ನ ಯಾರ ಮೇಲೆ ಫುಲ್ ವಹಿಸ್ಬಿಡೋರು ಅಂತಂದ್ರೆ
ಈ ತರ ಮನೆ ವಾರ್ತಾವ್ರ ಮೇಲೆ ಮಾಡೋರು ಅವ್ರನ್ನ ವಯಸ್ಸಾರು ಅಲ್ಲರ ಅದಕ್ಕೆ ನೋಡ್ಬೇಕಾ ಸಾಮಾನ್ಯ ಏನಾಗೋದು ಅಂದ್ರೆ ಅವ್ರಿಗೆ ಈ ಪವರ್ ಆಫ್ ಅಟರ್ನಿ ಅಂತ ಕೊಡೋರು. ಸಿ ಏನಿದು ಪವರ್ ಆಫ್ ಅಟರ್ನಿ ಅಂತಂದ್ರೆ ಅವರು ಕೆಲಸ ಮಾಡಕ್ ಆಗದಿರೋ ಅಂತ ಸಂದರ್ಭದಲ್ಲಿ ಐ ಮೀನ್ ಅಂದ್ರೆ ಅವ್ರ ಆಬ್ಸೆನ್ಸ್ ಅಲ್ಲಿ ಇವಾಗ ಒಬ್ಬ ಯಜಮಾನ ಇರ್ತಾನೆ ಅವ್ನ ಯಜಮಾನ ಎಷ್ಟೋ ಒಂದು ಬಿಸ್ನೆಸ್ ಗಳಿರೋದ್ರಿಂದ ಅವನು ಹೊರಗಡೆ ಟ್ರಾವೆಲ್ ಗಳು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಸೈನಿಂಗ್ ಅಥಾರಿಟಿ ಅಂತ ಏನ್ ಮಾಡೋರು ಇವ್ರಿಗೆ ಕೊಡೋರು ಅಂದ್ರೆ ಇವರು ಲೆಕ್ಕ ಪತ್ರಗಳಾಗ್ಲಿ ಎಲ್ಲಾ ಹಣಕಾಸಿನ ವ್ಯವಹಾರಗಳು ಮಾಡೋದಕ್ಕೆ ಸಂಪೂರ್ಣವಂತ ಅಧಿಕಾರ ಏನ್ ಮಾಡೋರು ಇವ್ರಿಗೆ ಕೊಟ್ಬಿಡೋರು. ಈ ತರ ಇಲ್ಲಿ ಏನ್ ನೋಡ್ತೀನಿ ಅಂತಂದ್ರೆ ಈ ಮನೆ ವಾರ್ತೆಯವನ್ಗೆ ಈ ಒಂದು ಶ್ರೀಮಂತನು ಫುಲ್ ಅಥಾರಿಟಿ ಏನ್ ಮಾಡಿದಂತೆ ಅಲ್ಲಿ ಕೊಟ್ಟಿದ್ದಂತೆ. ಅಲ್ಲ ಇವಾಗ ಕೂಡ ನೋಡ್ಬೇಕಾದ್ರೆ ಎಷ್ಟೊಂದು ಕಂಪನಿಗಳಲ್ಲಿ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ ಏನಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಅಂತ ಇರ್ತಾರೆ, ಚೇರ್ಮನ್ ಅಂತ ಅಂಬಿಟ್ಟಿರ್ತಾರೆ. ಅವ್ರೆಲ್ಲ ಏನ್ ಮಾಡ್ತಾರೆ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ಗಳನ್ನ ಬಿಟ್ಟು ತನ್ನ ಕಂಪನಿಯಲ್ಲಿರೋಂತ ಈ ಜನರಲ್ ಮ್ಯಾನೇಜರ್ ಇರ್ಬೋದು ಅಥವಾ ಸಿಇಒ ಅಂತ ಇರ್ಬೋದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಜನಗೆ ಸೈನಿಂಗ್ ಅಥಾರಿಟಿ ಅಂತ ಏನ್ ಮಾಡ್ತಾರೆ ಅವ್ರನ್ನ ನೇಮಿಸಿರ್ತಾರೆ. ಅದರ ಸೊ ಅವ್ರು ತೊಗೊಂಡಂತ ಎಲ್ಲಾ ನಿರ್ಧಾರಗಳಿಗೆ ಅವ್ರಿಗೆ ಸಂಪೂರ್ಣವಂತ ಅಧಿಕಾರಗಳು ಏನಾಗಿರ್ತಾರೆ ಅಲ್ಲಿ ಕೊಡಪಡಿತಾರೆ. ಸರಿ, ಇವಾಗ ಇಲ್ಲಿ ಇದೆ ಇಲ್ಲಿ ಕೇಸ್ ಏನ್ ಮಾಡದವ ನಾವು ನೋಡೋದು ಹೀಗೆ ಇರ್ಬೇಕಾದ್ರೆ ಅವನು ಒಂದ್ಸತಿ ಮಾಡಿರಂತ ಒಂದು ಅಕೌಂಟ್ ವಿಚಾರದಲ್ಲಿ ಅವ್ರು ಮಾಡಿರಂತ ಒಂದು ಹೇರಾಪೇರಿ ವಿಚಾರಗಳು ಯಾರಿಗೆ ಕೇಳ್ಬಿಡ್ತಾರೆ ಅಂತಂದ್ರೆ ಯಾರಿಗೆ ಕಿವಿಗೆ ಬೀಳ್ತಾರೆ ಅಂತ ನೋಡಿದ್ರೆ ಯಾರಿಗೆ ಬೀಳ್ತಾರೆ ಅವ್ರ ಯಜಮಾನನಿಗೆ ಬೀಳ್ತಾರೆ. ಸರಿ, ಇವಾಗ ಯಜಮಾನನ್ ಗೊತ್ತಾಗಿದ ತಕ್ಷಣ ಇವನು ಮಾಡಿದ ಅನ್ಯಾಯ ಅಂತ ಗೊತ್ತಾಗಿದ ತಕ್ಷಣ ಏನ್ ಮಾಡ್ಬೇಕಾಯ್ತು ಇವನ್ಗೆ ಶಿಕ್ಷೆ ಕೊಡ್ಬೇಕಾಯ್ತು. ಅದರ ಅದು ಬದಲಾಗಿ ಅವನ್ಗೆ ಶಿಕ್ಷೆ ಕೊಡ್ದಿರಾ ಏನ್ ಮಾಡ್ತಾನೆ ಅವನ್ಗೆ ಒಂದು ವಾರ್ನಿಂಗ್ ಏನ್ ಮಾಡ್ತಾನೆ ಅಲ್ಲಿ ಕೊಡ್ತಾನೆ. ಯಾಕೆ ಶಿಕ್ಷೆ ಕೊಡ್ಬೋದಾಗಿತ್ತಲ್ಲ ಒಂದೇ ಸತಿ ಅಂತ ನೋಡ್ಬೇಕಾದ್ರೆ ಏನ್ರಿ ಕೆಲವೊಂದ್ಸತಿ ಈ ಪವರ್ ಆಫ್ ಅಟಾರ್ನಿ ಈ ಅಟಾರ್ನಿ ಅಂತಂದ್ಬಿಟ್ಟು ಈ ಪವರ್ ಆಫ್ ಅಟಾರ್ನಿ ಅಂತಂದ್ಬಿಟ್ಟು ಏನ್ ಕೊಡ್ತಿರೋ ಅದು ಕೊಟ್ಟ ಮೇಲೆ ಅವ್ರಿಗೆ ಶಿಕ್ಷೆ ಕೊಡುವಂತ ಅಧಿಕಾರಗಳು ಏನಾಗಿರಲ್ಲ ಸಂಪೂರ್ಣವಾಗಿ ಅದು ಇರೋದಿಲ್ಲ. ಅದರಿಂದ ನೋಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಏನಾರೋ ಅವ್ರಿಗೆ ಶಿಕ್ಷಿಸ್ಬೇಕು ಅಂತಂದ್ರೆ ಶಿಕ್ಷಿಸೋದಕ್ಕೆ ಅವಕಾಶ ಇರಲ್ಲ. ಅದು ಬದಲಾಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಮ್ಯಾಕ್ಸಿಮಮ್ ಏನ್ ಮಾಡೋಯ್ತು ಅಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದಾಕಂತ ಒಂದು ಅವಕಾಶಗಳು ಮಾತ್ರ ಏನ್ ಮಾಡ್ತಾ ಇತ್ತು ಅಲ್ಲಿ ಇರ್ತಾ ಇತ್ತು. ಅದಕ್ಕೆ ನೋಡ್ಬೇಕ್ರೆ ಆ ಒಂದು ಏನ್ರಿ ಆ ಯಜಮಾನ ಕೂಡ ಬಂದ ಏನ್ ಹೇಳ್ತಾರೆ ನಿನ್ನ ಒಂದು ಲೆಕ್ಕಾಚಾರಗಳನ್ನ ಯಾರಿಗೆ ಒಪ್ಸು ನನಗೆ ಒಪ್ಸು ಅಂತ ಹೇಳ್ತಾನೆ. ಅಂದ್ರ ಅವಾಗ ಇವನ್ ಏನ್ ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾನೆ ಮೂರನೇ ವಚನ ಹೇಳ್ತಾನೆ ಮನಸ್ಸಲ್ಲಿ ಏನಂತ ಯೋಚನೆ ಮಾಡ್ತಾನೆ ಅಂತ ಅವನ ಅಯ್ಯೋ ನನ್ಗೆ ಭಿಕ್ಷೆ ಬಿಡುವುದಕ್ಕೆ ಆಗುತ್ತದೆ ಕೆಲಸ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಕೆಲಸ ಮಾಡಕ್ ಅಲ್ವಂತೆ ಮೈ ಬಗ್ಸಿ ಕೆಲಸ ಮಾಡಕ್ ಆಗಲ್ಲ ನನ್ ಭಿಕ್ಷೆ ಬಿಡಕ್ಕೂ ಆಗಲ್ಲ. ಯಾಕೆ ಮ್ಯಾನೇಜರ್ ಲೆವೆಲ್ ಅಲ್ಲಿ ಕೆಲಸ ಮಾಡೋರೆ ಮ್ಯಾನೇಜರ್ ಲೆವೆಲ್ ಅಲ್ಲಿ ಕೆಲಸ ಮಾಡಿವಲ್ಲ ನೆಕ್ಸ್ಟ್ ವಾಚ್ ಮ್ಯಾನ್ ಕೆಲಸ ಮಾಡಕ್ ಆಗ್ತದಾ ಆಗಲ್ಲ. ಸರಿ, ಇವಾಗ ಕೆಲಸ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾವ್ ಎಲ್ಲ ಕೈ ಚಾಚಿ ದುಡ್ಡು ಕೊಡಿ ಅಂತ ಕೇಳೋದಕ್ ಆಗ್ತದಾ ಅಂತಂದ್ರೆ ಅದು ಕೂಡ ಏನಾಗಲ್ಲ ಇವಾಗ ಆಗಲ್ಲ ಅಲ್ವಾ. ಅದಕ್ಕೆ ನಮ್ಮ ಸಹೋದರಂತ ರಸಲ್ ಅವರು ಆರನೇ ವಾಲ್ಯೂಮ್ನ ಬರಿಬೇಕಾದ್ರೆ ಏನ್ತಾರೆ ಈ ಸಂಡ್ರೈ ಅರ್ತ್ಲಿ ಅಬ್ಲಿಗೇಷನ್ಸ್ ಅಂತಂದ್ಬಿಟ್ಟು ಒಂದು ಚಾಪ್ಟರ್ ಬರಿಬೇಕಾದ್ರೆ ಅದ್ರಲ್ಲಿ ಹೇಳ್ತಾರೆ ದೇವ್ರ ಮಕ್ಳು ಎಷ್ಟು ಓದ್ಬೇಕು ಅಂತಂತ ಕೇಳ್ತಾರೆ ಒಂದು ಕ್ವಶನ್. ಅದರ ಬ್ರದರ್ ರಸಲ್ ಓದಿದ್ದೆ ಎಸ್ ಎಸ್ ಎಲ್ ಸಿ ಆ ಕಾಲದಲ್ಲಿ. ಸರಿ, ಆ ಕಾಲದಲ್ಲ ಲೆವೆಲ್ ಇತ್ತು, ಸರಿ ಆಯ್ತು ಅಲ್ರ. ಇವಾಗ ನಾವು ಎಸ್ ಎಸ್ ಎಲ್ ಸಿ ಓದಿದ್ರೆ ಆಯ್ತದ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಎಲ್ಲ ಓದಿದ್ರೆ ಖಂಡಿತವಾಗಿ ಏನಾಗೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ಬೇಕು ಮತ್ತೆ ಎಜುಕೇಶನ್ ಎಷ್ಟಿರ್ಬೇಕು ಅಂತ ಪ್ರಶ್ನೆ ಆಗ್ಬೇಕಾರೆ ಅದಕ್ಕೇನ್ ಹೇಳ್ತಾರೆ ಅಂದ್ರೆ ನಮ್ಮ ಎಜುಕೇಶನ್ ಹೆಂಗಿರ್ಬೇಕು ಅಂದ್ರೆ ನಮ್ಮ ಜೀವನ ಸಾಕ್ಸೋದಕ್ಕೆ ಹೆಂಗಿರ್ಬೇಕು ರೀಸನೇಬಲ್ ಆಗಿರ್ಬೇಕು. ತುಂಬಾ ವಿಪರೀತ ಓದಿ ತುಂಬಾ ದೊಡ್ಡ ಹೈ ಸ್ಟೇಟಸ್ಗೆ ಹೋಗಿ ಕೊನೆಗೆ ನಾವು ದೇವ್ರನ್ನ ಬಿಟ್ಟೋಗೋ ರೀತಿಲಿ ಏನಾಗಿರ್ಬಾರ್ದು ಇರ್ಬಾರ್ದು. ನಾಳೆ ಏನಾರೋ ಒಂದ್ಗೆ ನಮ್ಗೆ ಹೆಚ್ಚು ಕಮ್ಮಿ ಆದಾವಾಗ ನಾವು ಕೆಳಮಟ್ಟದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ನಮ್ಗೆ ಏನಾಗಿರ್ಬಾರ್ದು ತೊಂದರೆ ತರ ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಏನ್ರಿ ಇಂಜಿನಿಯರ್ ಡಾಕ್ಟರ್ ಎಲ್ಲ ಓದಿರ್ತಾರೆ ಅಲ್ದರ ಅವ್ರಿಗೆ ಏನೋ ಒಂದ್ ಕಾರಣಕ್ಕೆ ಏನೋ ಒಂದ್ ರೀತಿಲಿ ಈ ಲೋಕದಲ್ಲಿ ಏನೋ ಒಂದು ಅನಿವಾರ್ಯದ ಒಂದು ಸಂಗತಿಗಳು ನಡ್ಬೇಕಾರೆ ಕೆಲಸಗಳು ಹೋಗ್ಬೇಕಾರೆ ಅವ್ರ ಚಿಕ್ಕ ಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಅಂತ ಕೆಲಸಗಳಿಗೆ ಹೋಗೋದಕ್ಕೆ ಏನಾಗ್ತದೆ ತುಂಬಾ ಕಷ್ಟ ಆಗ್ತದೆ. ಅದ್ರ ಅವಾಗ ಇದೇ ಮನ್ಸು ಬರೋದು ನಾನು ಕೆಲಸ ಮಾಡೋದಿಕ್ಕೂ ಆಗೋದಿಲ್ಲ ಭಿಕ್ಷೆ ಬಿಡೋದಿಕ್ಕೂ ಆಗೋದಿಲ್ಲ, ಅದರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾನು ಏನು ಯೋಚನೆ ಮಾಡ್ತಾನೆ ಹೆಂಗಾರ ಮಾಡಿ ಈ ಕೆಲಸನ ಉಳಿಸ್ಕೊಬೇಕು ಅಂತಂದ್ಬಿಟ್ಟು ಏನ್ ಮಾಡ್ತಾನೆ ಅಂತ ಇವಾಗ ಏನ್ರಿ ಲೆಕ್ಕ ಪತ್ರಗಳೇನ್ ಮಾಡ್ತಾನೆ ಇವಾಗ ಅದ್ಲಾ ಬದ್ಲಿ ಏನ್ ಮಾಡ್ತಾನೆ ಮಾಡ್ತಾನೆ ಅಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾನೆ ಆರನೇ ವಚನದಲ್ಲಿ ಹೇಳ್ತಾ ನೋಡಿರ್ತೀನಿ ನೂರು ಬುದ್ದಲಿ ಎಣ್ಣೆ ಅವನಿಗೆ ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಅದಕ್ಕೆ ಏನ್ ಮಾಡ್ತಾ ಅಂತಂದ್ರೆ ಯಾರೆಲ್ಲ ಇವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತು ಏನ್ರಿ ಅವನ್ನೆಲ್ಲ ಕರೆದ್ಬಿಟ್ಟು ನೀ ಏನ್ ಮಾಡೋ ನಿನ್ನಂಗೆ ಎಷ್ಟು ಕೊಡ್ಬೇಕು ಜಾಸ್ತಿ ಕೊಡ್ಬೇಕಲ್ಲ ಜಾಸ್ತಿ ಕೊಡ್ಬೇಡ ಎಲ್ಲ ಕಮ್ಮಿ ಬಿಡಿ ಕಮ್ಮಿ ಬಿಡಿ ಅಂತ ಏನ್ ಮಾಡ್ತಾ ಅಂದ್ರೆ ಆ ಲೆಕ್ಕ ಪತ್ರಗಳು ಏನ್ ಮಾಡ್ತಂತೆ ಎಲ್ಲ
ಎಲ್ಲವನ್ನು ಚೇಂಜ್ ಮಾಡ್ತಾನೆ. ಬ್ರದರ್ ಹೇಳ್ದಲ್ಲ ಏನ್ರಿ, 100 ಬುದ್ದಲಿ ಮತ್ತೆ 50 ಬುದ್ದಲಿ ಅಂತಂದ್ರೆ ಅದು ಎಷ್ಟು ಟನ್ ಲೆಕ್ಕ ಅಂತಂದ್ರೆ ಆಲ್ಮೋಸ್ಟ್ ಏನ್ರಿ 1 ಟನ್ ಲೆಕ್ಕ ಅಲ್ರ. ಅದಕ್ಕೆ ನಮ್ಮ ಸಹೋದರ ಕೂಡ ಹೇಳ್ದಂಗೆ ಏನ್ರಿ, ಅದೊಂದು ದೊಡ್ಡ ಒಂದು ಒಳ್ಳೆ ಹ್ಯೂಜ್ ಕ್ವಾಂಟಿಟಿ, ಸಣ್ಣ ಪುಟ್ಟದ ಲೆಕ್ಕಗಳೇ ಅಲ್ಲ. ಆ ರೀತಿ ನೋಡ್ಬೇಕಾರೆ, ಈ ತರ ಮಾಡ್ಬೇಕಾರೆ ಏನಾಯ್ತು ಅಂತಂದ್ರೆ, ಅಲ್ಲಿ ಯಜಮಾನನ್ಕಿಂತ ಯಾರು ಇವನ್ಗೆ ದುಡ್ಡು ಕೊಡ್ಬೇಕಾಗಿತ್ತೋ ಅವ್ರ ಮನ್ಸ್ಗಳನ್ನ ಏನ್ ಮಾಡ್ತಾನೆ ಇವನು, ಹೊಲಿಸ್ಕೊಂತಾನೆ ಅಲ್ದರ. ಇವನ ಫ್ರೆಂಡ್ಶಿಪ್ ಮಾಡ್ಕೊಂತಾನೆ ನೋಡ್ರಿ ಅಂತೀನಿ. ಏನಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂತಾನೆ ಅಂತಂದ್ರೆ, ಏನಾರೋ ಇಲ್ಲಿ ಇಲ್ಲಿ ಬಿಟ್ಟಾವಾಗ ಅವ್ರ ಸಪೋರ್ಟ್ ಏನಾಗ್ಲಿ ಇವನ್ಗೆ, ಇವನ್ಗೆ ಸಿಕ್ಲಿ ಅಂತಂದ್ಬಿಟ್ಟೇನ್ರಿ ಒಂದು ಇದು. ಇದನ್ನ ಬಂದ್ಬಿಟ್ಟು ಯಜಮಾನ ಏನ್ ಮಾಡ್ತಾನೆ, ವೆರಿ ಗುಡ್ ಅಂತ ಏನ್ ಮಾಡ್ತಾನೆ, ಅಪ್ರಿಷಿಯೇಟ್ ಮಾಡ್ತಾನೆ. ಅದರ ಇವಾಗ ನೀವ್ ಹೇಳ್ರೆ ಇದು ಮಾಡಿದ್ ಸರಿನಾ, ಈ ತರ ಅಪ್ರಿಷಿಯೇಟ್ ಮಾಡೋದ್ ಸರಿನಾ? ಇಲ್ಲ, ತಪ್ಪು ಅಲ್ವರ, ತಪ್ಪು ಮಾಡಿರೋದೇ ಅನ್ಯಾಯ ಅಂತೆ. ಅದ್ರಲ್ಲಿ ಬೇರೆ ಯಜಮಾನ ಕೇಳಿ ಬೈಸ್ಕೊಂಡಿರಾ, ಯಜಮಾನ ಕೇಳಿ ಹೊಗಳಿಸ್ಕೊಬೇಕು ಅಂದ್ರೆ ಇನ್ ಹೆಂಗಿರ್ತದೆ ಅಲ್ವರ. ಸೊ ಅಲ್ಲಿಗೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಲೋಕದ ಜನಗಳು ಏನ್ರಿ ದೇವರ ಮಕ್ಳಿಗಿಂತ ಏನಾಗಿದಾರಂತೆ, ಜಾಣರು ಅದರ ಏನ್ರಿ. ಅದಕ್ಕೆ ನಮ್ಮ ಬ್ರದರ್ ಕೂಡ ಎಕ್ಸಾಂಪಲ್ ಕೊಟ್ರಲ್ಲ, ಲೋಕ ಜನಗಳು ಖಂಡಿತವಾಗೂ ದೇವ್ರ ಮಕ್ಳಿಗಿಂತ ಏನಾಗೋರೆ, ತುಂಬಾ ಬುದ್ಧಿವಂತರು ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಪಾಪ ಯಜಮಾನ ಎಷ್ಟು ಇನ್ನೋಸೆಂಟ್ ಆಗಿದ್ದ ಅಂತಂದ್ರೆ, ಸಿನ್ಸಿಯರ್ ಆಗಿ ಫುಲ್ ಅಧಿಕಾರ ಏನ್ ಮಾಡಿದ್ರು ಅಂತ ಕೊಟ್ಟಿದ್ರು. ಆದ್ರೆ ಆ ಮನುಷ್ಯ ಹೆಂಗಿದ್ದಾನೆ ಅಂತಂದ್ರೆ, ಲೌಕಿಕವಾದಂತ ಒಂದು ಮನುಷ್ಯನ ತರ ಥಿಂಕ್ ಮಾಡ್ದ ಅದರ. ಹೆಂಗಾರ ಮಾಡಿ ಇಲ್ಲಿ ಕೆಲಸ ಬಿಟ್ರೆ ನೆಕ್ಸ್ಟ್ ಬೇರೆ ಕಡೆ ನಮ್ಗೆ ಏನೇ ತೊಂದರೆ ಆಗದ ರೀತಿಲಿ ಅದನ್ನ ಮೇಂಟೈನ್ ಮಾಡಕ್ ಏನ್ ಮಾಡ್ತಾನೆ, ಪಿಕ್ಚರ್ನ ಫುಲ್ ಕವರ್ ಮಾಡ್ತಾನೆ ನೋಡ್ರಿ ಅಂತೀನಿ ಅಲ್ವರ. ಸೊ ಈ ರೀತಿ ನೋಡ್ಬೇಕಾದ್ರೆ ಲೋಕದಲ್ಲಿ ನಾವ್ ಈ ತರ ವಿಚಾರಗಳು ಎಷ್ಟೋ ನೋಡಿರ್ತೀರಿ ಅಲ್ವರ. ಏ ನಮ್ ಕಣ್ಮುಂದೆ ನಮ್ಗೆ ಏನ್ ಮಾಡಿರ್ತಾರೆ, ನಮ್ಗೆ ಮೋಸ ಮಾಡಿರ್ತಾರೆ ಅಲ್ವರ. ಅದನ್ನ ನಾವ್ ಏನು ಮಾಡಕ್ ಆಗಲ್ಲ, ಯಾಕೆ ಎಲ್ಲ ಗೊತ್ತಿರ್ತದೆ. ಆದ್ರೆ ಆ ಸತ್ಯನ ಬಿಟ್ಕೊಡೋದ್ರಿಂದ, ಬಿಟ್ಕೊಡದೇ ಇರೋದ್ರಿಂದ ನಾವೇನ್ ಮಾಡಕ್ ಆಗಲ್ಲ, ಏನು ಮಾಡಕ್ ಆಗ್ದಿರಂತ ಒಂದ್ ಸಂದರ್ಭದಲ್ಲಿ ಏನಾಗಿರ್ತೀವಿ ನಾವ್ ಇರ್ತೀವಿ. ಅಲ್ಲ ಅದಕ್ಕೆ ಬ್ರದರ್ ಹೇಳ್ದಲ್ಲ, ಪ್ರಾಪರ್ಟಿ ಕೊಂಡ್ಕೊಂಡಂತ ವಿಚಾರದಲ್ಲಿ, ಪ್ರಾಪರ್ಟಿ ಮಾಡಂತ ವಿಚಾರದಲ್ಲಿ ಅಲ್ವರ, ಅಥವಾ ಬೇರೆ ಯಾವ್ದೇ ವಿಚಾರದಲ್ಲಿ ಇರ್ಬೋದು ಅಲ್ವರ. ಏನ್ರಿ ಏನಿಲ್ಲ, ನಾವು ಅಂಗಡಿ ಗಿಂಡಿ ಹೋಗ್ಬೇಕಾರೆ ಬಟ್ಟೆ ತಗೊಬೇಕಾರೆ, ಏನಪ್ಪ ಇದು ಹೊಸ ಬಟ್ಟೆನಾ ಅಂತಂದ್ರೆ, ಸರ್ ನಿನ್ನೆ ತಾನೆ ಬಂದಿದೆ ಸರ್, ಬ್ರ್ಯಾಂಡ್ ನ್ಯೂ ಪೀಸ್ ತಗೊಳ್ಳಿ ಸರ್ ಅಂತ ಏನ್ ಮಾಡ್ತಾರೆ. ಅದು ನೋಡಿದ್ರೆ ಯಾವ್ದೋ ಓಲ್ಡ್ ಸ್ಟಾಕ್ ಇತ್ತ ಜಮಂದು. ಏನಪ್ಪಾ ಎಲ್ಲೂ ಹೊರದೋಗಿಲ್ವ ಅಂತಂದ್ರೆ, ಸರ್ ಏನ್ ಹೊರದೋಗಿಲ್ಲ ಸರ್, ಇಲ್ಲೇ ನೋಡ್ಕೊಂಡ್ಬಿಡಿ ಸರ್, ಎಲ್ಲ ಕ್ಲೀನ್ ಆಗಿಲ್ಲ ನೋಡ್ತಾನೆ. ಮನೆಗೆ ತಗ ನೋಡಿರ್ಬೇಕಾರೆ ಏನಾಗಿರ್ತದೆ, ಆಡದ ಡ್ಯಾಮೇಜ್ ಆಗಿರ್ತಾರೆ ಏನಾಗಿರ್ತದೆ ಅಲ್ವರ. ಅವಾಗ ಕೊಟ್ಟಂದ್ರೆ, ಸರ್ ನಾನು ನಿಮ್ ಮುಂದೆ ತಾನೆ ನೋಡಿಸ್ದೆ, ನೀವೇನ ಮಾಡಿರ್ಬೇಕು ತಗೊಂಡೋಗಿ ಅಂತ ಕಳ್ಸಿಬಿಡ್ತಾರೆ ನೋಡಿದ್ದೀನಿ ಅಲ್ವರ. ಸೊ ಲೋಕದ ಮಕ್ಳುಗಳು ಕೆಲವೊಂದು ಸಂದರ್ಭದಲ್ಲಿ ಹೆಂಗಿರ್ತಾರೆ ಅಂತಂದ್ರೆ, ದೇವ್ರ ಮಕ್ಳಿಗಿಂತ ಏನಾಗಿದಾರಂತೆ, ಜ್ಞಾನವಾಗಿದ್ದಾರೆ ಅಂತ ಹೇಳ್ತಾರೆ ಅಲ್ವರ. ಇವಾಗ ಇದರಲ್ಲಿ ಏನಪ್ಪಾ ನಮಗೆ ಪಾಠ ಅಂತಂದ್ರೆ, ಏನ್ ಹೇಳ್ತಾರೆ 9ನೇ ವಚನದಲ್ಲಿ ಅದು ಕೊಟ್ಟೆ ಅಂತ ಕಾನ್ಸೆಪ್ಟ್ ನಮಗೆ ಕೊಟ್ಟಿರೋದಲ್ಲ, ಏನಂತಂದ್ರೆ ನಿಮ್ಮ ಅನ್ಯಾಯದ ದನದಿಂದ ನೀವೇನ್ ಮಾಡ್ರಿ, ನೀವು ಸ್ನೇಹಿತರನ್ನ ಏನ್ ಮಾಡಿ, ನೀವು ಸಂಪಾದಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಿಮ್ಗೆ ಏನ್ರಿ ಏನ್ ಹೇಳ್ತಾರದ 9ನೇ ವಚನ ಓದ್ ನೋಡಿದ್ರಿ, 9ನೇ ವಚನ ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮನ್ನು ಅದು ಕೈ ಬಿಟ್ಟು ಹೋದಾವಾಗ ನಿಮ್ಮನ್ನ ಶಾಶ್ವತವಾದ ಸ್ಥಾನಕ್ಕೆ ಏನ್ ಮಾಡ್ತಾರೆ, ಸೇರಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ನಿಮ್ಮನ್ನು ಅದು ಕೈ ಬಿಟ್ಟು ಹೋದಾವಾಗ, ಯಾವ್ದು ಕೈ ಬಿಟ್ಟು ಹೋದಾವಾಗ, ಯಾವ್ದು ಈ ಅನ್ಯಾಯದ ದನ ಅಂತ ನೋಡ್ಬೇಕ್ರೆ, ಅದಕ್ಕೆ ನಮ್ಮ ಸಹೋದರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು, ಅನ್ಯಾಯದ ದನ ಅಲ್ಲ ಅದು. ಅಲ್ಲಿ ನಡುವೆ ಒಂದು ವಾರ್ತೆ ಬರ್ಬೇಕು. ಏನ್ ವಾರ್ತೆ ಬರ್ಬೇಕು ಅಂತಂದ್ರೆ, ನಾವು ಇವಾಗ ಇದ್ರ ಲೋಕದಲ್ಲಿ, ಈ ಲೋಕದಲ್ಲಿ ಇದಿರಲ್ಲ, ಈ ಯಾವ ಲೋಕ, ಇದು 2ನೇ ಲೋಕದಲ್ಲಿ ನಾವು ಇದೀವಿ ಅಲ್ವರ. ಈ ಪ್ರಪಂಚಕ್ಕೆ ದೇವ್ರ ಯಾರು, ಸೈತಾನ. ಸೈತಾನ ಅಲ್ವರ. ಹಂಗಿರ್ಬೇಕಾದ್ರೆ ನಾವು ದುಷ್ಟ ಪ್ರಪಂಚದಲ್ಲಿ ಏನ್ ಮಾಡಿದೀರಿ, ನಾವು ಇದ್ರಿ ಈ ಲೋಕದಲ್ಲಿ ಒಳ್ಳೇದು ಅಂತಂದ್ಬಿಟ್ಟು ಜಾಸ್ತಿ ಏನಾರ ಇದೆಯಾ? ಇಲ್ಲ, ಎಲ್ಲ ಅನ್ಯಾಯನೇ ಐತ್ರಿ. ಅನ್ಯಾಯನೇ. ಹಂಗಂದ್ರೆ ಈ ಲೋಕದಲ್ಲಿ ಇರೋದೆಲ್ಲವೂ ಅನ್ಯಾಯನೇ. ಅಂದ್ರೆ ಇಲ್ಲಿ ಅನ್ಯಾಯದ ದನ ಅಂತಂತ ಹೇಳ್ಬೇಕ್ರೆ, ಇದು ಯಾವ ಲೋಕದಲ್ಲಿ ಇರೋದು, ಅನ್ಯಾಯದ ಲೋಕದಲ್ಲಿರೋದು. ಅಂದ್ರೆ ಏನ್ ಹೇಳ್ತಾ ಇದ್ರೆ ನೋಡಪ್ಪ, ಅನ್ಯಾಯದ ಲೋಕದಲ್ಲಿರಂತ ದನದಿಂದ ನೀವೇನ ಸಂಪಾದನೆ ಮಾಡ್ಬೇಕಂತೆ, ಸಹೋದರ ನೀವು ಸ್ನೇಹಿತರನ್ನ ಸಂಪಾದನೆ ಮಾಡಿ. ಅದರ ಯೇಸುಕ್ರಿಸ್ತ ಹೇಳ್ತಾರಲ್ಲ ಡಿಸೈಪಲ್ಸ್ಗೆ, ಶಿಷ್ಯನಿಗೆ ಹೇಳ್ತಾರೆ, ನೀವು ನನ್ನ ಏನಲ್ಲ, ನೀವೆಲ್ಲ ನನ್ನ ಸಹೋದರಲ್ಲ, ನಾನ್ ನಿಮ್ಮ ಫ್ರೆಂಡ್ ಅಂತ ಏನ್ ಮಾಡ್ತಾರಲ್ಲ ಹೇಳ್ತಾ. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಏನ್ ಸಂಪಾದನೆ ಮಾಡ್ಬೇಕು, ಫ್ರೆಂಡ್ಸ್ ನ ಸಂಪಾದನೆ ಮಾಡ್ಬೇಕು. ಯಾರಪ್ಪ ಇದು ಫ್ರೆಂಡ್ಸ್ ಅಂತಂದ್ರೆ, ಸತ್ಯಲ್ಲಿರಂತ ದೇವ್ರ ಮಕ್ಳಿಗೆ ಒಂದು ಫ್ರೆಂಡ್ಸ್. ದೇವ್ರ ಲೋಕದಲ್ಲಿರಂತ ಎಲ್ಲಾ ವಸ್ತುಗಳು ಎಲ್ಲ ಅನ್ಯಾಯದೆ, ಅನ್ಯಾಯದಿಂದ ಸಂಪಾದನೆ ಮಾಡಿರೋದಲ್ಲ, ಅದನ್ನ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಅನ್ಯಾಯದಿಂದ ಸಂಪಾದನೆ ಮಾಡಿರೋದಲ್ಲ, ಆದ್ರೆ ಲೋಕದಲ್ಲಿರೋಂತ ಎಲ್ಲ ದುಷ್ಟ ಪ್ರಪಂಚದಲ್ಲಿ ಇರೋದು ಏನ್ರಿ, ಎಲ್ಲ ಅನ್ಯಾಯದ ಒಂದು ವಸ್ತುಗಳಾಗಿದೆ. ಇದು ದೇವ್ರು ನಮ್ಮ ಕೈಲಿ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ,
ನಾವೇನ್ ಮಾಡ್ಬೇಕು, ಮನೆ ವಾರ್ತೆ ಒಂಥರ ಇದನ್ನ ಏನ್ರಿ ಸರಿಯಾಗಿ ಮ್ಯಾನೇಜ್ ಮಾಡಕ್ ಏನ್ ಮಾಡೋದು ನಮ್ಗೆ ನಮ್ಗೆ ಕೊಟ್ಟವ್ರೆ. ಇವಾಗ ಅಲ್ಲಿ ಆ ಮನುಷ್ಯ ಏನ್ ಮಾಡ್ದ ಅಂತಂದ್ರೆ, ಅನ್ಯಾಯದ ಧನ ಯಾವಾಗ ಮಿಸ್ ಯೂಸ್ ಆಯ್ತು, ಇದು ಶ್ರೀಮಂತಿಗೆ ಯಜಮಾನನ್ ಗೊತ್ತಾಯ್ತು ಅಂತ ತಿಳಿದಿದ ತಕ್ಷಣ ಏನ್ ಮಾಡ್ದ ಅಂದ್ರೆ, ಅದು ಇವನ್ ಏನ್ ಮಾಡ್ದಂದ್ರೆ ಜನಗಳನ್ನ ಸಂಪಾದನೆ ಮಾಡಕ್ ಶುರು ಮಾಡ್ದ. ನಮಗೂ ಇದ್ರಲ್ಲಿ ಪಾಠ ಅದೇ. ಇವತ್ ಲೋಕದಲ್ಲಿ ನಮ್ಗೆ ಎಲ್ಲಾ ಅನ್ಯಾಯದ ಧನಗಳನ್ನ ದೇವ್ರು ನಮ್ಗೆ ಕೊಟ್ಟವ್ರೆ ಅಂದ್ರೆ, ಎಲ್ಲಾ ಅನ್ಯಾಯದ ಲೋಕದಲ್ಲಿರೋಂತ ಎಲ್ಲಾ ಟ್ಯಾಲೆಂಟ್ಗಳನ್ನ ದೇವ್ರು ನಮ್ ಕೈಗೆ ಒಪ್ಪಿಸ್ಕೊಟ್ಟಿರ್ಬೇಕ್ರೆ, ದೇವ್ ನಮ್ಮ ಹತ್ರ ಏನು ಇದ್ರು ನೋಡ್ತಾ ಅಂದ್ರೆ, ಇದನ್ನ ಯಾವ ತರ ಉಪಯೋಗಿಸ್ತಾ ಇದ್ದೀರಾ ಅಂದ್ರ, ಎಷ್ಟು ನೀವ್ ಬಿಟ್ಕೊಡಕ್ ಏನಾಗಿದ್ದೀರಾ, ನೀವು ರೆಡಿ ಆಗಿದ್ದೀರಾ, ಯೋಚನೆ ಮಾಡಿ ಅಂತೀರಿ. ಆ ಮನುಷ್ಯ 100 ಬದಲಾಗಿ ಎಷ್ಟು ಬರೀ ಅಂತಂತಾನೆ, 50 50% ಡಿಸ್ಕೌಂಟ್. 50% ತ್ಯಾಗ ಮಾಡಕ್ಕೆ ಅವ್ನ ಏನಾಗಿದ್ದ ಅಲ್ಲಿ, ಅವನ್ ದಲ್ದಿದ್ರು ಸರಿ ಅದನ್ನ ಬಿಟ್ಕೊಡಕ್ ಏನಾಗಿದ್ದ, ಅವನು ಸಿದ್ಧವಾಗಿದ್ದ. ಇದೇ ತರ ದೇವ್ರ ಮಕ್ಕಳು ಏನ್ರಿ, ಸ್ನೇಹಿತರುಗಳನ್ನ ದೇವ್ರ ಮಕ್ಕಳುಗಳನ್ನ ಸಂಪಾದನೆ ಮಾಡಕ್ಕೆ ನಾವ್ ಎಷ್ಟು ಬಿಟ್ಕೊಡಕ್ ನಾವ್ ಏನಾಗಿದ್ರಿ, ರೆಡಿ ಆಗಿದ್ರಿ. ಇದು ಲೋಕದಲ್ಲಿ ಇರೋದು ಯಾವ್ದು ನಮ್ದು ಅಲ್ಲ. ಪ್ರಸಂಗ ಹೇಳೋದಲ್ಲ, ಬ್ಯೂಟಿಫುಲ್ ವಚನ ನೋಡಿ ಅಂತೀನಿ, ಅದ್ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ವಚನದ ಆಧಾರದ ಮೇಲೆ 1 Timothy 6 ನಮ್ಮ ಅಪೊಸ್ತಲ ಪೌಲ್ ಏನ್ ಮಾಡೋದಲ್ಲಿ ಅಲ್ಲಿ ಹೇಳೋದು ನೋಡಿ. ಜ್ಞಾನೋಕ್ತಿಯಲ್ಲಿ ಹೇಳ್ಬೇಕಾರೆ, ಜ್ಞಾನೋಕ್ತಿ ಕ್ಷಮಿಸಿ, ಪ್ರಸಂಗಿಯಲ್ಲಿ 5ನೇ ಅಧ್ಯಾಯದಲ್ಲಿ ಅದನ್ನೇ ವಚನ. ತಾಯಿಯ ಗರ್ಭದಿಂದ ಹೇಗೆ ಬಂದೇನೋ ಹಾಗೆ ಏನು ಇಲ್ಲವದ್ದವನಾಗಿ ಗತಿಸಿ ಹೋಗುವೆನು. ಅವನು ಪ್ರಯಾಸ ಪಟ್ಟರೂ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗುವುದಿಲ್ಲ, ಇದು ಸಹ ದುರದೃಷ್ಟಕರವೇ. ನೋಡ್ರ ಹೇ, ಇದು ಕೂಡ ಹಂಗಿದೆ ಅಂತೆ, ದುರದೃಷ್ಟಕರವೇ. ಎಲ್ಲಾ ಸಂಪಾದನೆ ಮಾಡಿ ಏನ್ರಿ, ಏನಕ್ಕಂತೆ, ಏನಾರ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ. ಹಂಗಾರೆ ನಾವು ಲೋಕದಲ್ಲಿ ಏನ್ ಸ್ಥಿರವಾಗಿರೋಂತ ಆಸ್ತಿ ಮಾಡ್ಲಿ ಏನೇ ಮಾಡ್ಲಿ, ಇದೆಲ್ಲಿವರ್ಗ ಇರ್ತದೆ? ಟೆಂಪ್ರರಿ, ಇರೋ ತನಕ ಮಾತ್ರ. ಅಲ್ರ ಅದ್ಗೆ ಹೇಳ್ತಾರಲ್ಲ ಏನ್ತಾರೆ, ಎಷ್ಟೋ ಆಸ್ತಿನ ಕೂಡಿಸಿ ಸೇರಿಸಿರ್ತಾರೆ, ಆದ್ರೆ ಅವ್ರು ಅನುಭವಿಸೋದಿಕ್ ಆಗಲ್ಲ, ಬರೀ ನೋಡೋದಿಕ್ ಮಾತ್ರ ಸಾಧ್ಯ. ಲೋಕದಲ್ಲಿ ಹಂಗೆ ತಾನೇ ಇರೋದು, ಯಾರೋ ಸಂಪಾದನೆ ಮಾಡ್ತಾರೆ, ಯಾರೋ ಏನ್ ಮಾಡ್ತಾರೆ ಅಲ್ಲಿ ಅಲ್ಲೇ ಎಂಜಾಯ್ ಮಾಡ್ತಾರೆ. ಅದ್ರ ಮಿಕ್ದವರೆಲ್ಲ ನೋಡ್ಕೊಂಡು ಏನ್ ಮಾಡ್ತಾರೆ, ಕೂತಿರ್ತಾರೆ. ಅಥವಾ ಇವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಆ ಜನರೇಷನ್ ಆಗ್ಲಿ ಅಂತ ಬಿಡ್ತಾರೆ. ಆ ಜನರೇಷನ್ ಹುಟ್ಟಂತ ಮಕ್ಕಳೆಲ್ಲ ಶತ ಮುಟ್ಟಲ್ಲಾಗಿ ಹುಡ್ತಾರೆ, ಇರೋದನ್ನೆಲ್ಲ ಏನ್ ಮಾಡ್ತಾರೆ, ಕಳ್ದಾಕ್ಬಿಟ್ಟು ಇವ್ರು ವಾಪಸ್ ಏನ್ ಮಾಡ್ತಾರೆ, ದರಿದ್ರ ಆಗ್ಬಿಡ್ತಾರೆ. ಇದೇ ಲೋಕದಲ್ಲಿ ವಿಚಾರಗಳು. ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರಲ್ಲಿ, ಏನ್ರಿ ಬರ್ಬೇಕಾರೆ ಹೆಂಗ್ ಬಂದಿದ್ದೀರಾ, ಬೆತ್ತಲೆಯಾಗಿ ಬಂದಿದ್ದೀರಾ, ಹೋಗ್ಬೇಕಾರೆ ಏನ್ ಮಾಡಿದಿರಾ, ಏನೋ ತಗೊಂಡೋಗಲ್ಲ. ಅಂದ್ರೆ ನಾವು ದೇವ್ರ ನಮ್ಗೆ ಕೊಟ್ಟಂತ ಏನೇ ಟ್ಯಾಲೆಂಟ್ ಇರ್ಲಿರಿ, ಅದರ ನಮ್ ಜ್ಞಾನ ಇರ್ಬೋದು, ನಮ್ಮ ಒಂದು ಎಂತ ಸಾಮರ್ಥ್ಯ ಇರ್ಬೋದು, ನಮಗಿರಂತ ಒಂದು ಶಕ್ತಿ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಅದರ ಏನ್ರಿ ಎಲ್ಲ ಸಮಯ ಇರ್ಬೋದು, ಇದನ್ನೆಲ್ಲವನ್ನು ನಾವು ಯಾರಿಗಾಗಿ ಉಪಯೋಗಿಸ್ಬೇಕು? ಇವಾಗ ಸ್ನೇಹಿತರನ್ನ ಸಂಪಾದನೆ ಮಾಡಕ್ ಏನ್ ಮಾಡ್ಬೇಕು ನಮ್ಮಲ್ಲಿ ಅಲ್ಲಿ ಉಪಯೋಗಿಸ್ಬೇಕು. ಯಾಕೆ ಅಂತಂದ್ರೆ ಬಿದ್ದೋದವಾಗ ಏನ್ರಿ ನಮ್ಮನ್ನ ಸೇರಿಸಿಕೊಳ್ಳೋದಿಕ್ಕೆ ಏನಾಗ್ತಾರಂತೆ, ಇದು ಸಹಾಯ ಆಗ್ತದೆ ಅಂತಂತ ಹೇಳ್ತಾರಲ್ಲ. ಅದಕ್ಕೆ ಇದ ಅರ್ಥ, ಇದನ್ನ ನಾವೇನ್ ಮಾಡ್ಬೇಕಂದ್ರೆ, ಇದು 9ನೇ ವಚನ ಓದಿದ್ಮೇಲೆ 11ನೇ ವಚನ ಓದ್ಬೇಕು. ಇಲ್ಲಿ ಲೂಕ 16ನೇ ಅಧ್ಯಾಯದಲ್ಲಿ 9ನೇ ವಚನ ಓದಿದ್ಮೇಲೆ ನಮ್ಗೆ 11ನೇ ವಚನ ಓದ್ರೆ ಅಲ್ಲಿ ಅರ್ಥ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ನೋಡಿ ಅಂತೀನಿ. ಹೀಗಿರು ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟರು? ಇವಾಗ ಲೋಕದಲ್ಲಿರೋದು ಅನ್ಯಾಯದ ಪ್ರಪಂಚದ ಧನ. ಈ ವಿಚಾರದಲ್ಲೇ ಏನ್ರಿ ನಾವ್ ಈ ವಿಚಾರದಲ್ಲೇ ದೇವ್ರಿಗೆ ಈ ಲೋಕದಲ್ಲೇ ಏನ್ರಿ ನಾವ್ ಈ ವಿಚಾರಗಳಲ್ಲೇ ದೇವ್ರು ನಮ್ಗೆ ಎಲ್ಲಾ ಕೊಟ್ಟು ದಾನವಾಗೆ ಕೊಟ್ಟ್ರಿ ಆಶೀರ್ವಾದಕ್ಕೆ ಕೊಟ್ಟಿರಂತ ವಿಚಾರಗಳಲ್ಲೇ ನಂಬಿಕಸ್ತರಾಗಿಲ್ಲ ಅಂತಂದ್ರೆ ಏನ್ರಿ ಈ ನೆಕ್ಸ್ಟ್ ಎಂತ ಧನ ಅಂತ ಏನ್ ಹೇಳ್ತಾರೆ? ನಿಜವಾದ ಆಶೀರ್ವಾದ ಅಲ್ವಾ ಅದೇನು? ಯೇಸು ಕ್ರಿಸ್ತ ಹೇಳ್ತಾರೆ, ಪೀಟರ್ ಬಂದ್ ಕೇಳ್ತಾರಲ್ಲ ಯೇಸು ಕ್ರಿಸ್ತ, ಸ್ವಾಮಿ ನಾವೆಲ್ಲವನ್ನೂ ಬಿಟ್ಬಿಟ್ಟು ನಮ್ಗೆ ಏನ್ ಸಿಗ್ತಾರೆ?
ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಹನ್ನೆರಡು ಸಿಂಹಾಸನ ಕೂತ್ಕೊಂಡು ಇಸ್ರೇಲಿನ ಹನ್ನೆರಡು ಗೋತ್ರಗಳಿಗೆ ಏನ್ ಮಾಡ್ತೀರ ನೀವು? ನ್ಯಾಯ ತೀರ್ಪು ಮಾಡ್ತೀರ. ದೇವರು ಒಂದು ಸತ್ಯಕ್ಕಾಗಿ ಏನ್ರಿ ಬಿಟ್ಟು ಬರ್ದಿರೋರು ಯಾರು ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಷ್ಟು ಸಿಕ್ತಂತೆ ಅದರ ಈ ಒಂದು ಎಂತ ಲೈಫ್ ಅಲ್ಲಿ ಮಾತ್ರ ಅಲ್ಲ, ಮುಂದೆ ಬರುವಂತ ಯುಗದಲ್ಲಿ ನೂರಷ್ಟು ಏನಾಗ್ತದೆ ಸಿಕ್ತಾರೆ ಅಂತಂದ್ರು. ಏನದು ನೂರಷ್ಟು ಸಿಕ್ಕದು ಅಂತಂದ್ರೆ, ಈ ಲೋಕದಲ್ಲಿ ನಮ್ಗೆ ಎಷ್ಟು ಬೇಕೋ ದೇವ್ರ ಏನ್ ಮಾಡ್ತಾರೆ ಅಷ್ಟನ್ನ ದಯಪಾಲಿಸ್ತಾರೆ. ಮುಂದೆ ಬರಂತ ಕ್ರಿಸ್ತನ್ ರಾಜ್ಯದಲ್ಲಿ ಇಡೀ ಲೋಕವನ್ನೇ ದೇವರು ಒಂದ್ ಸಭೆಗೆ ಏನ್ ಮಾಡ್ತಾರೆ ಮಕ್ಕಳಾಗಿ ಏನ್ ಮಾಡ್ತಾರೆ ಕೊಡ್ತಾರೆ, ಇಡೀ ಲೋಕವನ್ನೇ ರಾಜ್ಯವನ್ನಾಗಿ ಏನ್ ಮಾಡ್ತಾರೆ ಕೊಡ್ತಾರೆ, ಅದ್ರ ಮೇಲೆ ಆಡಳಿತ ಮಾಡಕ್ ಏನ್ ಮಾಡ್ತಾರೆ ಕೊಡ್ತಾರೆ. ಹಂಗ್ರೆ ಯೋಚನೆ ಮಾಡಿರ್ತೀನಿ, ದೇವ್ರು ನಮ್ಗೆ ಕೊಡಬೇಕಂತ ಆಶೀರ್ವಾದ ಎಷ್ಟಿಟ್ಟಿದ್ದಾರೆ ಅಂತಂದ್ರೆ ಸ್ವಲ್ಪ ಅಲ್ಲ. ಅನ್ಯಾಯವಾದ ದಂಧದಲ್ಲಿ ಏನ್ರಿ ಏನ್ ಮಾಡ್ತಾ ಇದ್ರೆ ಅಂತ ದೇವ್ರ ಏನ್ ಮಾಡ್ತಾರೆ ನಮ್ನ ಅಬ್ಸರ್ವ್ ಮಾಡ್ತಾವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕು ಇದ್ರಲ್ಲಿ ನಂಬಿಕಸ್ತಾಗಿದೆ ಅಂತ ನಾವು ಪ್ರೂವ್ ಮಾಡ್ಬಿಟ್ರೆ ಏನಂದ್ರೆ ಮೀನಿಂಗ್ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ದೇವ್ರಿಗಿರೋಂತ ನಿಜವಾದ ಒಂದು ಸಂಪತ್ತನ್ನೇ ದೇವ್ರೇನ್ ಮಾಡ್ತಾರೆ ನಮ್ಗೆ ನಮ್ಗೆ ಕೊಡ್ತಾರೆ. ನಾವು ನಮ್ಮ ತಂದೆಯ ದೇವ್ರ ಬಗ್ಗೆ ನಾವು ಬೈಬಲ್ ಕ್ಲಾಸ್ ಅಲ್ಲಿ ಓದಿದ್ದೀರಲ್ವಾ, ಏನ್ರಿ ನಮ್ಮ ಪರಲೋಕ ತಂದೆಯ ದೇವ್ರು ಹೆಂಗಿದ್ರಂತೆ, ಅಗಮ್ಯವಂತ ಬೆಳಕಿನಲ್ಲಿ ವಾಸ ಮಾಡಂತರು, ಮನುಷ್ಯರಲ್ಲಿ ಯಾರು ಆತನನ್ನು ನೋಡಿಲ್ಲ ನೋಡಲ್ಲೋ ಅಸಾಧ್ಯ. ಆಮೇಲೆ ದೇವ್ರ ಬಗ್ಗೆ ನಾವು ಓದಿರ್ಬೇಕಿನ್ ಓದಿದ್ರಿ, ನಕ್ಷತ್ರ ಗಣಗಳನ್ನು ದೇವ್ರೇ ಮಾಡ್ತಂತೆ, ಏನ್ರಿ ಹೆಸರಿಟ್ಟು ಬರ ಮಾಡ್ತಾರಂತೆ. ಅದರ ದೊಡ್ಡ ದೊಡ್ಡ ದ್ವೀಪಗಳು ಆತನ ದೃಷ್ಟಿಯಲ್ಲಿ ಹೆಂಗಿದಂತೆ, ಕಪಿಲೆಯಿಂದ ಉದ್ರಂತ ತುಂತುರು ತುರಿಯು ತರಾಸಲ್ಲಿರೋಂತ ಧೂಳಂತರ ಇದೆ. ಮನುಷ್ಯ ಎಷ್ಟು ಮಾತ್ರದವನು ಅಂತ ಅಂದ್ಬಿಟ್ಟು ಅದರ ನೋಡ್ಬೇಕು. ಸೂರ್ಯ ಚಂದ್ರ ನಕ್ಷತ್ರಗಳ ನೋಡ್ಬೇಕ್ರೆ ಮನುಷ್ಯ ಎಷ್ಟು ಮಾತ್ರದವನು, ಏನಕ್ಕೆ ಅವ್ನು ಲೆಕ್ಕಿಸ್ಬೇಕು? ಯೋಚನೆ ಮಾಡಿರ್ತೀರಿ ದೇವ್ರಿಗಿರೋಂತ ದನ ಎಷ್ಟಿಟ್ಟಿದ್ರೆ ಅಂತಂದ್ರೆ, ಏನ್ರಿ ಅದ್ ಲೆಕ್ಕನೇ ಇಲ್ಲ ರೀ. ಅದಕ್ಕೆ ನಾವು ಬೆಲೆ ಕಟ್ಟೋದಿಕ್ಕೂ ಸಾಧ್ಯ ಇಲ್ಲ. ಅಸಾಧ್ಯವಾದಂತದ್ದು ಏನ್ರಿ ಅಸಂಖ್ಯವಾದಂತ ಒಂದು ಆಶೀರ್ವಾದ ದೇವ್ರನ್ನ ಏನ್ ಮಾಡೋ ದೇವ್ರ ಮಕ್ಳಿಗೆ ಇಟ್ಟವ್ರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು, ನೋಡಪ್ಪ ನಮ್ ತಂದೆ ಮನೆಗೆ ಹೋದ್ರೆ ಏನ್ ಮಾಡ್ತೀರಿ ಒಂದ್ ಸ್ಥಳವನ್ನು ಸಿದ್ಧ ಮಾಡಿ ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಪರಲೋಕದಲ್ಲಿ ದೇವ್ರ ನಮ್ಗೆ ಏನ್ ಸಿದ್ಧ ಮಾಡ್ತಾರ ಸ್ಥಳ ಅಂತಂದ್ರೆ, ಎಷ್ಟೋ ಗ್ರಹಗಳು, ಎಷ್ಟೋ ಒಂದೇನಿದೆ ನಕ್ಷತ್ರ ಮಂಡಳಗಳಿದೆ, ಗ್ಯಾಲಕ್ಸಿಗಳಿದೆ. ಇದರಲ್ಲಿ ದೇವರು ಎಷ್ಟೋ ಸೃಷ್ಟಿಗಳನ್ನ ಮಾಡಿ ಆ ಸೃಷ್ಟಿಗಳನ್ನ ನಮ್ಮ ಒಂದು ಚಿಕ್ಕ ಹಿಂಡನ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸಗಳನ್ನ ಕೊಡ್ಬೇಕು ಅಂತ ದೇವ್ರೇ ಮಾಡೋರು. ಏನೋ ಒಂದ್ ಕೆಲಸಗಳನ್ನ ಇಟ್ಟವ್ರೆ. ಅದ್ರ ಬಗ್ಗೆ ಫ್ಯೂಚರ್ ನಾವು ಓಟ ಓಡಿದ ಮೇಲೆ ಖಂಡಿತ ಏನ್ ಮಾಡೋದು ದೇವ್ರು ನಮ್ಗೆ ತಿಳಿಸೇ ತಿಳಿಸ. ಅದ್ಗೆ ಹೇಳ್ತಾರೆ ಏನ್ರಿ ಇದು ನಮ್ಗೆ ದೇವ್ರು ಕೊಡಂತ ಏನ್ರಿ ನಿಜವಾದ ಸಂಪತ್ತು. ಇವತ್ತಿರಂತ ಕಾರು ಬಂಗ್ಲೋ ಇವೆಲ್ಲ ಏನಲ್ಲ, ಇವೆಲ್ಲ ಶಾಶ್ವತನೇ ಅಲ್ಲ, ಅದು ಜಸ್ಟ್ ಟೆಂಪ್ರರಿ. ಕೊಟ್ಟಿರೋದು ಏನಕ್ಕೆ ಅಂದ್ರೆ ನಾವು ನಂಬಿಕಸ್ಥರಾಗಿ ಇರ್ತಿರೋ ಇಲ್ವೋ ಅಂತ ಏನ್ ಮಾಡಕ್ಕೆ ಪ್ರೂವ್ ಮಾಡೋದಕ್ಕೆ. ಅದರ ನಾವು ಬಿಟ್ಕೊಡಕ್ ಏನೋ ರೆಡಿ ಆಗಿದ್ದೀರಿ ಅಂತಂದ್ರೆ ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಹನ್ನೆರಡನೇ ವಚನದಲ್ಲಿ, ಏನ್ರಿ ನಿಮ್ಮ ಹನ್ನೆರಡನೇ ವಚನ ಓದಿ. ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲ ದವರಾದರೆ ನಿಮ್ಮ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ನೋಡ್ರ ಅದಕ್ಕೆ ಮತ್ತೊಬ್ಬರ ವಿಚಾರದಲ್ಲಿ ಈ ಲೋಕದಲ್ಲಿ ಇರೋದು ಯಾರ್ದು ನಮ್ದಲ್ಲ, ದುಷ್ಟ ಪ್ರಪಂಚದ್ದು ಅದರ ದುಷ್ಟ ಲೋಕದ್ದು ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಅವ್ರದ್ದು ನಮಗೆ ಏನ್ ಮಾಡೋರು ಇವಾಗ ಟೆಂಪ್ರರಿಗೆ ಕೀಪ್ ಅಪ್ ಮಾಡಕ್ಕೆ ಕೊಟ್ಟಾರೆ. ಈ ವಿಚಾರದಲ್ಲಿ ನಾವೇ ನಂಬಿಕಿಲ್ಲ ಅಂತಂದ್ರೆ ನಮ್ಮದನ್ನು ನಮಗೆ ಹೆಂಗ್ ಕೊಟ್ಟಾರೋ ಯೋಚನೆ ಮಾಡಿ. ಬೇರೆಯವ್ರ ವಿಚಾರದಲ್ಲಿ ನಾವು ನಂಬಿಕಸರಾಗಿಲ್ಲ ಅಂತಂದ್ರೆ ನಮ್ಮನ್ ನಮಗೆ ಯಾಕೆ ಕೊಟ್ಟವರೋ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ದೇವ್ರು ನಮ್ಮನ್ ಟೆಸ್ಟ್ ಮಾಡಿ ನೋಡ್ತಾರೆ ಬೇರೆಯವ್ರ ವಿಚಾರಗಳಲ್ಲಿ ಹೆಂಗಪ್ಪ ಇರ್ತೀರಾ ಅಂತ ಅಂತಂದ್ರೆ. ಇವಾಗ ಸಾಮಾನ್ಯ ಎಕ್ಸಾಂಪಲ್ ಹೇಳ್ಬೇಕು, ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್. ಇವಾಗ ಯಾರೋ ಒಬ್ರು ಏನ್ರಿ ಏ ಒಂದ್ ನಿಮಿಷ ಗಾಡಿ ಕೊಡಿ, ನಿಮಿಷ ಹೋಗ್ಬರ್ತೀನಿ ಅಂತಂದ್ರೆ ಆ ಗಾಡಿನ ನಾವ್ ಹೆಂಗ್ ತೊಗೊಂಡೋಗ್ತೀವಿ? ಟೂ ವೀಲರ್ನ ಎಕ್ಸಾಂಪಲ್ ತೊಗೊಂಡ್ರೆ ಏನ್ ಮಾಡ್ತೀರಿ? ಸುರಕ್ಷಿತವಾಗಿ ತೊಗೊಂಡೋಗಿ, ಸುರಕ್ಷಿತವಾಗಿ ತಂದ್ಕೊಡ್ತೀರಾ ಅಲ್ವರ. ಕೆಲವೊಂದ್ಸತಿ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಈ ಗಾಡಿಗಳಿಗೆ ಡ್ರೈವರ್ ನೇಮ್ಸ್ ಇರ್ತಾರೆ. ಆ ಡ್ರೈವರ್ ಅಲ್ಲಿ ಯಾವ ತರ ಓಡಿಸ್ತಾರೆ? ಅಯ್ಯಾ ನಮ್ದ ಕಾರ್ ಬಿಡಪ್ಪ, ನಮ್ದ ಬೈಕು, ಅಯ್ಯೋ ಹೋಗಣ ನಡಿ ಅಂತ ಬಿಟ್ಟು ದೊಡ ಬಿಡ ಅಂತೆಲ್ಲ ಓಡಿಸಿ ಏನ್ ಮಾಡ್ತಾರೆ ಗಾಡಿನ ಹಾಳು ಮಾಡಕ್ ಬಿಡ್ತಾರೆ ಅಲ್ವರ. ಅಂದ್ರೆ ಏನು ಬೇರೆಯವ್ರ ವಿಚಾರದಲ್ಲೇ ಇವ್ರು ನಂಬಿಕಸ್ತರಾಗಿಲ್ಲ ಅಂದ್ರೆ ತನ್ನ ವಿಚಾರದಲ್ಲಿ ನೀನ್ ಎಷ್ಟು ನಂಬಿಕಸ್ತರಾಗಿರಕ್ ಸಾಧ್ಯ, ಅವ್ನ ಹಿಂಗೆ ನಂಬೋದಿಕ್ ಸಾಧ್ಯ ಅಂತ ಅರ್ಥ ಅಲ್ವರ. ಇದರಲ್ಲಿ ಏನಪ್ಪ ದೇವ್ರು ನಮ್ಮನ್ನ ನೋಡ್ತಾರೆ ಅಂತಂದ್ರೆ ಏನ್ರಿ ನಮ್ಮ ನಂಬಿಕೆ, ನಮ್ಮ ನಂಬಿಕೆ ದೇವ್ರ ಮೇಲೆ ಎಷ್ಟಿದೆ. ನಾವ್ ಎಷ್ಟು ಎಷ್ಟು ವಿಚಾರಗಳಲ್ಲಿ ಚಿಕ್ಕ ಚಿಕ್ಕ ವಿಚಾರ ದೊಡ್ಡ ವಿಚಾರನೇ ಬೇಕಾಗಿಲ್ಲ ರೀ, ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವ್ ದೇವ್ರಿಗೆ ಏನ್ ನಂಬಿಕಸ್ತರಾಗಿ ನೋಡಿಸ್ತಾ ಇದ್ರಿ ಅಂತಂದ್ಬಿಟ್ಟು ನಮ್ಗೆ ಪಾಠ. ಅದಕ್ಕೆ ಇಲ್ಲಿ ತಂದೆಯ ದೇವರಾಗ್ಲಿ ಯೇಸು ಕ್ರಿಸ್ತನಾಗ್ಲಿ ಕೆಟ್ಟತನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಲ್ಲ,
ಅದರ ಏನ್ರಿ ಕೆಟ್ಟತನ ಖಂಡಿತವಾಗಿ ಏನ್ ಮಾಡ್ತಾರೆ ಕಡಾ ಖಂಡಿತವಾಗಿ ಖಂಡಿಸ್ತಾನೆ ಇದ್ದಾರೆ ಅಲ್ಲರ. ಆದ್ರೆ ನಮಗೇನಪ್ಪ ಪಾಠ ಅಂತಂದ್ರೆ ದೇವ್ರು ನಮ್ನ ಟೆಸ್ಟ್ ಮಾಡ್ತಾ ಇದಾರೆ ಅದರ ನಮ್ಮದಲ್ದಿರಂತ ವಿಚಾರ ನಮಗೆ ಕೊಟ್ಟಿ ಇದ್ರಲ್ಲಿ ಎಷ್ಟಪ್ಪ ನಂಬಿಕಸ್ತಾಗಿದ ನೋಡು ಅಂತ ಮಟ್ಟೆ ಮಾಡ್ತಾರೆ ದೇವ್ರ ನಮ್ಗೆ ನೋಡಿಸ್ತಾರೆ. ಅಲ್ಲರ ಹಾಗೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸ್ವರಗಳೇ ನೋಡ್ಬೇಕಾರೆ ನಮ್ದೇ ಆಗಿರಂತ ಒಂದು ಸಂಪತ್ತನ್ನ ದೇವ್ರು ನಮ್ಗೇನ್ ಮಾಡೋರೆ ಇಟ್ಟವ್ರೆ. ಅದಕ್ಕೆ ಸಿಂಪಲ್ ಆಗಿ ಸಾಂಪಲ್ ನಮಗೆ ಕೊಟ್ಟಿರೋದು ಸತ್ಯ ಅದರ. ಈ ಸತ್ಯನ ಅದರ ಇದೇ ಸಂಪತ್ತು. ಯೇಸುಕ್ರಿಸ್ತ ಹೇಳ್ತಾರಲ್ಲ ನಿಮ್ಮ ಮನ್ಸಲ್ಲಿರ್ತಾರೆ, ನಿಮ್ ಸಂಪತ್ತಲ್ಲಿರ್ತದ ನಿಮ್ ಮನ್ಸಲ್ಲಿರ್ತಾರೆ. ಯೇಸುಕ್ರಿಸ್ತ ಹೇಳ್ತಾರಲ್ಲ ಅದರ ಅದೇನ್ರಿ ತಂದೆಯ ದೇವ್ರ ಚಿತ್ತ ಮಾಡೋದೇ ಏನಾಗಿದೆ ಅಂತ ನನ್ನ ಸಂಪತ್ತು ಎಲ್ಲ ಅದೇ ಅದರ. ಆ ವಿಚಾರದಲ್ಲಿ ದೇವ್ರು ನಮ್ಗೆ ಸತ್ಯವೇದ ನಮ್ಮ ಕೈಲಿ ಕೊಟ್ಟ ಮೇಲೆ ಇದ್ರಲ್ಲಿ ನಾವು ಎಷ್ಟು ನಂಬಿಕಸ್ತರಾಗಿದ್ದೀರಿ. ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರಸ್ವರಗಳೇ ಕೊಟ್ಟಂತ ಒಳ್ಳೆ ಒಂದು ದೇವರ ವಾಕ್ಯದ ಸಂದೇಶಕ್ಕಾಗಿ ನಾವು ತಂದೆಯ ದೇವರಿಗೆ ತುಂಬಾ ಕೃತಜ್ಞತೆ ಉಳ್ಳವನಾಗಣ. ತಂದೆಯ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಾವು ತುಂಬಾ ಕೃತಜ್ಞತೆ ಉಳ್ಳವರಾಗಿದ್ದೀವಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಅದೇ ತರ ನಮ್ಮ ಸಹೋದರರು ಕೂಡ ಇನ್ನ ಹೆಚ್ಚಿನಾದ ರೀತಿಯಲ್ಲಿ ಸತ್ಯ ಇನ್ನ ತಿಳಿಸುವಂತೆ ಅವ್ರ ಮುಖಾಂತರ ಸಭೆ ಮಕ್ಕಳಿಗೆ ಇನ್ನ ಒಳ್ಳೆ ಪೌಷ್ಟಿಕ ಆಹಾರನ ಮತ್ತೆ ಒಳ್ಳೆ ಗಟ್ಟಿಯಾದ ಆಹಾರನ ಕೊಡುವಂತೆ ದೇವ್ರನ್ನ ಆಶೀರ್ವದಿಸಲಿ ಅಂತ ನಾವು ಪ್ರಾರ್ಥನೆ ನೆನೆಸ್ಕೊಂಡಾಗನ.